ಚೆನ್ನಾಗಿದ್ದೀನಿ ಸೊ ಪ್ರಾರ್ಥನೆ ಮಾಡಿದ್ದೀರಾ ಅಂತ ತಿಳ್ಕೊತೀನಿ ಸರಿ ಓಕೆ ಅದಕ್ಕೆ ನಾವು ಏನು ಮಾಡೋಣ ಆಗಿ ಏನು ಮಾಡೋಣ ಒಂದೇ ಸಬ್ಜೆಕ್ಟ್ ಏನು ಮಾಡೋಣ ನಾವು ಹೋಗೋಣ ಸೊ ಇನ್ನು ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಅದಕ್ಕೆ ನೋಡ್ಬೇಕಾದ್ರೆ ನಾವು ಕಳೆದ ಒಂದು ಸತಿ ನಾವು ಏನಪ್ಪಾ ಮಾಡಿದ್ರಿ ಅಂತಂದರೆ ರೆವಲ್ಯೂಷನ್ ಅಂತ ಇದರಲ್ಲಿ ಏನು ಮಾಡಿದ್ರಿ ನಾವು ಏಯ್ಟ್ ಚಾಪ್ಟರ್ ಮತ್ತೆ ನೈನ್ತ್ ಚಾಪ್ಟರ್ ಏನ್ ಮಾಡಿದ್ರಿ ನಾವು ನಾವು ಓದ್ಕೊಂತ ಬಂದ್ರಿ ಅಲ್ವಾರ ಸೊ ಅದಕ್ಕೆ ನೋಡ್ಬೇಕಾರೆ ಅದ್ರಲ್ಲಿ ನೋಡಿದಂತ ಮುಖ್ಯವಾಗಿರಂತ ಅಂಶ ಏನಪ್ಪಾ ಅಂತಂದ್ರೆ ಆ ಈ ಪ್ರಕಟಣೆ ಪುಸ್ತಕದಲ್ಲಿ ಎಂಟನೇ ಮತ್ತೆ ಒಂಬತ್ತನೇ ಅದಲ್ಲಿ ಈ ತುತ್ತುರಿ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕೊಡ್ತಾರೆ ಅಲ್ವರ ಸೊ ತುತ್ತುರಿ ಬಗ್ಗೆ ಏನ್ ಮಾಡಿದ್ರೆ ನಾವು ಅನೇಕ ಅಂಶಗಳನ್ನ ನಾವ ಮಾಡಿದ್ರೆ ನಾವು ಓದ್ಕೊಂತ ನಾವು ಬಂದ್ರಿ ಸೊ ನೋಡ ಸೊ ಅದಕ್ಕೆ ನೋಡ್ಬೇಕಾರೆ ಆ ತುತ್ತುರಿಗಳು ಏನಪ್ಪಾ ನೋಡಿಸ್ ಸಭೆಯ ಒಂದು ಕಾಲದಲ್ಲಿ ಆಗುವಂತ ಅನೇಕ ಒಂದು ವಿಚಾರಗಳು ಆ ಒಂದು ತುತ್ತುರಿ ಓದ್ಬೇಕಾರೆ ಸಭೆ ಸಭೆಯ ಮೇಲೆ ಬಿರುವಂತ ಒಂದು ಪ್ರವಾಹಗಳು ಏನ್ ಮಾಡಿದ್ವಿ ನಾವು ನಾವು ಅದನ್ನ ನೋಡಿದ್ರಿ ಆಮೇಲೆ ಸಮಾಜದಲ್ಲಿ ಆಗುವಂತ ಒಂದು ಅನೇಕ ಒಂದು ಕಾರಣಗಳೇನ್ ಮಾಡಿದ್ವಿ ನಾವು ಅದನ್ನ ನೋಡ್ತಾ ಹೋದ್ರಿ ಅಂದ್ರೆ ಸೊ ಅದ್ಗೆ ನಾವು ಇವಾಗ ನೋಡ್ಬೇಕಾದ ಒಂದು ಚಾಪ್ಟರ್ ಯಾವ ಚಾಪ್ಟರ್ ಅಪ್ಪ ಅಂತ ನೋಡೋದಂದ್ರೆ ಚಾಪ್ಟರ್ ನಂಬರ್ ಟೆನ್ ಅದ ಪ್ರಕಟಣೆ ಅಧ್ಯಾಯದಲ್ಲಿ ಬರುವಂತ ಹತ್ತನೇ ಅಧ್ಯಾಯ ಸೊ ಅದ್ಗೆ ಈ ಹತ್ತನೇ ಅಧ್ಯಾಯದ ಬ್ಯಾಕ್ ಗ್ರೌಂಡ್ ಏನಪ್ಪಾ ಅಂತ ನೋಡ್ಬೇಕಾದ್ರೆ ನಾವು ಸ್ವಲ್ಪ ನಾವು ಇನ್ಫಾರ್ಮೇಶನ್ ಮಾಡ್ಕೊಂಡು ತಿಳ್ಕೊಬೇಕು ಏನಂತಂದ್ರೆ ಇವಾಗ ಹನ್ನೊಂದನೇ ಅಧ್ಯಾಯದಲ್ಲಿ ಹದಿನೈದನೇ ಹತ್ತನೇ ವಚನದಲ್ಲಿ ಏನಾಗ್ತದೆ ಅಂದ್ರೆ ನಮ್ಮ ಏಳನೇ ಒಂದು ತುತ್ತುರಿ ಬಗ್ಗೆ ನಮ್ಗೆ ಕೊಡೋದು ಬೇಕಾದ್ರೆ ಪ್ರಕಟಣೆ ಹನ್ನೊಂದನೇ ಹದಿನೈದನೇ ವಚನ ರೆವಲ್ಯೂಷನ್ ಲೆವೆನ್ ಫಿಫ್ಟೀನ್ ದೇವನು ತುತ್ತೂರಿಯನ್ನು ಆಗ ಪಾರ ಲೋಕದಲ್ಲಿ ಮಹಾಶಬ್ದಗಳುಂಟಾಗಿ ಲೋಕದ ರಾಜ್ಯ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಅಭಿಷೇಕಿಸಿದವನಿಗೂ ಉಂಟಾಯಿತು ಯು ಸರ್ ಸೊ ನೋಡ್ಬೇಕಾದ್ರೆ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ ನಾವು ಅಲ್ಲಿ ಏಳನೇ ತುತ್ತುರಿ ಊದ್ಬೇಕಾರೆ ಅಂತ ಅಂದ್ಬಿಟ್ಟು ಒಂದು ಸನ್ನಿವೇಶ ನೋಡ್ತೀರಿ ಅಂದ್ರೆ ಏಳನೇ ಒಂದು ದೇವದೂತ ತುತ್ತುರಿ ಊದಿರೋ ಒಂದು ಸ್ಥಾನ ಅಂದ್ರೆ ಒಂದು ವಾಕ್ಯ ಎಲ್ಲಿಯಾ ನೋಡ್ತೀನಿ ಚಾಪ್ಟರ್ ಫಿಫ್ಟೀನ್ ಮಾಡ್ತೀರಿ ಹಂಗಾರೆ ಅದಕ್ಕಿಂತ ಮುಂಚೆ ಏನಪ್ಪಾ ಇದೆ ವಿಚಾರಗಳು ಅಂತಂದ್ರೆ ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಆಗೋದೆ ಅಂತಾರೆ ಏಳನೇ ತುತ್ತುರಿ ಅಂದ್ರೆ ಏಳನೇ ತುತ್ತುರಿ ಉದ್ಬೇಕಾರೆ ಏನ್ರಿ ಆತನ ಒಂದು ಎರಡನೇ ಬರುವಿಕೆನಾಗ್ತದೆ ಅಲ್ಲಿ ಅಲ್ಲಿ ಆಗ್ತದೆ ಅಂದ್ರೆ ಆತನ ಎರಡನೇ ಬರುವಿಕೆ ಬರೋಕ್ಕಿಂತ ಮುಂಚೆ ಏನ್ರೀ ಅನೇಕ ಒಂದು ವಿಚಾರಗಳೇನಬೇಕಲ್ಲಿ ಅಲ್ಲಿ ಆಗ್ಬೇಕು ಆ ಅನೇಕ ವಿಚಾರಗಳನ್ನ ನಾವು ಏನ್ ಮಾಡಿದೆ ಅಂದ್ರೆ ಪ್ರಕಟಣೆಯಲ್ಲಿ ಏನ್ರಿ ಹತ್ತನೇ ಅಧ್ಯಾಯದಲ್ಲ ಫುಲ್ ಡೀಟೇಲ್ಸ್ ನಮ್ಗೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಪ್ರಕಟಣೆ ಹತ್ತನೇ ಅಧ್ಯಾಯದಲ್ಲಿ ಅವಾಗ ನೀವೆಲ್ಲ ಓದ್ತಾರೆ ಇನ್ಫಾರ್ಮೇಶನ್ ನಾವ್ ಏನ್ ಮಾಡ್ತೀರಲ್ಲಿ ಆಲ್ರೆಡಿ ನಾವು ಅಲ್ಲಿ ಓದಿದಿರಿ ಇನ್ಫಾರ್ಮೇಶನ್ ಅಂತ ನೋಡ್ದ ಅಂತಂದ್ರೆ ನಾವು ಏನ್ ನೋಡ್ತೀವಿ ಅಂತಂದ್ರೆ ಒಂದು ಮಹಾ ಬಲಿಷ್ಠನಾಗಿರಂತ ಒಬ್ಬ ದೂತ ಆಕಾಶದಿಂದ ಏನ್ರಿ ಬರೋದ್ ಬರೋದ್ನ ಏನ್ ಮಾಡ್ತೀವಿ ನಾವು ನಾವು ನೋಡ್ತೀರಿ ಅವ್ರ ಏನಾಗಿದೆ ಅಂತಂದ್ರೆ ಅವರು ಮೇಘನ ಧರ್ಸ್ಕೊಂಡಿದ್ರು ಅಂತ ನೋಡ್ತೀರಿ ಅವರು ಅವರು ತಲೆ ಮೇಲೆ ಏನಿತ್ತಂತೆ ಒಂದು ಮುಗಿಲ್ ಬಿಲ್ ಇತ್ತು ಅಂತ ಅಂದ್ಬಿಟ್ಟು ನೋಡ್ತೀನಿ ಆಮೇಲೆ ಆತನ ಮುಖವು ಸೂರ್ಯನಂತ ಏನಾಗಿತ್ತಂತೆ ಪ್ರಕಾಶವಾಗಿತ್ತು ಆತನ ಪಾದ ಬಂದ್ಬಿಟ್ಟು ಏನ್ರಿ ಒಂದು ಬೆಂಕಿಯ ಒಂದು ಪಿಲ್ಲರ್ಸ್ ಆಫ್ ಫೈಯರ್ ಬೆಂಕಿಯ ಸ್ತಂಭಗಳ ಕಂಬಗಳ ತನ ಏನಾಗಿತ್ತಂತೆ ಇತ್ತು ಅಂತ ಹೇಳ್ತಾರೆ ಎರಡನೇ ವಚನದಲ್ಲಿ ಓದ್ದ ಅಂತಂದ್ರೆ ನಾವೇನ್ ನೋಡ್ತೀವ್ರೆ ಅವ್ರ ಕೈದ ಒಂದು ಚಿಕ್ಕದಾಗಿರಂತ ಒಂದು ಪುಸ್ತಕ ಇತ್ತು ಅಂತ ಅಂದ್ರೆ ಸುರುಳಿ ಅದು ತೆರೆದ ತೆರೆದಿರಂತ ಒಂದು ಅಂತ ಹೇಳ್ತಾರೆ ಓಪನ್ ಬುಕ್ ಇತ್ತು ಅಂತ ಹೇಳ್ತಾರೆ ಅವರು ತನ್ನ ಅಹ್ ಎಡಗಾಲ್ನ ಅಲ್ದಾರ ಏನ್ ಭೂಮಿ ಮೇಲೂ ಬಲಗಾಲ್ನ ಬಂದ್ಬಿಟ್ಟು ಸಮುದ್ರ ಮೇಲೆ ಏನ್ ಮಾಡಂತೆ ಅಲ್ಲಿ ಇಟ್ರು ಅಂತ ಮಾಡ್ತಾರೆ ಹೇಳ್ತೇವೆ ಹೇಳ್ಬಿಟ್ಟು ಮೂರನೇ ವಚನದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಆ ಸಿಂಹ ತರ ಏನ್ ಮಾಡ್ತಾರೆ ಘರ್ಜನೆ ಕೊಟ್ಟ ಅವಾಗ ಏನಾಗ್ತಾನೆ ಏಳು ಒಂದು ಗುಡುಗುಗಳೇನ್ ಮತ್ತೆ ಅದರ ಒಂದು ಸದ್ದುಗಳು ಕೇಳಿಸ್ತು ಅಂತ ಹೇಳ್ತೀರದ ಸೊ ಅದ್ಗೇ ನೋಡ್ಬೇಕಾದ್ರೆ ಏನ್ರಿ ಹೇಳಿದ ತಕ್ಷಣ ನಾವು ನೆಕ್ಸ್ಟ್ ಏನಪ್ಪಾ ನೋಡ್ತೇನೆ ಐದನೇ ವಚನದಲ್ಲಿ ಮತ್ತೊಬ್ಬ ಏನ್ರಿ ಆ ಒಂದು ದೂತ ಏನ್ರಿ ಅದೇ ದೂತ ಕಡೆ ಕೈ ಎತ್ಕೊಂಡು ಏನಂತ ಒಂದು ಆಣೆ ಇಡೋದ್ ನೋಡ್ತೀರಿ ಏನಂತ ಮಾತಿಡೋದ್ ನೋಡ್ತಿರಂದ್ರೆ ಇನ್ನು ಮೇಲೆ ಏನಿಲ್ಲ ಜಾಸ್ತಿ ಕಾಲಾವಕಾಶ ಇರೋದಿಲ್ಲ ಅಂತ ಏನ್ ಮಾಡ್ತೀವಿ ನಾವು ಹಂಗಾರೆ ಈ ದೂತ ತನ್ನ ಒಂದು ಕಾಲ್ನ ಏನ್ ಮಾಡಿದ್ರೆ ಒಂದು ಸಮುದ್ರ ಮೇಲೆ ಇನ್ನೊಂದು ಒಂದು ಕಾಲ್ನ ಏನ್ ಮಾಡಿದೆ ಅಂತ ಒಂದು ಆ ಭೂಮಿ ಮೇಲೆ ಇಟ್ಟಿದ್ರೆ ಅಂತಂದ್ರೆ ಅಲ್ಲಿ ಏನಾಗಿದೆ ನಡುವೆ ಒಂದು ಏನಾಗಿದೆ ಒಂದು ಒಂದು ಪಿಕ್ಚರ್ ಇದೆ ಇದು ಈ ಪಿಕ್ಚರ್ ನಾವು ಆಲ್ರೆಡಿ ನಾವು ಎಲ್ಲಿ ನೋಡ್ಬೋದು ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಬರ್ದಿರಂತ ಧಾನ್ಯ ಪುಸ್ತಕದಲ್ಲಿ ಸೇಮ್ ಪಿಕ್ಚರ್ ಏನ್ ಮಾಡ್ತೀವಿ ನಾವು ನಾವು ನೋಡ್ತೀವಿ ಅದೇ ಪಿಕ್ಚರ್ ನ ಏನ್ ಮಾಡಿದೆ ಅಂತಂದ್ರೆ ನಮ್ಗೆ ತಿರ್ಗ ರೆವಲೇಷನ್ ಟೆಂತ್ ಚಾಪ್ಟರ್ ನಮ್ಗೆ ಏನ್ ಇನ್ಫಾರ್ಮೇಶನ್ ಕೊಟ್ಟರೆ ಅಂದ್ರೆ ಏನಂದ್ರೆ ಬಿಫೋರ್ ಕ್ರೈಸ್ಟ್ ಕಿಂಗ್ಡಮ್ ಭೂ ಲೋಕಲ್ ಎಸ್ಟಾಬ್ಲಿಷ್ ಆಗ್ಬೇಕಾದ್ರೆ ಏನೆಲ್ಲ ಕೆಲಸಗಳಾಗ್ತಾರೆ ಅಂತ ಮಾಡ್ತಾರೆ ನಮಗೆ ನಮಗೆ ಇನ್ಫಾರ್ಮೇಶನ್ ಕೊಟ್ಟಿರೋದಿ ಅಂದ್ರೆ ಚಾಪ್ಟರ್ ಅದಕ್ಕೆ ನಾವು ದಾನಿಯಲ್ ಹನ್ನೆರಡನೇ ಅಧ್ಯಾಯಕ್ಕೆ ಬಂದ ಅಂತಂದ್ರೆ ದಾನ್ಯಲ್ ಹನ್ನೆರಡನೇ ಅಧ್ಯಾಯಲ್ಲಿ ಕೂಡ ಕೆಲವೊಂದು ಇನ್ಫಾರ್ಮೇಶನ್ ಇದೆ ನೋಡಿ ಅದನ್ನು ಓದೋಣ ದಾನಿಯಲ್ ಹನ್ನೆರಡನೇ ಅಧ್ಯಾಯ ಡ್ಯಾನಿಯಲ್ ಟ್ವೆಲ್ ಚಾಪ್ಟರ್ ವರ್ಸ್ ಒಂದಿಂದ ಓದ್ಕೊಂಬರ ಅಂತೀನಿ ನಿನ್ನ ಜನರ ಪಕ್ಷವನ್ನು ಮಹಾಪಾಲಕನಾದ ಮಿಕಾಯೇಲನು ಆ ಕಾಲದಲ್ಲಿ ಹೇಳುವನು ಮೊಟ್ಟ ಮೊದಲು ಜನಾಂಗವು ಉಂಟಾದಂದಿನಿಂದ ಅಂದಿನವರೆಗೂ ಸಂಭವಿಸದಂತ ಸಂಕಟವು ಸಂಭವಿಸುವುದು ಆಗ ನಿನ್ನ ಜನರೊಳಗೆ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವವೋ ಅವರೆಲ್ಲರೂ ರಕ್ಷಿಸಲ್ಪಡುವರು ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು ಕೆಲವರು ನಿತ್ಯ ಜೀವವನ್ನು ಕೆಲವರು ನಿಂದನಾ ನಿತ್ಯ ತಿರಸ್ಕಾರಗಳನ್ನು ಅನುಭವಿಸುವರು ಕೂಡಲೇ ದಾನಿಯರನ್ನಾದ ನಾನು ಮತ್ತಿಬ್ಬರನ್ನು ಕಂಡೆನು ಅವರೊಳಗೆ ಒಬ್ಬನು ನದಿಯ ಈ ದಡದಲ್ಲಿ ಇನ್ನೊಬ್ಬನು ಆ ದಡದಲ್ಲಿ ನಿಂತಿದ್ದನು ಇವರಲ್ಲಿ ಒಬ್ಬನು ಈ ಅಪೂರ್ವ ಕಾರ್ಯಗಳು ಕೊನೆಗಾಣುವುದಕ್ಕೆ ಎಷ್ಟು ಕಾಲ ಹಿಡಿಯುವುದು ಎಂದು ನದಿಯ ನೀರಿನ ಮೇಲೆ ನಾರಿನ ಹೊದಿಕೆಯನ್ನು ಹೊದ್ದು ನಿಂತಿದ್ದ ಪುರುಷನನ್ನು ಕೇಳಲು ಆ ಪುರುಷನು ಎಡ ಬಲ ಗೈಗಳನ್ನು ಆಕಾಶದ ಕಡೆಗೆ ಎತ್ತಿಕೊಂಡು ಶಾಶ್ವತ ಜೀವ ಸ್ವರೂಪನಾಣೆ ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಕಳೆಯಬೇಕು ದೇವರ ಜನರ ಬಲವನ್ನು ಸಂಪೂರ್ಣವಾಗಿ ಮುರಿದು ಬಿಟ್ಟ ಮೇಲೆ ಈ ಕಾರ್ಯಗಳೆಲ್ಲ ಮುಕ್ತಾಯವಾಗುವು ಎಂಬುದಾಗಿ ನನ್ನ ಕಿವಿಗೆ ಬೀಳುವಂತೆ ಹೇಳಿದನು ನನಗೆ ಕೇಳಿಸಿದರೂ ಅರ್ಥವಾಗಲಿಲ್ಲ ಆಗ ನಾನು ಎನ್ನೊಡೆಯನೆ ಈ ಕಾರ್ಯಗಳ ಪರಿಣಾಮವೇನು ಎಂದು ಪ್ರಶ್ನೆ ಮಾಡಲು ಅವನು ದಾನಿಯಲ್ಲನೆ ಈ ಮಾತುಗಳು ಅಂತ್ಯಕಾಲದವರೆಗೆ ಮುಚ್ಚಲ್ಪಟ್ಟು ಮುದ್ರಿತವಾಗಿವೆ ಹೋಗು ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿತರಾಗುವರು ದುಷ್ಟರು ದುಷ್ಟರಾಗಿಯೇ ನಡೆಯುವರು ಅವರಲ್ಲಿ ಯಾರಿಗೂ ವಿವೇಕವಿರದು ಜ್ಞಾನಿಗಳಿಗೆ ವಿವೇಕವಿರುವುದು ಹೇಳ್ತಾರೆ ಅಂದ್ರೆ ಸೇಮ್ ಇದೇ ತರ ಒಂದು ಪಿಕ್ಚರ್ ದಾನಿಯಲ್ಲಿ ಹನ್ನೆರಡನೇ ಅದೇ ನಮ್ಗೆ ಏನ್ ಮಾಡ್ತಾರೆ ನಮ್ಗೆ ಕೊಡ್ತಾರೆ ಡ್ಯಾನಿಯಲ್ ಏನ್ರೀ ಟ್ವೆಲ್ತ್ ಚಾಪ್ಟರ್ ಅಲ್ಲಿ ಅಲ್ವಾ ನಾವ್ ಏನಪ್ಪಾ ನೋಡ್ಬೋದು ಅಂತ ನೋಡ್ದಂತಂದ್ರೆ ಅಲ್ಲಿ ಒಂದು ಪಿಕ್ಚರ್ ನೋಡ್ತಿರಿ ಏನಪ್ಪ ಪಿಕ್ಚರ್ ನೋಡ್ತಿರಿ ಅಂತಂತಂದ್ರೆ ಏನ್ರೀ ಇದೇ ತರ ಒಬ್ಬರು ನೀರಿನ ಮೇಲೆ ನಿಂತ್ಕೊಂಡು ಏನ್ರೀ ದಡದ ಆಕಡೆ ಈ ಕಡೆ ಎಂತರ ಒಬ್ರು ಇದ್ರಂತೆ ದಡದ ನಡುವೆ ಏನ್ರಿ ಸಮುದ್ರದ ಮೇಲೆ ಒಬ್ರು ಏನಾಗಿದ್ದಂತೆ ಅವ್ರು ನಿಂತ್ಕೊಂಡಿದ್ರೆ ಅವರು ತನ್ನ ಕೈ ನಿಂತ್ಕೊಂಡು ಏನ್ ಮಾಡ್ತಾ ಜೀವ ಸ್ವರೂಪನಾದ ದೇವರ ಮೇಲೆ ಹಣ ಅಂತ ಅಂದ್ಬಿಟ್ಟು ಒಂದು ಕಾಲ ನೇಮ್ ಮಾಡ್ತಾರ ಅಲ್ಲಿ ನಿರ್ದಿಷ್ಟವಂತ ಒಂದು ಕಾಲ ನೇಮ್ ಮಾಡ್ತಾರ ಆ ಕಾಲದ ನಂತರ ಏನಾಗ್ತಾರೆ ಈ ಒಂದು ಕಾರ್ಯ ಏನಾಗ್ತಾರೆ ತೀರ್ತದೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅವಾಗ ದಾನಿಲ್ ಕೇಳ್ತಾರೆ ನೋಡೇನೇ ಅದರ ಇದ ಅರ್ಥಗಳೇನು ಇದು ಅಂತ್ಯ ಕಾಲದಲ್ಲಿ ಏನಾಗ್ತಾರೆ ಇವಲ್ಲ ನೆರವೇರ್ತಾರೆ ಅದ್ ನೋಡ್ಬೇಕಾರೆ ಇವೆಲ್ಲ ಮುಚ್ಚಲ್ಪಟ್ಟಿದೆ ಅಂತ ಮುದ್ರೆ ಹಾಕಲ್ಪಟ್ಟಿದೆ ಅಂತೆ ಕಾಲ ಏನಾಗ್ತಾರೆ ನೆರವೇರ್ತಾರೆ ಅಂತ ಏನ್ ಮಾಡ್ತಾರೆ ದೇವರಲ್ಲಿ ಅವ್ರು ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದಕ್ಕೆ ನೋಡ್ಬೇಕಾರೆ ಸೇಮ್ ಇದೇ ವಿಷನ್ ಏನ್ರೇ ತಿರ್ಗಾ ಬಂದ್ಬಿಟ್ಟು ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಯೋಹಾನನ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ನಮಗೆ ಪ್ರಕಟಣೆ ಪುಸ್ತಕದಲ್ಲಿ ನೋಡೋದು ನೋಡ್ತೀರಿ ಅದ್ರ ಅಂಗ್ರೆ ಏನಪ್ಪಾ ಅಂತಂದ್ರೆ ಏನಂದ್ರೆ ಎರಡರಲ್ಲೂ ಒಂದೇ ಸೀಕ್ವೆನ್ಸ್ ನೋಡ್ತೀರಿ ಏನಪ್ಪಾ ಒಂದೇ ಸೀಕ್ವೆನ್ಸ್ ಅಂದ್ರೆ ಒಂದು ಸಮುದ್ರ ಇದೆ ಆ ಸಮುದ್ರ ಮೇಲಾಗಿರೋ ಒಬ್ಬ ದೂತ್ರು ಅವರು ನಿಂತಿದ್ರೆ ಅವರು ಬಲಿಷ್ಠನಾಗಿರೋ ಒಬ್ಬ ದೂತ ಅಂತ ನಾವ್ ಮಾಡ್ತೀವಿ ನಾವು ನಾವು ನೋಡ್ತೀರಿ ಅದರ ವೆರಿ ಪವರ್ಫುಲ್ ಏಂಜಲ್ ಏನ್ ಏಂಜಲ್ ಅಂತ ಆ ಏಂಜಲ್ ಏನ್ ಮಾಡ್ತಾರೆ ದೇವರ ಜೀವ ಸ್ವರೂಪ ದೇವ್ರ ಮೇಲೆ ಏನ್ ಮಾಡ್ತಾರೆ ಅಂತ ಆಣೆ ಇಟ್ಬಿಟ್ಟು ಅವ್ರು ಹೇಳ್ತಾರೆ ಅಂತಂದ್ರ ಅಂಗ್ರೆ ದೇವ್ರ ಮೇಲೆ ಆಣೆ ಇಟ್ಬಿಟ್ಟು ಹೇಳಂತ ಒಂದು ಕೆಪಾಸಿಟಿ ಒಂದು ಪವರ್ ಅಂಡ್ ರೈಟ್ಸ್ ಯಾರಿಗಪ್ಪ ಕೊಟ್ಟಿದ್ರೆ ಅಂದ್ರೆ ಬೇರೆ ಯಾರು ಹೇಳಕ್ಕೆ ಸಾಧ್ಯನೇ ಇಲ್ಲ ಇದು ಯಾರು ಮಾತ್ರ ಹೇಳಕ್ ಸಾಧ್ಯ ಅಂತಂದ್ರೆ ಏನೇ ಅವ್ರ ಏಕಕ್ಕೆ ಮಗನಾಗಂತ ಯೇಸು ಕ್ರಿಸ್ತು ಮಾತ್ರ ಇರೋಕೆ ಸಾಧ್ಯನೇ ಮಾತ್ರ ಬರ್ತು ಬೇರೆ ಯಾರು ಅಲ್ಲ ಆದ್ರೆ ಯಾಕಂದ್ರೆ ನಾವೇನ್ ನೋಡ್ತೀರಿ ಅಂದ್ರೆ ಇದು ಮುಂದೆ ಬರೋ ಕ್ಲಾಸಸ್ ಅಲ್ಲಿ ನೋಡ್ತಿರಿ ಅಬ್ರಾಹ್ಮಿಗೆ ದೇವ್ರೇನ್ ಹೇಳ್ತಾರೆ ಮೇಲೆ ಆಣೆ ಇಟ್ಕೊಂಡು ಏನ್ ಮಾಡ್ತಾರೆ ಅಲ್ಲಿ ವಾಗ್ದಾನ ಮಾಡ್ತಾ ಅಂದ್ರೆ ದೇವ್ರು ಆಣೆ ಇಟ್ರು ಅರೆ ದೇವ್ರೇ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಆಣೆ ಇಟ್ಟ್ರ ಅಬ್ರಾಂಗೆ ಅಂತಂದ್ರೆ ನಾವು ಹೆಬ್ರೇ ಪುಸ್ತಕದಲ್ಲಿ ನೋಡ್ತೀರಿ ಮತ್ತೆ ಆದಿಕಾಂಡ ಇಪ್ಪತ್ತೆರಡನೇ ಅದನ್ನ ನೋಡ್ಬೇಕಾದ್ರೆ ಅದು ಯಾರು ಅಂತ ನೋಡ್ತಾರೆ ನಮ್ಮ ರಕ್ಷಕ ಯೇಸು ಕ್ರಿಸ್ತು ಏನ್ ಮಾಡಿದ್ದು ಅಲ್ಲಿ ತನ್ನ ಮೇಲೆ ಆಣೆ ಇಟ್ಕೊಂಡ ನೋಡಿದ್ದು ಅಂತ ನೋಡ್ತಾ ಹಂಗೆ ನೋಡ್ಬೇಕಾದ್ರೆ ಈ ಪ್ರಕಟಣೆ ಹತ್ತನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಒಂದು ಚಿತ್ರೀಕರಣ ಏನ್ ಮಾಡ್ತಾರೆ ಅಂಗ್ರೆ ಏನಂದ್ರೆ ಒಂದು ಪರಲೋಕದಿಂದ ಒಬ್ಬ ದೂತನು ಇಳಿದು ಬಂದು ಅಂತ ನೋಡಿದ್ರು ಅಂತ ಏನ್ ಮೀನಿಂಗ್ರೆ ಕ್ರೈಸ್ಟ್ ಸೆಕೆಂಡ್ ಕಮ್ಮಿಂಗ್ ಸಿಗ್ನಿಫೈ ಮಾಡ್ತಾರ ಇಲ್ಲ ಕ್ರೈಸ್ಟ್ ಸೆಕೆಂಡ್ ಕಮ್ಮಿಂಗ್ ಗಿಂತ ಮುಂಚೆ ಏನ್ರೀ ಅವರು ಅನೇಕ ಒಂದು ಕೆಲ್ಸಗಳನ್ನ ಮಾಡ್ತಾರೆ ಅಲ್ಲಿ ಮಾಡ್ತಾರೆ ಆ ಕೆಲಸಗಳನ್ನ ಮಾಡೋದಿಕ್ಕೆ ಅವರ ಪವರ್ನ ಅಜ್ಯೂಮ್ ಮಾಡ ಪಿಕ್ಚರ್ನೆ ಕೊಟ್ಟಿರೋದಿಲ್ಲಿ ಅಂತಂದ್ರೆ ರೆವಲ್ಯೂಷನ್ ಟೆನ್ ಚಾಪ್ಟರ್ ನಮ್ಗೆ ಮಾಡಿದ ನಮ್ಗೆ ಅಲ್ಲಿ ಪಿಕ್ಚರ್ ನಮ್ಗೆ ಕೊಟ್ಟಿರೋದಕ್ಕೆ ನೋಡ್ಬೇಕ್ರೆ ಆತನ ಒಂದು ಏನ್ರಿ ಆತನು ಏನಂತ ಧರ್ಸ್ಕೊಂಡಿದ್ರು ಅಂತ ನೋಡ್ತಿದ್ರೆ ಒಂದು ಏನಂತಾರೆ ಮೇಘಗಳು ಏನ್ ಮಾಡಿದ ಅವ್ರು ಧರ್ಸ್ಕೊಂಡಿದ್ರು ಅಂತ ಹೇಳ್ತಾರೆ ಬೈಬಲ್ ಅಲ್ಲಿ ಮೇಘಗಳಂದ್ರೆ ಏನು ಅಂತಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತಿರಂಗೆ ಏನ್ರಿ ಮೇಘ ಅಂತಂದ್ರೆ ಏನಂತ ನೋಡ್ತಿದ್ರೆ ಟ್ರಬಲ್ ಕಷ್ಟ ಸಂಕಟ ತೊಂದರೆಗಳು ಏನ್ ಮಾಡ್ತಾವೆ ಇದು ಇದು ಸೂಚನೆ ಮಾಡ್ತದೆ ಯೋ ಎಲ್ಲಿ ಎರಡನೇ ಅಧ್ಯಾಯದಲ್ಲಿ ಎರಡನೇ ವಚನ ಜೋಯಲ್ ಸೆಕೆಂಡ್ ಚಾಪ್ಟರ್ ಸೆಕೆಂಡ್ ವರ್ಸ್ ನೋಡಿಲ ಕತ್ತಲ ದಿನ ವೆರಿ ಗುಡ್ ಅಲ್ಲ ಸೊ ಅದು ಕಾರ್ ಮುಗಿಲ ಕತ್ತಲೆ ದಿನ ಅಂತ ನೋಡ್ತಾ ಅದ್ರ ಆಮೇಲೆ ನೆಕ್ಸ್ಟ್ ಇಷ್ಟ ಮುಂದಕ್ಕೆ ಓದಿಸ್ತಾರೆ ನಂಗೆ ಉದಯವು ಬೆಟ್ಟಗಳ ಮೇಲೆ ಹರಡಿಕೊಳ್ಳುವ ಹಾಗೆ ಇಗೋ ಪ್ರಬಲವಾದ ದೊಡ್ಡ ದಂಡು ಇಂಥದ್ದು ಹಿಂದೆಂದೂ ಬಂದಿಲ್ಲ ಇನ್ನು ಮುಂದೆ ತಲಾ ತಲಾಂತರಗಳ ಬಹು ವರ್ಷಗಳಲ್ಲಿಯೂ ಬರುವುದಿಲ್ಲ ಅದರ ಮುಂಗಡೆ ಬೆಂಕಿಯು ನುಂಗಿಕೊಂಡು ಬರುತ್ತದೆ ಥ್ಯಾಂಕ್ ಯು ಸರ್ ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ ನೋಡ್ತಾ ಇದ್ರೆ ಭಯಂಕರವಾದ ಒಂದು ಕಾರ್ಮುಲ ದಿನ ಅಂತ ನೋಡ್ತಾ ಇದ್ರ ಸೊ ನೆಕ್ಸ್ಟ್ ಏನ್ ಹೇಳ್ತಾರೆ ಇಂತ ಒಂದು ದಿನ ಇನ್ ಬಂದಿಲ್ಲ ಇನ್ ಬರೋದು ಬರೋದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಇದು ಯಾವ್ದನ್ನ ಸಿಗ್ನಿಫೈ ಮಾಡ್ತಾ ಇದ್ದಾರೆ ದ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಯೇಸು ಕ್ರಿಸ್ತು ಮತ್ತೆ ಇಪ್ಪತ್ತೆ ದರ ಹೇಳ್ತಾರಲ್ಲ ಅಂದ್ರೆ ಬರುವಂತ ಮಹಾ ಕಷ್ಟ ಸಂಕಟ ಹಿಂಸೆಯ ಒಂದು ದಿನ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಂದ್ರೆ ಯೇಸು ಕ್ರಿಸ್ತು ತನ್ನ ಒಂದು ಸುತ್ತಲೂ ಅವರು ಮೇಘನ ಧರ್ಸ್ಕೊಂಡು ಬರ್ತಾ ಇದಾರೆ ಅಂತಂದ್ರೆ ಕಷ್ಟ ಸಂಕಟ ಹಿಂಸೆಗಳು ಆದ್ರ ಆಮೇಲೆ ಅವ್ರ ತಲೆ ಮೇಲೆ ಏನಿದೆ ಅಂತಂದ್ರೆ ನೋಡ್ತಾರೆ ಒಂದು ಮುಗಿಲು ಬಿಲ್ ಇದೆ ಅಂತಂದ್ರೆ ಏನಪ್ಪಾ ಮುಗಿಲು ಬಿಲ್ಲು ಅಂತ ಬೈಬಲ್ ಫಸ್ಟ್ ಆಫ್ ಆಲ್ ಮೊದಲು ಮೊದ್ಲು ಮುಗಿಲು ಬಿಲ್ ಎಲ್ಲ ಅಂತ ಓದ್ತೀರಿ ನೋವನ ಕಾಲದಲ್ಲಿ ಜಳೆಪಳೆ ಬಂದವಾಗ ಜಳಪಳಿಯ ಮುಗ್ದಿದ್ಮೇಲೆ ನೋವ ಆ ನಾವೇನು ಆಚೆ ಕಡೆ ಬರ್ಬೇಕು ದೇವ್ರಿಗೆ ಮೇಲೆ ಸಲ್ಸಿದ್ಮೇಲೆ ದೇವ್ರೇನ್ ಮಾಡ್ತಾರ ನೋವಂತ ಅವ್ರು ಒಡಂಬಡಿಕೆ ಮಾಡ್ಕೊಂತಾರೆ ಅದ್ರ ಅದಕ್ಕೆ ಒಂದು ಸೂಚನೆ ಆಗಿ ಆಕಾಶದಲ್ಲಿ ಏನ್ ಮಾಡ್ತಾರೆ ಮುಗಿಲ್ ಬಿಲ್ ಇಡ್ತಾರೆ ಎಲ್ಲರ ಈ ಮುಗಿಲ್ ಬಿಲೆ ನಮ್ಗು ನಿಂಗೆ ಏನಂತ ಮಾಡ್ತಾರೆ ಒಡಂಬಡಿಕೆಗೇನೇ ಇದೆ ಅಂತ ಒಂದು ಒಂದು ಚಿಹ್ನೆ ಆಗಿದೆ ಅಂತ ಹೇಳ್ತಾರೆ ಅಲ್ರ ಇನ್ ಮೇಲೆ ನಾನು ಏನ್ ಮಾಡೋಕೆಲ್ಲ ಜಗತ್ನ ಎಲ್ಲಾರ್ದು ಒಂದೇ ಸ್ಥಿತಿಗೆ ಈ ತರ ಜಳಪಳಿಯ ನಾಶ ಹೋಗಲ್ಲ ಅಂತ ಹೇಳ್ತಾರಲ್ಲ ಅಂದ್ರೆ ಆ ಮುಗಿಲ್ ಬಿಲ್ಲು ದೇವರು ಮನುಷ್ಯನಿಗೆ ಒಳ್ಳೇದು ಮಾಡ್ತಾರೆ ಅಂತ ಒಂದು ಒಡಂಬಡಿಕೆಗೇನ್ರಿ ಒಂದು ಒಂದು ಸೂಚನೆ ಹಂಗಂದ್ರೆ ಯೇಸು ಕ್ರಿಸ್ತು ಇಲ್ಲಿ ಯಾವ ತರ ಒಂದು ಚಿತ್ರೀಕರಣ ಇದಾರೆ ಅಂತಂದ್ರೆ ಅವರು ಏನ್ ಅವರು ಅವರು ಏನ್ ರಾಜ್ಯನ ಸ್ಥಾಪನೆ ಆಗಕ್ಕಿಂತ ಮುಂಚೆ ಕಷ್ಟ ಸಂಕಟಗಳು ಹಿಂಸೆನಾಗ್ತಾರೆ ಭಯಂಕರವಾಗಿ ಬಂದೇ ಬರ್ತಾರೆ ಆದ್ರೆ ಇದ್ರಲ್ಲಿ ಏನಿದೆ ಅಂತಂದ್ರೆ ಇದು ಒಳ್ಳೇದಿಗಾಗಿ ಆಗ್ತದೆ ಅಂತ ಅಂದ್ಬಿಟ್ಟು ಒಂದು ಆಶ್ವಾಸ ಏನಾಗಿದೆ ಅಲ್ಲಿ ಅದ್ ನೋಡ್ಬೇಕ್ರೆ ಅವರ ತಲೆ ಮೇಲೆ ಏನಿದೆ ಅಂತಂದ್ರೆ ಏನ್ರಿ ಇದೆಲ್ಲಾ ಯೋಜನೆಯಲ್ಲಿ ಬ್ಯಾಕ್ ಸೈಡ್ ಏನಿದೆ ಒಳ್ಳೇದೇ ಮಾಡ್ಬೇಕು ಎಲ್ಲರಿಗೂ ಆಶೀವಾದನ್ ಮಾಡ್ಬೇಕಂತ ಏನಿದೆ ಒಂದು ಒಂದು ಬ್ಯೂಟಿಫುಲ್ ಆಗಿರಂತ ಏನಿದೆ ಅಂತಂದ್ರೆ ಅಲ್ಲಿ ಒಂದು ಪ್ಲಾನ್ ಏನಾಗಿದೆ ಅಲ್ಲಿ ಅದಕ್ಕೆ ಅವ್ರ ಮುಖ ಹೆಂಗಿದೆ ಅಂತ ನೋಡ್ತೀನಿ ಸೂರ್ಯನ್ ತರ ಏನಾಗಿದೆ ಅಂತ ಅಲ್ಲಿ ಪ್ರಕಾಶವಾಗಿದೆ ಅವ್ರ ಕಾಲ ಬಂದ್ಬಿಟ್ಟು ಹೆಂಗಪ್ಪ ಇದೆ ಅಂತ ನೋಡ್ತೀನಿ ಅಂತಂದ್ರೆ ಅಂದ್ರೆ ಬೆಂಕಿಯ ಒಂದು ಎಂತ ಸ್ತಂಭಗಳ ತರ ಇದೆ ಕಂಬಗಳ ತರ ಇದೆ ಅಂತ ಹೇಳ್ತೀರ ಸೊ ಬೆಂಕಿಯನ್ನ ಏನ್ ನೋಡ್ತೀರಿ ಜಜ್ಮೆಂಟ್ ಅಂದ್ರೆ ಯೇಸು ಕ್ರಿಸ್ತು ಇಲ್ಲಿ ಬಂದು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಭೂಲೋಕದಲ್ಲಿ ಈ ಒಂದು ಪೀರಿಯಡ್ ಅಲ್ಲಿ ಜಜ್ಮೆಂಟ್ ಮಾಡ್ತಾ ಪಿಕ್ಚರ್ ಏನ್ ಮಾಡ್ತಾರೆ ನಮ್ಗೆ ನಮ್ಗೆ ಅಲ್ಲಿ ಕ್ಲಿಯರ್ ಆಗಿ ಕೊಡ್ತಾರೆ ಅದರ ಅದ್ಗೆ ನೋಡ್ತಾರೆ ಏನ್ ನೋಡ್ತೀರ ಇಲ್ಲಿ ಹ ಅಲ್ಲಿ ಏನು ಕೇಳ್ತಾರೆ ಹ ಸ್ವಾಮಿ ಇವೆಲ್ಲವೂ ಯಾವಾಗ ತೀರುತ್ತದೆ ಅದ್ರ ಯಾರು ಭಕ್ತರಿಗೆ ಕೊಡುವಂತ ಹಿಂಸೆಗಳು ಈ ಸಾವಿರದ ಇನ್ನೂರ ಅರವತ್ತು ಕಾಲಗಳು ಇದು ಯಾವಾಗ ತೀರುತ್ತದೆ ಯಾವಾಗ ಭಕ್ತರನ್ನ ಸವಿಸುವಂತ ಎಲ್ಲಾ ಒಂದು ಕಾಲಗಳನ್ನ ತೀರಿತದೆ ಯಾವಾಗ ಒಳ್ಳೇದು ಬರ್ತಾರೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ದಾನಿಯಲ್ಲಿ ಕೇಳ್ತಾರೆ ಯಾಕಂದ್ರೆ ದಾನಿಲ್ಗೆ ಇದ ಪ್ರಶ್ನೆ ಏನಂತಂದ್ರೆ ದೇವರ ರಾಜ್ಯ ಬುಲಾಕ್ತಲ್ಲಿ ಯಾವಾಗ ಸ್ಥಾಪನೆ ಆಗ್ತಾರೆ ಅನ್ಬಿಟ್ಟು ಅದನ್ನ ನೋಡ್ಬೇಕಾರೆ ಮಿಕಾಯಲ್ ಅಲ್ಲಿ ದಿನಲ್ಲಿ ನಿಂತ್ಕೊಂತಾರೆ ಅನೇಕ ಜನಗಳು ಧೂಳಲ್ಲಿ ಮುಲ್ಗಿರಲ್ಲಿ ಎದ್ ಬರ್ತಾರೆ ಇದ್ ಯಾವಾಗ ಆಗ್ತಾರೆ ಸ್ವಾಮಿ ಅಂತ ಕೇಳ್ಬೇಕಾರೆ ಏನ್ ಹೇಳ್ತಾರೆ ಅಂದ್ರೆ ಏನ್ರೀ ಇದು ಜೀವ ಸ್ವರೂಪ ದೇವರ ಮೇಲೆ ಆಣೆ ಏನಂತ ಹೇಳ್ತಾರೆ ಅಂದ್ರೆ ಇದು ಯಾವಾಗಿಂದ ಆಗ್ತಾರೆ ಅಂತ ಅಂತಂದ್ರೆ ಏನ್ರೀ ಆ ಒಂದು ಪರ್ಟಿಕ್ಯುಲರ್ ಡೇಟ್ ಅದರ ಒಂದು ಪರ್ಟಿಕ್ಯುಲರ್ ಒಂದು ದಿನಗಳಾದ್ಮೇಲೆ ಏನಾಗಬೇಕಿದ್ನ ಇದನ್ನ ಆಗ್ಬೇಕು ಅಂತ ಏನ್ ಮಾಡ್ತಾರಲ್ಲ ಹೇಳ್ತಾರೆ ಅದ್ ನೋಡ್ಬೇಕಾದ್ರೆ ಏನ್ರೀ ಇಲ್ಲಿ ಯೇಸು ಕ್ರಿಸ್ತನ್ ಕೈಲಿ ಇರೋದು ಏನಪ್ಪ ನೋಡ್ತೇವೆ ಅಂದ್ರೆ ಎರಡನೇ ವಾಕ್ಯದಲ್ಲಿ ಒಂದು ಪುಸ್ತಕದ ಒಂದು ಏನಂತೆ ಒಂದು ಸುರುಳಿ ಇದೆ ಅಂತ ಹೇಳ್ತಾರೆ ಇಂಗ್ಲೀಷ್ ಬುಕ್ ಅಂತ ಬರ್ತಾರೆ ಕನ್ನಡದ ಒಂದು ಚಿಕ್ಕ ಸುರುಳಿ ಅಂತ ನೋಡ್ತೇವೆ ಅದರ ಹಾಗಾದ್ರೆ ಏನಪ್ಪ ಅವ್ರ ಕೈ ಚಿಕ್ಕ ಸುರುಳಿ ಅಂತಂದ್ರೆ ಇದು ಏನಾಗಿದೆಂತೆ ತೆರೆಯಲ್ ಪಟ್ಟಿದೆ ಬಿಚ್ಚಲ್ ಪಟ್ಟಿದೆ ಅಂತ ಹೇಳ್ತಾರೆ ಅದರ ನಾವು ಐದನೇ ಅಧ್ಯಾಯದಲ್ಲಿ ನೋಡಿದ್ರೆ ತನ್ನ ದೇವರ ಕೈ ಅಂತ ಒಂದು ಸುಳ್ಳಿ ಇದೆ ಅದು ಏಳು ಮುದ್ರೆಗಳಿಂದ ಮುದ್ರೆ ಹಾಕಲ್ಪಟ್ಟಿದೆ ಇವಾಗ ಈ ಮುದ್ರೆಗಳನ್ನ ಹೊಡೆದು ಅದರ ಈ ಮುದ್ರೆಗಳನ್ನ ತೆಗೆದು ಬಿಟ್ಟು ಓದೋದಕ್ಕೆ ಯೋಗ್ಯನ ಯಾರು ಏನೇ ನಮ್ಮ ರಕ್ಷಕನ ಅಂತ ಯೇಸು ಕ್ರಿಸ್ತು ಮಾತ್ರ ಅಂದ್ರೆ ಯೇಸು ಕ್ರಿಸ್ತು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಇಲ್ಲಿ ಆ ಮುದ್ರೆನ ತೆಗೆದುಬಿಟ್ಟು ಬಿಟ್ಟು ಏನ್ ಮಾಡ್ತಾರೆ ಹೊಡೆದಿ ಯಾರ್ಗ ಹೇಳ್ತಾ ಸಭೆಗೆ ಮುಖ್ಯವಾಗಿ ಸತ್ಯಾಂಶಗಳು ಏನ್ ಮಾಡ್ತಾರಲ್ಲ ರಿವೀಲ್ ಮಾಡ್ತಾರೆ ಅದಕ್ಕೆ ನೋಡ್ಬೇಕಾದ್ರೆ ಅವ್ರ ಕೈನಲ್ಲಿ ಏನಪ್ಪಾ ಇದೆ ಅಂತ ನೋಡಿದ್ರೆ ಒಂದು ಚಿಕ್ಕ ಚಿಕ್ಕ ಒಂದು ಪುರ ಒಂದು ಪುಸ್ತಕ ಅಂತ ಹೇಳ್ತಾರೆ ಏನಕ್ಕೆ ಚಿಕ್ಕದು ಅಂತ ಹೇಳ್ತಾರೆ ಅಂದ್ರೆ ಬೈಬಲ್ ಒಂದು ಗ್ರೇಟ್ ಬುಕ್ ಅಲ್ವಾ ಅಂತಂದ್ರೆ ಅಫ್ಕೋರ್ಸ್ ಇಟ್ ಇಸ್ ಅ ವೆರಿ ಗ್ರೇಟ್ ಬುಕ್ ಬಟ್ ಇಟ್ ಇಸ್ ಅ ವೆರಿ ಲೆಸ್ ಪ್ರಾಮಿನೆಂಟ್ ಬುಕ್ ಲೋಕದಲ್ಲಿ ಪ್ರಖ್ಯಾತವಾಗಿರೋ ಪುಸ್ತಕನೇ ಇಲ್ಲ ಇದು ಪ್ರಾಮುಖ್ಯವಾಗಿರಂತ ಒಂದು ಪುಸ್ತಕನೇ ಅಲ್ಲ ಆದ್ರೆ ಆ ಬೈಬಲ್ ಗೆ ಒಂದು ಮಹತ್ವತೆ ಒಂದು ಗೌರವ ಇಲ್ದಿರಂತ ಒಂದು ಸಿಚುವೇಶನ್ ಅಲ್ಲಿ ಆ ಸಂದರ್ಭಗಳಲ್ಲಿ ಏನಾಗಿ ಬಂದಿವಾಗ ಏಸು ಕ್ರಿಸ್ತು ಏನ್ ಮಾಡ್ತಾರೆ ಅಂದ್ರೆ ಆ ಪುಸ್ತಕ ಏನ್ ಮಾಡ್ತಾರೆ ಕೈನಲ್ಲಿ ಇಟ್ಕೊಂಡೇ ಮಾಡ್ತಾರೆ ಬರ್ತಾರೆ ಅದೇ ಬುಕ್ ಇಷ್ಟು ದಿನ ಮುಚ್ಚಲ್ಪಟ್ಟಿತ್ತು ಇನ್ ಮೇಲೆ ತೆಗ್ದಿರಂತ ಪುಸ್ತಕ ಅದ್ಗೆ ದಾನಿಯಲ್ಲೂ ಹನ್ನೆರಡನೇ ದಲ್ಲಿ ಏನ್ ಹೋಡಿದ್ರಿ ದಾನಿ ನೀವೆಲ್ಲ ಒಂದು ದರ್ಶನ ಮೇಲೆ ಏನ್ ಕೇಳ್ತಾನೆ ಸ್ವಾಮಿ ಇದರ್ಥ ನನಗೆ ತಿಳಿಸು ಅಂತ ಕೇಳ್ಬೇಕ ದಾನಿಯಲ್ಲಿ ಹನ್ನೆರಡು ಎಂಟಲ್ಲಿ ಹೇಳ್ತಾರೆ ಅಂತ್ಯಕಾಲದವರೆಗೆ ಏನಾಗಿದೀವಲ್ಲ ಮುಚ್ಚಲ್ಪಟ್ಟಿದೆ ಈ ಅಂತ್ಯ ಕಾಲದಲ್ಲೇನೆ ಯೇಸು ಕ್ರಿಸ್ತು ಬಂದು ನಿಂತಿ ಏನ್ ಹೇಳ್ತಾರೆ ಈ ಪುಸ್ತಕ ಏನಾಗಿದೆ ತೆರೆದಿದೆ ಇನ್ಮೇಲಿಂದ ಎಲ್ಲಾರು ಏನ್ ಮಾಡ್ಬೋದು ದೇವ್ರ ರಹಸ್ಯನ ಓದ್ಬೋದು ಅದಕ್ಕೆ ನೋಡಿ ಅದರಲ್ಲಿ ಏಳನೇ ವಚನ ಯುಗಾಂತ್ರಗಳಲ್ಲಿಯೂ ಜೀವಿಸುವ ಆಣೆ ಇಟ್ಟು ಇನ್ನು ಸಾವಕಾಶವಿರುವುದಿಲ್ಲ ಏಳನೆಯ ದೇವದೂತನು ಶಬ್ದ ಮಾಡುವ ದಿನಗಳಲ್ಲಿ ಅಂದರೆ ಅವನು ತುತ್ತೂರಿಯನ್ನು ಊದುವುದಕ್ಕಿರುವ ಸಮಯದಲ್ಲಿ ದೇವರು ಇದುವರೆಗೆ ಗುಪ್ತವಾಗಿಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭವರ್ತಮಾನವಾಗಿ ತಿಳಿಸಿದ್ದ ಪ್ರಕಾರ ನೆರವೇರಿಸುವನು ಅದರ ದ ಮಿಸ್ಟ್ರಿ ಆಫ್ ಗಾಡ್ ಶೆಡ್ ಬಿ ಫಿನಿಶ್ಡ್ ಅದರ ದೇವರ ರಹಸ್ಯ ನೇಮ್ ಮಾಡ್ತಾರೆ ದೇವರು ಬೈ ದಾನಿಲ್ಗೆ ಏನ್ ಎಲ್ಲ ರಹಸ್ಯವಾಗಿ ಇಟ್ಬಿಡು ಅದ್ರ ಇಲ್ಲೇ ಹೇಳ್ತಾರೆ ಪ್ರಕಟಣೆ ಪುಸ್ತಕದಲ್ಲಿ ದಾನಿಯಲ್ ಅಲ್ಲಿ ಬರ್ದಿರಂತ ರಹಸ್ಯ ಯಾವಾಗ ತೆರೀತಾರೆ ಅಂತ ಅಂದ್ಬಿಟ್ಟು ಅವ್ರು ಪಿಕ್ಚರ್ ನೇಮ್ ಮಾಡೋದು ನಮ್ಗೆ ನಮ್ಗೆ ಕ್ಲೀನ್ ಕೊಟ್ಟು ಅದೇ ಮಾಡ್ಬೇಕು ದಾನಿಯಲ್ಗೆ ಅಂತಂದ್ರು ಅಂತ್ಯಕಾಲದವರೆಗೆ ಏನಾಗಿದೆವಲ್ಲ ಮುಚ್ಚಲ್ಪಟ್ಟಿದೆ ಇವಾಗ ನಾವಿರೋದು ಇರೋದು ಯಾವ ಟೈಮಲ್ಲಿ ಅಥವಾ ಈ ದರ್ಶನ ನಡೀತಾರೆ ಇರೋದು ಯಾವ ಟೈಮಲ್ಲಿ ಅಂತ್ಯ ಅಂತ್ಯಕಾಲದಲ್ಲಿ ಅದಕ್ಕೆ ಅಂತ್ಯಕಾಲದಲ್ಲಿ ಇದನ್ನೆಲ್ಲ ತೆರಿಗೆ ಏನ್ ಮಾಡ್ತಾರೆ ಹೊರಗಡೆ ತರತನ ತದ್ಗೊಡ್ಬೇಕ್ರೆ ಅವಾಗ ನೋಡ್ಬೇಕ್ರೆ ಅಲ್ಲಿ ಯೇಸು ಕ್ರಿಸ್ತು ಯಾವ್ದ್ರ ಮೇಲೆ ನಿಂತಿರೋದು ಅಂತ ನಾವು ನೋಡ್ಬೋದು ಅಂತಂದ್ರೆ ಒಂದು ಸಮುದ್ರದ ಮೇಲೆ ಅಂದ್ರೆ ಬೈಬಲ್ ಸಮುದ್ರ ಸಮುದ್ರ ಇದೆ ನೀರಿದೆ ಬೈಬಲ್ ಅಲ್ಲಿ ನೀರು ಅಂತಂದ್ರೆ ಸತ್ಯ ಅದರ ಅದ ಮಾತ್ರ ಜನಾಂಗಗಳಿಗೆಮ್ಮೆ ಬೈಬಲ್ ಅಲ್ಲಿ ನೀರಿಗೆ ಕಂಪೇರ್ ಮಾಡಿದರೆ ಅದ್ರ ಅಂಗಾರೆ ಸಮುದ್ರ ಅಂದ್ರೆ ಏನಪ್ಪಾ ಅಂತಂದ್ರೆ ಅಲ್ಲೊಲ್ಲ ಕಲ್ಲೋಲ್ಲವ ಅಂತ ದುಷ್ಟ ಜನಗಳು ಜನಾಂಗಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಸಮುದ್ರ ಅಂತ ಹೇಳ್ತಾರೆ ಐಸಯ ಫಿಫ್ಟಿ ಸೆವೆನ್ ಟ್ವೆಂಟಿ ದುಷ್ಟರಾದರೂ ಅಲ್ಲೋಲ್ಲ ಕಲ್ಲೋ ಸರ್ ಸುಮ್ನೆ ನೀರು ಅದರ ತೆರೆಗಳು ಕೆಸರನ್ನು ಓಕೆ ಥ್ಯಾಂಕ್ ಯು ಸರ್ ಸೊ ಅದ್ ನೋಡ್ಬೇಕಾದ್ರೆ ಏನ್ ನೋಡಿದ್ರೆ ಆಹ್ ದುಷ್ಟರು ಈಗಿದ್ರಂತೆ ಅಲ್ಲೊಲ ಕಲ್ಲೋಲವ ಅಂತ ಸಮುದ್ರ ಅಂತ ಇದಾರೆ ಅವ್ರು ಸುಮ್ಮನೆ ಇರೋದು ಕೆಸನ್ ಏನ್ ಮಾಡ್ತೈತೆ ಅಂತೆ ಕಾಡ್ತಾ ಇರ್ತಾರೆ ಅದ್ ನೋಡ್ಬೇಕಾದ್ರೆ ಈ ಸಮುದ್ರದ ಮೇಲೆ ಇರೋದು ಯಾರಪ್ಪ ಅಂದ್ರೆ ಏನ್ ನಮ್ಮ ಕ್ರೈಸ್ಟ್ ಅಂದ್ರೆ ಈಸ್ ಈಸ್ ಅಂಡರ್ ಏನ್ ಸೂಪರ್ವಿಷನ್ ಅಂದ್ರೆ ಏನೋ ಈಸ್ ಟೇಕಿಂಗ್ ಕಂಟ್ರೋಲ್ ಆಫ್ ದ ಎಂಟೈರ್ ಸಿಚುವೇಶನ್ ಯಾವ ಸಿಚುವೇಶನ್ ಈ ದುಷ್ಟ ಜನಗಳ ಮೇಲೆ ಅಧಿಕರಣ ಮಾಡಿ ಈ ಜನಗಳನ್ನೆಲ್ಲ ಸಂಪೂರ್ಣವಾಗಿ ತನ್ನ ವಶದಲ್ಲಿ ಇಟ್ಕೊಂಡಿರೋದು ಅಂದ್ರೆ ತನ್ನ ಒಂದು ಚಿತ್ತ ಬಿಟ್ಟು ಬೇರೆ ಏನೋ ವಿಚಾರಗಳನ್ನ ಮಾಡದ ರೀತಿಯಲ್ಲಿ ಇದು ಸಂಪೂರ್ಣವಾಗಿ ಕಂಟ್ರೋಲ್ ತೊಗೊಂಡ್ ಯಾರಪ್ಪ ಅಂತ ನೋಡ್ತಾರೆ ಕ್ರೈಸ್ಟ್ ಆದ್ರೆ ಅದಕ್ಕೆ ಇದು ಯಾವಾಗ ಅಂತಂದ್ರೆ ಅಂದ್ರೆ ಅಂತ್ಯಕಾಲವು ಅಂತ ಹೇಳ್ತಾರೆ ಸೆವೆಂಟೀನ್ ನೈನ್ಟಿ ನೈನ್ ಇಂದ ಸೆವೆಂಟೀನ್ ನೈನ್ಟಿ ನೈನ್ ಆಯ್ತು ಅಂದ್ರೆ ಭಯಂಕರಗಂತ ಒಂದು ಫ್ರೆಂಚ್ ರೆವಲ್ಯೂಷನ್ ಏನಾಯ್ತು ಅಲ್ಲಿ ಅಲ್ಲಾಯ್ತು ಅಲ್ಲ ಇದ್ರ ಬಗ್ಗೆ ನಮಗೆ ಪ್ರಕಟಣೆ ಹನ್ನೆರಡನೇ ಅಧ್ಯಾಯದಲ್ಲಿ ಅಹ್ ಹದಿನೈದನೇ ವಚನದಲ್ಲಿ ಕೂಡ ಕೊಟ್ಟಾರೆ ಆ ಸರ್ಪನು ಸ್ತ್ರೀಯನ್ನು ಬಡಿಸಿಕೊಂಡು ಹೋಗಬೇಕೆಂದು ಆಕೆಯ ಹಿಂದೆ ತನ್ನ ಬಾಯೊಳಗಿಂದ ನೀರನ್ನು ನದಿಯಂತೆ ಬಿಟ್ಟನು ಆದರೆ ಭೂಮಿಯ ಆ ಸ್ತ್ರೀಯ ಸಹಾಯಕ್ಕೆ ಬಂದು ಬಾಯಿ ತೆರೆದು ಘಟಸರ್ಪನು ತನ್ನ ಬಾಯೊಳಗಿಂದ ಬಿಟ್ಟ ನದಿಯನ್ನು ಕುಡಿದು ಬಿಟ್ಟಿತ್ತು ನದಿಯ ನಿಮ್ಮ ಬಿಟ್ಟೆ ಕುಡಿದ್ಬಿಟ್ಟಿತ್ತು ಅಂಗ್ರೆ ಸ್ತ್ರೀನ ಹೋಗಬೇಕು ಅಂತಂದ್ಬಿಟ್ಟು ಸಭೆನ ಬಡ್ಕೊಂಡೋಗ್ಬೇಕು ಅಂತ ಅಂದ್ಬಿಟ್ಟು ಸೆವೆಂಟಿ ನೈಂಟಿ ನೈನ್ ಅಲ್ಲಿ ಆಂಟಿ ಕೇಸ್ಟ್ ಪಿರಿಯಡ್ ಎಂಡ್ ಆಗಿದ ತಕ್ಷಣ ಸಭೆನ ಬಡ್ಕೊಂಡೋಗ ನಿಮ್ ಸೇತಾನು ಸತ್ಯಾಂಶಗಳನ್ನ ಹೊರಡೆ ಬಿಟ್ಟಂತೆ ಜನ್ಗಳಲ್ಲಿ ಭಯಂಕರಂತ ಒಂದು ಗಲಿ ಬಿಲಿ ಏನ್ ಒಂದು ದೊಡ್ಡ ರೆವಲ್ಯೂಷನ್ ತಂದ್ರಂತೆ ಯಾವಾಗ ಫ್ರೆಂಚ್ ರೆವಲ್ಯೂಷನ್ ಅದರ ಸೆವೆಂಟೀನ್ ನೈನ್ಟಿ ಏಟ್ ಇರಂತ ಫ್ರೆಂಚ್ ರೆವಲ್ಯೂಷನ್ ಅಲ್ಲಿ ಸಭೆನೇ ಬಡ್ಕೊಡಬೇಕಂದ್ರೆ ಬಿಟ್ರಂತೆ ಅದೇ ಯಾರು ಸಹಾಯಕ್ಕೆ ಬಂದ್ರು ಭೂಮಿ ಬಂದ ಸಭೆ ಒಂದು ಸಹಾಯಕ್ಕೆನೇ ಇದಂತೆ ಬಂದಂತೆ ಈ ಯಾಕೆ ಸಹಾಯಕ್ಕೆ ಬಂತು ಅಂದ್ರೆ ಈ ಸಮುದ್ರ ಮೇಲೆ ನಿಂತಿರೋದು ಯಾರಪ್ಪ ಅಂತಂದ್ರೆ ಏನ್ ಈ ಸಮುದ್ರನೇ ಯಾರು ಕಂಟ್ರೋಲ್ ಇದೆ ಅಂತ ನೋಡ್ಬೇಕಾರೆ ಏನ್ರ ಎಸ್ ಕಂಟ್ರೋಲ್ ಇದೆ ಅದ್ ನೋಡ್ಬೇಕಾರೆ ಆತನು ಒಂದು ಕಾಲ್ನ ಎಲಿಟಿದಂತೆ ಸಮುದ್ರ ಮೇಲೆ ಇಟ್ಟಿದ್ರೆ ಇನ್ನೊಂದು ಕಾಲ ಭೂಮಿ ಇಟ್ಟಿರೋಂದ್ರೆ ತನ್ನ ಒಂದು ಪರ್ಮಿಷನ್ ಇಲ್ದ್ರ ಯಾವುದೇ ಸಮುದ್ರ ಆಗ್ಲಿ ಅಥವಾ ಯಾವುದೇ ದುಷ್ಟ ಜನಗಳಾಗ್ಲಿ ಅಥವಾ ಸಮಾಧಾನವಾಗಿರಂತೆ ಯಾವುದೇ ಸೊಸೈಟಿ ಆಗ್ಲಿ ಯಾವುದೇ ಒಂದು ಭೂಲೋಕದಲ್ಲಿ ಒಂದು ಇದಾಗ್ಲಿ ಆತನ ಒಂದು ಚಿತ್ತ ಇಲ್ದ್ರ ಏನು ಕೆಲಸಗಳನ್ನೇ ಆಗ್ಬಾರ್ದು ಅಂದ್ಬಿಟ್ಟು ಇದನ್ನ ಸಂಪೂರ್ಣವಾಗಿ ಏನ್ ಮಾಡೋರೆ ಅವ್ರ ಕೈಯಲ್ಲಿ ಇಟ್ಕೊಂಡು ಅಂತ ಅದ್ ನೋಡ್ಬೇಕಾರೆ ಅವ್ರು ಏನ್ ಮೂರನೇ ವಚನದಲ್ಲಿ ಹೋದ್ರೆ ಪ್ರಕಟಣೆ ಹತ್ತನೇ ಅಧ್ಯಯನ ಮೂರನೇ ವಚನದಲ್ಲಿ ಏನ್ರೀ ಒಂದು ಸಿಂಹದಂತೆ ಏನ್ ಮಾಡವ್ರು ಅವ್ರು ಘರ್ಷಿಸ್ರು ಅಂತ ಹೇಳ್ತಾರೆ ಅದ್ರ ಅವಾಗ ನೋಡ್ಬೇಕಾದ್ರೆ ಏನ್ರಿ ಏಳು ಗುಡುಗುಗಳು ಏನಿದಂತೆ ಒಂದು ಅಂತರ ಒಂದೊಂದ್ ಆಗಿ ಏನ್ ಮಾಡ್ತಂತಲ್ಲಿ ಅಲ್ಲಿ ಸೌಂಡ್ ಬಂತು ಧ್ವನಿ ಗುಡ್ತು ಅಂತ ಹೇಳ್ತಾರ ಏನಪ್ಪ ಅರ್ಥ ಅಂತ ನೋಡ್ಬೇಕ್ರೆ ಲಯನ್ ಅದರ ಅಂದ್ರೆ ಯಾರು ಅಂತ ನಮ್ ಚೆನ್ನಾಗ್ ಗೊತ್ತು ಅದ್ರ ಯಜ್ಞದ ಕುರಿಯಾದಾತನು ಮಾತ್ರ ಅಲ್ಲ ಯುದಾಗ್ ಗೋತ್ರ ಸಿಂಹ ಯಾರೋ ಯೇಸು ಕ್ರಿಸ್ತನು ನೋಡಿ ಪ್ರಕಟನೆ ಐದನೇ ಅಧ್ಯಾಯದಲ್ಲಿ ಆ ಸುಳ್ಳಿ ಹ ತೆಗೆದಿಕ್ಕೆ ಯಾರಂತೆ ಪ್ರಕಟಣೆ ಐದನೇ ಅಧ್ಯಾಯ ಹಿರಿಯರಲ್ಲಿ ಒಬ್ಬನು ನನಗೆ ಅಳಬೇಡ ಹಾಗೂ ಯುದದಲ್ಲಿ ಜನಿಸಿದ ಸಿಂಹವು ದಾವಿದನ ಅಂಕುರದವನು ಆಗಿರುವ ಆತನು ಜಯ ಹೊಂದಿದನು ಆತನು ಸುರುಳಿಯನ್ನು ಅದರ ಏಳು ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು ಯಾರಂತೆ ಯುದ ಅಲ್ವರ ಅದೇ ನೋಡಬೇಕಾದ್ರೆ ಏನ್ ಹೇಳ್ತಾರೆ ಒಂದು ಸಿಂಹ ತರ ಗರ್ಜನೆ ಕೊಟ್ಟರು ನಾವು ಇನ್ನೊಂದು ಕೂಡ ನೋಡಿದಿರಿ ಪ್ರಕಟಣೆ ಪುಸ್ತಕದಲ್ಲಿ ಸಿಂಹ ಅಂತಂದ್ರೆ ಯಾವ ಕ್ಯಾರೆಕ್ಟರ್ ಹೇಳ್ತಾರಪ್ಪ ಅಂತಂದ್ರೆ ದ ಕ್ಯಾರೆಕ್ಟರ್ ಆಫ್ ಪವರ್ ಅದರ ಸೊ ನೋಡ್ಬೇಕ್ರೆ ದೇವ್ರಗಿರಂತ ನಾಲ್ಕು ಗುಣಲಕ್ಷಣಗಳ ಬಗ್ಗೆ ಏನ್ ಮಾಡಿದ್ವಿ ನಾವು ಬೈಬಲ್ ಅಲ್ಲಿ ನಾವು ಓದಿದ್ರಿ ಅದರ ಸೊ ಅದ್ರಲ್ಲಿ ಒಂದು ಗುಣಲಕ್ಷಣ ಅಂತ ನೋಡ್ಬೇಕಾರೆ ಸಿಂಹ ಅದರ ದೇವರಿಗಿರಂತ ಒಂದು ಸೂಪರ್ ಪವರ್ ಅದರ ಸೊ ನೋಡ್ಬೇಕ್ರೆ ಕ್ರೈಸ್ಟ್ ಏನಪ್ಪಾ ಮಾಡ್ತಾ ಇದಾರೆ ಅಂದ್ರೆ ತನ್ನ ಪವರ್ ಏನ್ ಮಾಡ್ತಾ ಇದಾರೆ ಇಲ್ಲಿ ಇಲ್ಲಿ ಎಕ್ಸರ್ಸೈಸ್ ಮಾಡ್ತಾ ಏನಕ್ಕೆ ಪವರ್ ಎಕ್ಸರ್ಸೈಸ್ ಮಾಡ್ತಾ ಇದ್ರೆ ಈ ಆಂಟಿಕೇ ಸಿಸ್ಟಮ್ ದು ಫುಲ್ ಪವರ್ನ ರಿಸ್ಟ್ರೈನ್ ಮಾಡಿ ನಿನ್ನ ಮೇಲೆ ಜನಗಳಿಗೆ ಸತ್ಯಾಂಶಗಳಲ್ಲಿ ಏನಬೇಕು ಹೊರ್ಗಡೆ ಬರ್ಬೇಕು ಜನಗಳಿಗೆ ಸತ್ಯ ತಿಳಿಬೇಕು ಅಂತಂಬಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಸಿಂಹ ತರ ಏನ್ ಮಾಡ್ತಾರೆ ಒಂದು ಪವರ್ಫುಲ್ ಆಗಿ ಒಂದ್ ಗರ್ಜನೆ ಅಂತ ಅದಕ್ಕೆ ಅವ್ರು ಹೇಳಿದ ತಕ್ಷಣ ಏನ್ ಬಂತಂದ್ರೆ ಏಳು ಗುಡುಗುಗಳು ಒಂದ್ ಮೇಲೆ ಒಂದು ಬಂತಂತೆ ಅಂದ್ರೆ ಏನ್ರಿ ಈ ಗುಡುಗುಗಳು ಏನು ಅಂತಂದ್ರೆ ಈ ಗುಡುಗು ವಾಣಿ ಮಿಂಚು ಅಂತೆಲ್ಲ ನೋಡ್ತೀರಿ ಅದ್ರ ಇದೆಲ್ಲ ಏನಂತಂದ್ರೆ ನೋಡಿ ಇವಾಗ ಸಾಮಾನ್ಯವಾಗಿ ಇವಾಗ ಮಳೆ ಬರ್ಬೇಕಾರೆ ಹೆಂಗ್ ಬರ್ತಾರೆ ಫಸ್ಟ್ ಏನ್ ಬರ್ತದೆ ಏನ್ರಿ ಮಿಂಚು ಗುಡುಗು ಬರ್ತದೆ ಯಾರಾದ್ರೂ ನೀವ್ ಅಬ್ಸರ್ವ್ ಮಾಡಿರ್ಬೋದ್ರೆ ಏನ್ರಿ ಫಸ್ಟ್ ಮಳೆ ಬರ್ಬೇಕಾದ್ರೆ ಏನ್ ಮಾಡ್ತಾರೆ ಮಿಂಚು ಅದರ ನಮ್ಮ ಕಣ್ಣಿಗೆ ಕಾಣಿಸೋದು ಏನೋ ಫಸ್ಟ್ ಮಿಂಚು ನೆಕ್ಸ್ಟ್ ಗುಡುಗು ಆಕ್ಚುಲಿ ಫಸ್ಟ್ ಏನಕ್ಕೆ ನಮ್ಗೆ ಕಾಣಿಸೋದು ಮಿಂಚು ಅಂತ ನೋಡ್ಬೇಕಾದ್ರೆ ಆಕ್ಚುಲಿ ಎಲ್ಲಾ ಮೂರು ವಸ್ತುಗಳು ಗುಡುಗು ಮಿಂಚು ಮಳೆ ಅಟ್ ಟೈಮ್ ಆಗೋದು ಆದ್ರೆ ನಮ್ಮ ಕಣ್ಣು ಕಾಣಿಸೋದು ಫಸ್ಟ್ ಲೈಟ್ನಿಂಗು ನೆಕ್ಸ್ಟ್ ತಂಡರು ನೆಕ್ಸ್ಟ್ ರೈನ್ ಯಾಕಪ್ಪ ಅಂತಂದ್ರೆ ನಾವು ಏನಪ್ಪ ನೋಡ್ತೀವಿ ಸೈನ್ಸ್ ಅಲ್ಲಿಂದ್ರೆ ಲೈಟ್ ಟ್ರಾವೆಲ್ಸ್ ಫಾಸ್ಟರ್ ದ್ಯಾನ್ ಸೌಂಡ್ ಅಂತ ಅದಕ್ಕೆ ಫಸ್ಟ್ ರೀಚ್ ಆಗೋದು ಮನುಷ್ಯನ ದೃಷ್ಟಿಗೆ ಏನಂದ್ರೆ ಫಸ್ಟ್ ಬೆಳಕು ಇದಾಗಿ ಮನ್ಷಿಗೆ ನೆಕ್ಸ್ಟ್ ಕೇಳಿಸದೆ ಸ್ಪೀಡ್ ಆಫ್ ಸೌಂಡ್ ಮೂರನೇದು ಏನು ಅಂತಂದ್ರೆ ಮಳೆ ಯಾಕಂದ್ರೆ ಅಲ್ಲೇ ಟ್ರಾವೆಲ್ ಮಾಡ್ಕೊಂಡು ಬರ್ಬೇಕಲ್ಲ ಅದಕ್ಕೆ ಏನಪ್ಪಾ ಐತೆ ಅಂತಂದ್ರೆ ಫಸ್ಟ್ ಈ ಲೋಕದಲ್ಲಿ ಏನೋ ಒಂದು ರೆವಲ್ಯೂಷನ್ ಅಥವಾ ಏನೋ ಒಂದು ತೊಂದರೆಗಳು ಗಲಿಬಿಲಿ ಅಥವಾ ಸ್ಟ್ರೈಕು ರಿವೋಲ್ಟು ಇವ್ರ ರೆವಲ್ಯೂಷನ್ ಅಂತೆಲ್ಲ ಆಗ್ಬೇಕು ಅಂದ್ರೆ ಫಸ್ಟ್ ಏನಾಗಬೇಕು ಚಿಕ್ಕದಾಗಿ ಎಲ್ಲೋ ಒಂದ್ ಕಡೆ ಏನಬೇಕು ಅಂತ ಒಂದು ಕಿಡಿ ಬೆಂಕಿ ಹಚ್ಕೊಬೇಕು ಒಂದು ಸ್ವಲ್ಪ ಜ್ಞಾನ ಸ್ವಲ್ಪ ಬುದ್ಧಿ ಸ್ವಲ್ಪ ತಿಳುವಳಿಕೆ ಏನಾಗಬೇಕು ಜನಗಳಿಗೆ ಗೊತ್ತಾಗ್ಬೇಕು ಗೊತ್ತಾದ್ರೆ ಏನಾಗ್ತಾರೆ ಅವಾಗ ಚಿಕ್ಕ ಒಂದು ಸತ್ಯಾಂಶ ಹೊರಡೆ ಬಂದಾಗ ಏನಾಗ್ತಾರೆ ಜನಗಳಲ್ಲಿ ಡಿಬೇಟ್ ಶುರು ಆಗ್ತಾರೆ ಮಾತುಕತೆ ಶುರು ಆಗ್ತಾರೆ ಅದೇ ಏನಂತಾರೆ ದೊಡ್ಡ ಘರ್ಷಣೆಗೆ ದೊಡ್ಡ ಗುರುಗಂತರ ಏನಾಗ್ತದೆ ಸೌಂಡು ಬರ್ತಾರೆ ನೆಕ್ಸ್ಟ್ ಏನಾಗೋದು ನೆಕ್ಸ್ಟ್ ಬರೋದು ಬರೋದೇನು ಪಿಕ್ಚರ್ ನೆಕ್ಸ್ಟ್ ಇದು ಬರೋದೇ ಎಫೆಕ್ಟ್ ಏನಂದ್ರೆ ಸ್ಟ್ರೈಕ್ ರಿವೋಲ್ಟು ಗಲಾಟೆಗಳು ಅದರ ಏನಿಲ್ಲ ಇವಾಗ ನೋಡಿ ಅಂತೀನಿ ಇವಾಗ ಡ್ರಗ್ ಮಾಫಿಯಾ ಅಂತ ಏನ್ ಮಾಡೋದು ಎಷ್ಟೋ ಜನ ಫಿಲಮ್ ಆಕ್ಟ್ರಿಸ್ಟ್ ಅಲ್ಲ ಅರೆಸ್ಟ್ ಮಾಡ್ಬಿಟ್ಟವ್ರೆ ಅದರ ಏನಾಯ್ತು ಚಿಕ್ಕದಾಗೆ ಚಿಕ್ಕದಾಗ ಎಲ್ಲೋ ಒಂದ್ ಕಡೆ ಏನ್ ಬಂತು ಫಸ್ಟ್ ಆ ಚಿಕ್ಕದಾಗ ಬಂದಿದ್ದೇನೋ ಲೈಟ್ ಲೈಟ್ನಿಂಗ್ ಅಲ್ವರ ಭಯಂಕರ ಪವರ್ಫುಲ್ ಬಂದು ಒಡೆದೋಯ್ತು ನೋಡ್ರಿ ಅಂತೀನಿ ಎಷ್ಟು ಸೆಕೆಂಡ್ ಹೊಡೆದಿದ್ದ ಸ್ವಲ್ಪ ಕ್ಷಣ ಒಡೆದಿದ್ದ ಎಫೆಕ್ಟ್ ಏನಾಯ್ತು ಇವತ್ತು ಹಿಂಗ್ ಇವತ್ತು ಎಲ್ಲ ಕಡೆ ಎಲ್ಲಾ ಕಡೆ ಸ್ಫುಡ್ ಆಗ್ಬಿಡ್ತು ಯಾರ ಏನು ಏನ್ ಮಾಡ್ತಾರ ಎಲ್ಲಾನು ಏನ್ ಮಾಡ್ತಾರೆ ಇವಾಗ ಎ ನೋಡಿ ನೋಡ್ರೀಂತಿನಿ ಅದರ ಇದನ್ನ ನೆಕ್ಸ್ಟ್ ಏನಾಗ್ತದೆ

ಆ ಏಳು ಗುಡುಗಳು ನುಡಿದಾಗ ನಾನು ಬರೆಯಬೇಕೆಂದಿದ್ದೆನು ಆದ್ರೆ ಆ ಏಳು ಗುಡುಗುಗಳು ನುಡಿದಿದ್ದನ್ನು ನೀನು ಬರೆಯದೆ ಗುಪ್ತವಾಗಿಡು ಎಂದು ಹೇಳುವ ಆಕಾಶವಾಣಿಯನ್ನು ಕೇಳಿದೆನು ಏನ್ ಮಾಡೋ ಅಂತ ಹೇಳಿದ್ರೆ ಗುಪ್ತವಾಗಿ ಏನ್ ಮಾಡೋ ನೀನು ಏನಿದ್ರು ಗುಪ್ತವಾಗಿಡು ಅಂತಂದ್ರೆ ಯಾಕೆ ಬರೀಬಾರ್ದು ಯಾಕೆ ಮಾಡಬೇಕಾದ್ರೆ ಇದು ಏನಂದ್ರೆ ಗುಪ್ತವಾಗಿಡು ಅಂತಲ್ಲ ಇದು ಗುಪ್ತವಾಗೇ ಇರ್ತದೆ ಅಂತ ಮೀನಿಂಗ್ ಅದ್ರ ಏನಪ್ಪ ಮೀನಿಂಗ್ ಅಂದ್ರೆ ವಾಟ್ ವಾಸ್ ದ ರಿಯಲ್ ಎಂತಾರೆ ಮೋಟಿವ್ ಬಿಹೈಂಡ್ ದ ಫ್ರೆಂಚ್ ರೆವಲ್ಯೂಷನ್ ಏನಕ್ಕಾಗಿ ಫ್ರೆಂಚ್ ರೆವಲ್ಯೂಷನ್ ಆಯಿತು ಏನಕ್ಕಾಗೆ ದೇವರು ಬಂದ್ಬಿಟ್ಟು ಅಂತ್ಯ ಕಾಲದಲ್ಲಿ ಹಿಂಸೆಗಳನ್ನ ಕಳಿಸ್ತಾ ಇದ್ರೆ ಏನಕ್ಕೆ ಒಂದ್ ಮೇಲೆ ಒಂದು ಕಷ್ಟ ಸಂಕಟಗಳನ್ನ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಈ ಮಾತು ಹೆಂಗಿದೆ ಅಂತಂದ್ರೆ ಗುಪ್ತವಾಗಿ ಏನಾಗಿದೆ ರಗಸ್ಯವಾಗಿ ಎಂತಾರೆ ಮುಚ್ಚಲ್ಪಟ್ಟಿದೆ ಆದ್ರೆ ಸುರುಳ್ಳಿ ಏನಾಗಿದೆ ಸೆರೆಯಲ್ಪಟ್ಟಿದೆ ಇದು ಎಲ್ಲಾರಿಗೂ ಏನಾಗಲ್ಲ ಇವಾಗ ಅರ್ಥ ಆಗಲ್ಲ ಡ್ಯಾನೆಲ್ಗೆ ಏನ್ ಅಂದ್ರು ಅಂತ್ಯ ಕಾಲವರೆಗೆ ಏನಾಗಿದೆ ಮುಚ್ಚಲ್ಪಟ್ಟಿದೆ ಎಲ್ಲರಿಗೂ ಅರ್ಥ ಆಗ್ಬಿಡ್ತದ ದಾನಿಯಲ್ಲಿ ಏನ್ತಂದ್ರು ನೆಕ್ಸ್ಟ್ ಹನ್ನೆರಡು ಎಂಟಲ್ಲಿ ಓದಿ ದಾನಿಯಲ್ಲಿ ಹನ್ನೆರಡನೇ ಅಧ್ಯಾಯ ಎಂಟು ಮತ್ತೆ ಒಂಬತ್ತು ಹಂಗೆ ಮುಂದ್ ಮುದ್ದು ಕೂತ್ಕೊಂಡ್ ಬನ್ನಿ ಆಗ ನಾನು ಇನ್ ಈ ಕಾರ್ಯಗಳ ಪರಿಣಾಮವೇನು ಪ್ರಶ್ನೆ ಮಾಡಲು ಅವನು ದಾನಿಯೇಲನೆ ಈ ಮಾತುಗಳು ಅಂತ್ಯಕಾಲದವರೆಗೆ ಮುಚ್ಚಲ್ಪಟ್ಟು ಮುದ್ರಿತವಾಗಿವೆ ಹೋಗು ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿತ ಶೋಧಿತರಾಗುವರು ದುಷ್ಟರು ದುಷ್ಟರಾಗಿಯೇ ನಡೆಯುವರು ಅವರಲ್ಲಿ ಯಾರಿಗೂ ವಿವೇಕವಿರದು ಜ್ಞಾನಿಗಳಿಗೆ ವಿವೇಕವಿರದು ನಿತ್ಯ ಹೋಮವು ಯು ಸರ್ ನೋಡ್ಬೇಕ್ರೆ ಅಲ್ಲಿ ಏನಾಗಲ್ಲ ಏನ್ರಿ ಎಲ್ಲಾರ್ಗು ಅರ್ಥ ಆಗಲ್ಲ ಅಲ್ದ್ರಾ ಏನ್ರೀ ಉಂಗ್ಲಿ ವೈಸ್ ಅಂಡರ್ಸ್ಟ್ಯಾಂಡ್ ಜ್ಞಾನಿಗಳು ಮಾತ್ರ ಏನ್ ಮಾಡ್ತಾರೆ ಜ್ಞಾನಿಗಳಾಗಿರ್ತಾರೆ ಅವ್ರಿಗೆ ಮಾತ್ರ ಏನಾಗೋದು ಅರ್ಥ ಆಗೋದು ಇದೇನಾಗಲ್ಲ ಎಲ್ಲರಿಗೂ ಎಲ್ಲರಿಗೂ ಅರ್ಥ ಆಗಲ್ಲ ಅದಕ್ಕೆ ಸೀಲ್ ನಾಟ್ ಅಲ್ಲೇ ಸರ್ ಅದಕ್ಕೆ ಏನಂತ ಮುದ್ರೆ ಹಾಕ್ಬಿಡು ಸೀಲ್ ಆಫ್ ದೋಸ್ ಥಿಂಗ್ಸ್ ಅಂತ ಇದು ಒಂದು ರಹಸ್ಯ ತರ ಇದೇನಾಗಲ್ಲ ಎಲ್ಲರಿಗೂ ಎಲ್ಲರಿಗೂ ಅರ್ಥ ಆಗದಂತ ಒಂದು ವಿಚಾರಗಳು ಅಂತ ಹೇಳ್ತಾರೆ ಅದ್ ನೋಡ್ಬೇಕ್ರೆ ಪ್ರಕಟಣೆ ಹತ್ತನೇ ಅಧ್ಯಾಯ ಹತ್ತನೇ ಅಧ್ಯಾಯ ಐದನೇ ವಚನದಲ್ಲಿ ನಾವ್ ಏನಪ್ಪಾ ನೋಡ್ತೀನಿ ಅಂತಂದ್ರೆ ಏನ್ರೇ ಆ ಒಂದು ಆ ದೂತ ಸಮುದ್ರ ಮೇಲೆ ನಿಂತ್ಕೊಂಡು ಅಂತ ಆಕಾಶ ಕಡೆ ಕೈ ಎತ್ತಿ ಜೀವ ಸ್ವರೂಪನಾಗಿರಂತ ದೇವ್ರ ಮೇಲೆ ಹೇಳ್ತಾರೆ ನಂತರ ಸಮುದ್ರದ ಮೇಲೆ ಕಾಲಾವಕಾಶ ಇರೋದಿಲ್ಲ ಏನ್ರಿ ಇನ್ಮೇಲೆ ಏನಾಗಿಲ್ಲ ಕಾಲಾವಕಾಶ ಇರೋದಿಲ್ಲ ಜಾಸ್ತಿ ಟೈಮ್ ಏನಾಗಿದಿರಲಿಲ್ಲ ಇವಾಗ ಇನ್ ಮುಂದಕ್ಕೆ ಇರೋದಿಲ್ಲ ಯಾಕಂದ್ರೆ ವೆರಿ ಲಾಸ್ಟ್ ಸ್ಟೇಜ್ ಅಲ್ಲಿ ಏನಾಗಿದ್ರಿ ಇದ್ರಿ ಅಂತ ಅಂಗ್ರ ಏನ್ ಮೀನಿಂಗ್ ಅಪ್ಪ ಅಂದ್ರೆ ಸೆವೆಂಟೀನ್ ನೈನ್ಟಿ ನೈನ್ ಇಂದ ಇವೆಲ್ಲಾ ಒಂದ್ ಏನಾಯ್ತಂತೆ ಅಂದ್ರೆ ಇವೆಲ್ಲ ಪ್ರವ ಶುರು ಆದವಾಗ ದೇವ್ರ ಏನ್ ಮಾಡಂದ್ರೆ ದ ಫ್ಲಡ್ ಆಫ್ ರೆವಲ್ಯೂಷನ್ ಬಿಟ್ಟಿದ್ರು ಅದಲ್ಲಿ ಬೈಬಲ್ ಸೊಸೈಟಿಗಳು ಸತ್ಯಗಳೇನಾಯ್ತಾ ಹೊರಗಡೆ ಬರಕ್ ಆಯ್ತು ಚಿಕ್ಕದಾಗಿರಂತ ಒಂದು ಪುಸ್ತಕ ಸುರುಳಿ ಹೊರಗಡೆ ಬರೋಕೆ ಅಲ್ಲಿ ಅಲ್ಲಿ ಜ ಆಯ್ತು ಅದರ ಜನಗಳ ಆಯ್ತು ಸತ್ಯ ರೀಚ್ ಆಗೋದಕ್ಕೆ ಶುರು ಆಯ್ತು ಆದ್ರೆ ಅದಲ್ಲಿರಂತ ಅನೇಕ ವಿಚಾರಗಳು ಹೆಂಗಿದೆ ಅಂತಂದ್ರೆ ಇನ್ನ ಏನಾಗಿದೆ ಸೀಕ್ರೆಟ್ ತರನೇ ಇದೆ ಎಲ್ಲಾರಿಗೂ ಏನಾಗತ್ತಿಲ್ಲ ಇವಾಗ ಅರ್ಥ ಆಗೋದಿಲ್ಲ ಅದಕ್ಕೆ ವಿಲಿಯಂ ಮಿಲ್ಲರ್ ಮೂಮೆಂಟ್ ಏನಾಯ್ತು ಆಯ್ತು ಅದರ ಸೊ ವಿಲಿಯಂ ಮಿಲ್ಲರ್ ಮೂವ್ಮೆಂಟ್ ಆಗಿ ಮೇಲೆ ನೆಕ್ಸ್ಟ್ ಏನಾಗಿದ್ದಂತೆ ಒಂದು ಗ್ರೇಟ್ ಒಂದು ಮುಖ್ಯವಾಗಿರೋ ಮೂವ್ಮೆಂಟ್ ಏನಾಯ್ತು ಅದಾಯ್ತು ಅದರ ಸೊದಿಗೆ ನೋಡ್ಬೇಕಾರೆ ಏನಂತ ನೋಡ್ತೀನಿ ಅಂದ್ರೆ ಇವೆಲ್ಲ ಏನು ಅಂತಂದ್ಬಿಟ್ಟು ನಾವು ಬಿಸಿಕ್ ಕ್ಲಾಸಲ್ಲಿ ಯಾರೆಲ್ಲ ಕೇಳ್ತಾ ಇದ್ರ ವಸ್ತಾಗಿ ಅವ್ರಿಗೆಲ್ಲ ಎಂತ ಫುಲ್ ಡೀಟೇಲ್ ಆಗಿ ನಾವು ಮುಂದೆ ಕ್ಲಾಸ್ ಕ್ಲಾಸಲ್ಲಿ ಸೆಕೆಂಡ್ ಕಮಿಂಗ್ ಕ್ಲಾಸ್ ಇದೆ ಅವ್ರು ಫುಲ್ ಡೀಟೇಲ್ ನಾವು ಏನು ಮಾಡ್ತೀರಿ ಅಲ್ಲಿ ಅಲ್ಲಿ ಹೇಳ್ತೀರಿ ಆದ್ರೆ ಇಲ್ಲಿ ಹೇಳ್ತಾರೆ ಇನ್ನ ಕಾಲಾವಕಾಶ ಇರೋದಿಲ್ಲ ಏನಕ್ಕೆ ಕಾಲಾವಕಾಶ ಇರೋದಿಲ್ಲ ಇನ್ನ ಗಾಸ್ ಪಲೇಜು ಎಂಡಲ್ಲಿ ಇರೋದಿಂದ ಜಾಸ್ತಿ ಟೈಮ್ ಏನಾಗಿರೋದಿಲ್ಲ ಇವಾಗ ಅಲ್ಲಿರೋದಿಲ್ಲ ಅದ ಅತಿ ಶೀಘ್ರದಲ್ಲಿ ದೇವರು ತನ್ನ ರಾಜ್ಯನ ಏನು ಮಾಡ್ತಾರೆ ಹ ಸ್ಥಾಪನೆ ಮಾಡ್ತಾರೆ ದೇವರ ರಾಜ್ಯ ಸ್ಥಾಪನೆ ಆಗ್ಬೇಕು ಅಂದ್ರೆ ಏನಾಗ್ಬೇಕು ಏನಾಗ್ಬೇಕು ಅಂದ್ರೆ ಮುಖ್ಯವಾಗಿ ಸಭೆ ಏನಾಗ್ಬೇಕು ಕಂಪ್ಲೀಟ್ ಆಗ್ಬೇಕು ಅದರ ದೇವರ ರಗಸ್ಯ ಏನಾಗಬೇಕು ನೆರವೇರ್ಬೇಕು ಇದನ್ನೇ ದಿನೇ ದೇವರು ಏನ್ ಮಾಡುದು ಪ್ರಕಟನೆ ಹತ್ತನೇ ಅಧ್ಯಾಯದಲ್ಲಿ ಏನ್ ಮಾಡೋದಲ್ಲೇ ಏಳನೇ ವಚನ ನಮ್ಗೆ ಹೇಳೋದು ಅಂತೀನಿ ಪ್ರಕಟಣೆ ಹತ್ತನೇ ಅಧ್ಯಾಯ ಏಳನೇ ವಚನ ಸಮಸ್ತವನ್ನು ಸೃಷ್ಟಿಗಳಲ್ಲಿ ಜೀವಿಸುವ ಆಣೆ ಇಟ್ಟು ಇನ್ನು ಸಾವಕಾಶವಿರುವುದಿಲ್ಲ ಏಳನೆಯ ದೇವದೂತನು ಶಬ್ದ ಮಾಡುವ ದಿನಗಳಲ್ಲಿ ಅಂದರೆ ಅವನು ತುತ್ತೂರಿಯನ್ನು ಊದುವುದಕ್ಕಿರುವ ಸಮಯದಲ್ಲಿ ದೇವರು ಇದುವರೆಗೆ ಗುಪ್ತವಾಗಿಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭವರ್ತಮಾನವಾಗಿ ತಿಳಿಸಿದ್ದ ಪ್ರಕಾರ ನೆರವೇರಿಸುವನು ಎಂದು ಹೇಳ ನೆರವೇರಿಸುವನು ಅಂತ ಹೇಳಿದನು ಏಳನೇ ತುತ್ತೂರಿ ಏಳನೇ ದೇವದೂತ ತುತ್ತುರಿ ಊದುವಂತ ದಿನಗಳಲ್ಲಿ ಇನ್ನ ದೂತ ಏನ್ ಮಾಡಲಾ ಊದಿಲ್ಲ ಅರ ಏನ್ ಹೇಳ್ತಾರೆ ಆಲ್ರೆಡಿ ಬಂದ್ಬಿಟ್ಟು ನೋಡಪ್ಪ ಈ ಮುಂದಕ್ಕೆ ಅತಿ ಶೀಘ್ರದಲ್ಲಿ ಏನಾಗ್ತದೆ ಸ್ವಲ್ಪ ಕಾಲದಲ್ಲಿ ಏಳನೇ ದೇವದೂತ ಬರ್ತಾರೆ ಅವ್ಳೇಳ್ನೇ ತುತ್ತು ಏನ್ ಮಾಡ್ತಾರೆ ಊದ್ತಾರೆ ಆ ಊದುವಂತ ದಿನಗಳಲ್ಲಿ ಏನಾಗ್ಬಿಡ್ತಾರೆ ಅಂತಾರೆ ದೇವ್ರ ರಗಸ್ ಏನಾಗ್ತಾರೆ ನೆರವೇರ್ತಾರೆ ಅಂತಾರೆ ಇದೇನಂದ್ರೆ ಏಳನೇ ದೇವದೂತ ಊದುವಂತ ದಿನಗಳಲ್ಲಿ ಅಂತಂದೇನು ನಾ ಬರ್ತೀನಿ ಡೇಸ್ ಆಫ್ ದ ವಾಯ್ಸ್ ಆಫ್ ದ ಸೆವೆನ್ ಏಂಜಲ್ ಅಂದೇನು ಯಾವ ದಿನದ ಬಗ್ಗೆ ಹೇಳ್ತಾರೆ ಏನೋ ಪರ್ಟಿಕ್ಯುಲರ್ ಪೀರಿಯಡ್ ಬಗ್ಗೆ ಮಾತಾಡ್ತಾರ ಅಂತಂದ್ರೆ ನಾವು ಬೈಬಲ್ ನಲ್ಲಿ ಇದೇ ತರ ದಿನಗಳ ಬಗ್ಗೆ ಮಾಡಿದೀವಿ ಮಾಡಿದ್ರಿ ನಾವು ಓದಿದ್ರಿ ಏನ್ರಿ ನೋವನ ದಿನಗಳಲ್ಲಿ ಹೇಗಿತ್ತು ಅದೇ ತರ ಮನುಷ್ಯನ ಕುಮಾರನ ದಿವಸಗಳಲ್ಲಿ ಇರುವುದು ಅಂತ ನೋಡಿದೆ ಅಂದ್ರೆ ನೋವನ ದಿವಸಗಳು ಅದರ ಒನ್ ಇಯರ್ ಟೂ ಇಯರ್ ತ್ರೀ ಇಯರ್ ಫೋರ್ ಇಯರ್ ಹಂಡ್ರೆಡ್ ಇಯರ್ಸ್ ಟೂ ಹಂಡ್ರೆಡ್ ಇಯರ್ಸ್ ಅಂತಾರೆ ನೋ ದ ಲೈಫ್ ಟೈಮ್ ಆಫ್ ನೋವಾ ನೋವ ಜೀವಮಾನವಾಗಿ ಜೀವಂತವಾಗಿದ್ದಂತ ಎಲ್ಲಾ ಕಾಲದಲ್ಲಿ ಅದರ ಹಂಗಾರೆ ಆ ಲೈಫ್ ಪೀರಿಯಡ್ ನೋವ ಏನ್ರೀ ಹುಟ್ಟದಾಗಿಂದ ಹಿಡ್ದು ಸಾಯುವ ತನಕ ಇರುವಂತ ಸಂಪೂರ್ಣವಂತ ಒಂದು ಸಮೀಕ್ ಏನ್ ಮಾಡೋದು ನೋವನ ದಿನಗಳು ಅಂತಂತ ಹೇಳೋರು ಇದೇ ತರ ಏಳನೆಯ ದೇವದೂತನ ದಿನಗಳಲ್ಲಿ ಅಂದ್ರೆ ಆ ಪೀರಿಯಡ್ ಅಲ್ಲಿ ಏನಾಗ್ತದೆ ದೇವ್ರ ರಹಸ್ಯ ಏನಾಗ್ತದೆ ನೆರವೇರ್ತಾರೆ ಏನಪ್ಪ ದೇವ್ರ ರಹಸ್ಯ ಅಂತ ನೋಡ್ಬೇಕ್ರೆ ದೇವ್ರದು ರಹಸ್ಯ ಇದೆ ಏನಪ್ಪಾ ಅದು ರಹಸ್ಯ ಅಂತ ನೋಡ್ಬೇಕಾರೆ ದೇವ್ರದು ಬೈಬಲ್ ಪಕ್ಕ ನೋಡ್ದೆ ಎರಡು ಮುಖ್ಯವಾಗಿ ರಹಸ್ಯಗಳೇನಾಗಿದೆ ಅಲ್ಲಿ ಅಲ್ಲಿದೆ ಏನಪ್ಪಾ ಅದು ಎರಡು ಮುಖ್ಯವಾಗಿ ರಹಸ್ಯ ಅಂತ ನೋಡ್ತಿದ್ರೆ ಅಂದ್ರೆ ಮೊದಲನೇದಾಗೆ ಬೈಬಲ್ ನಲ್ಲಿ ಏನ್ರಿ ದೇವರ ಒಂದು ಸಭೆನೆ ಏನ್ರಿ ಗ್ರೇಟ್ ರಹಸ್ಯ ಗ್ರೇಟ್ ಮಿಸ್ಟ್ರಿ ನಾವು ಬೈಬಲ್ ನಲ್ಲಿ ನಾವೇನ್ ಬೇಸಿಕ್ ಲೆಕ್ಸ್ ಓದಿದ್ದೀವಿ ದ ಸೀಡ್ ಆಫ್ ದ ಉಮನ್ ಎಲ್ಲರಿಗೂ ಚೆನ್ನಾಗಿ ಅರ್ಥ ಇರ್ಬೋದು ಸ್ತ್ರೀನ ಸಂತತಿ ಅದರ ಯಾರದು ಸ್ತ್ರೀನ ಸಂತತಿ ನಿಮ್ಗೆ ಯಾರ ಗೊತ್ತಾ ಸ್ತ್ರೀನ ಸಂತತಿ ಯಾರು ನಾವೇ ನಾವೇ ಬ್ರದರ್ ವೆರಿ ಗುಡ್ ನಾವೇ ಸ್ತ್ರೀನ ಸದತಿ ಇದು ಬೈಬಲ್ ಹೇಳ್ತಂದ್ರೆ ಇದು ರಗಸ್ಯ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ ನೋಡಿ ಎಫಿಶಿಯನ್ಸ್ ಎಫಿಶಿಯನ್ಸ್ ಥರ್ಡ್ ಚಾಪ್ಟರ್ ಎಫಿಶಿಯನ್ಸ್ ಥರ್ಡ್ ಚಾಪ್ಟರ್ ಥರ್ಡ್ ವರ್ಸ್ ನಿಮಗೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿತ್ತೆಂಬುದನ್ನು ನೀವು ಕೇಳಿದ್ದೀರಲ್ಲ ಅದನ್ನು ಕುರಿತು ನಾನು ಹಿಂದೆ ಸಂಕ್ಷೇಪವಾಗಿ ಬರೆದಿದ್ದೇನೆ ಬರೆದಿದ್ದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳ್ಕೊಳ್ಳಬಹುದು ಕ್ರಿಸ್ತನ ವಿಷಯವಾಗಿರುವಂತ ಮರ್ಮ ಅದೇಳ್ತಾರೆ ಎಂದ್ರೆ ಮಿಸ್ಟ್ರಿ ಏನದು ಆ ಮರ್ಮವು ಈ ಕಾಲದಲ್ಲಿ ದೇವರ ಪರಿಶುದ್ಧ ಪೋಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ ನೋಡ್ರ ಬೇರೆ ಕಾಲದ ಜನಗಳಿಗೆ ತಿಳಿಸಲ್ಪಡಲಿಲ್ಲ ಅದು ಯಾವುದೆಂದರೆ ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿರುವವರಾಗಿ ಯಹೂದಿಯರೊಂದಿಗೆ ಬಾಧ್ಯರು ಒಂದೇ ದೇಹದೊಳಗಣ ಅಂಗಗಳು ಅಬ್ರಹಾಮನಿ ವಾಗ್ದಾನದಲ್ಲಿ ಪಾಲುಗಾರರು ಆಗಿದ್ದಾರೆ ಪಾಲ್ಗಾರರಾಗಿದ್ದಾರೆ ಇದೇ ಒಂದು ದೊಡ್ಡ ರಹಸ್ಯ ಅಂತ ಹೇಳ್ತಾರೆ ಅದಕ್ಕೆ ಚಾಪ್ಟರ್ ಕೂಡ ಹೇಳ್ತಾರೆ ಎಫಿಷನ್ ಬಂದ ಪತ್ರಿಕೆ ಐದನೇ ಅಧ್ಯಾಯ ಮೂವತ್ತನೇ ವಚನ ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ ಸಭೆಯಪ್ಪ ಆ ದೇಹವನ್ನು ಕ್ರಿಸ್ತನು ಹಾಗೆಯೇ ಪೋಷಿಸಿ ಸಂರಕ್ಷಿಸುತ್ತಾನಲ್ಲ ಯಾವ ದೇಹ ಅದೇ ದೇಹನ ಕ್ರಿಸ್ತನಂತೆ ಪೋಷಿಸ್ತಾರಂತೆ ಇದರ ನಿಮಿತ್ತದಿಂದ ಪುರುಷನು ತನ್ನ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು ಅವರಿಬ್ಬರೂ ಒಂದೇ ಶರೀರವಾಗೋರು ಎಂದು ಬರೆದಿದೆ ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತಾಡುತ್ತಾ ಇದ್ದೇನೆ ಇದುವರೆಗೆ ಗುಪ್ತವಾಗಿದ್ದ ಈ ಸತ್ಯ ನೋಡ್ರ ಕ್ರಿಸ್ತನ್ಗೂ ಸಭೆಗಿರುವಂತ ಸಂಬಂಧ ಮಾತಾಡ್ತೇನೆ ಇದುವರೆಗೂ ಗುಪ್ತವಾಗಿರಂತ ಈ ರಹಸ್ಯ ಯಾವ ರಹಸ್ಯ ಅದರ ದ ಚರ್ಚ್ ಅದರ ಈಸ್ ಅ ಬಾಡಿ ಆಫ್ ಕ್ರೈಸ್ಟ್ ಅದರ ಸ್ತ್ರೀನ ಸಂತತಿ ಅಂತಂದ್ರೆ ಯೇಸು ಕ್ರಿಸ್ತು ಮಾತ್ರ ಅಲ್ಲ ಅವ್ರ ಶರೀರಕ್ಕೆ ಅಂಗವಾಗಿರುವಂತ ಸಭೆ ಕೂಡ ಏನಾಗಿದ್ದಾರೆ ಇವರು ಒಂದು ಭಾಗಿಯಾಗಿದ್ದಾರೆ ಅದಕ್ಕೆ ಶಿರಸ್ ಯಾರಪ್ಪ ಅಂತಂದ್ರೆ ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತನು ಅರ ಅದು ದೇಹ ಅಂಗಗಳು ಯಾರಂತಂದ್ರೆ ದೇವ್ರ ಮಕ್ಳು ಏನಾಗಿದ್ದಾರೆ ಅದು ಆಗಿದ್ದಾರೆ ಇದು ಏನಾಗಿದೆ ಒಂದ್ ದೊಡ್ಡ ರಹಸ್ಯ ಯಾಕಪ್ಪ ರಹಸ್ಯ ಅಂತಂದ್ಬಿಟ್ರು ಅಂತಂದ್ರೆ ಏನ್ರು ಆದಾಮ್ಗೆ ದೇವ್ರು ಆ ಸ್ತ್ರೀಯ ಸಂತತಿ ಬಂದಿ ಸರ್ಪ ತಲೆ ನಿಮ್ ಮಾಡ್ತಾರೆ ಜೇಷ್ಠರೇಂದ್ರು ಅಪ್ರ ನಮ್ಗೆ ಏನ್ ತಂದ್ರು ನಿನ್ನ ಸಂತತಿ ಮುಖಾಂತರ ಎಲ್ಲಾರನು ಆಶೀರ್ವಾದ ಸ್ತ್ರೀ ಅಂತಂದ್ರು ಅಲ್ದ್ರ ಆ ಸಂತತಿ ಯಾರು ಯೇಸು ಕ್ರಿಸ್ತು ಅಂತ ಎಷ್ಟೋ ಜನ ಹೇಳ್ಬಿಡ್ತಾರೆ ಯೇಸು ಖುಸ್ತು ಆದ್ರೆ ಯಾಕೆನಾ ಸರ್ಪ ತಲೆ ಜಜ್ಜಿಲ್ಲ ಅಂತ ಪ್ರಶ್ನೆ ಕೇಳಿದ್ರೆ ಈ ಪ್ರಶ್ನೆಗೆ ಉತ್ತರನೇ ಇಲ್ಲ ಯಾಕೆ ಯಾಕೆಂದ್ರೆ ಸ್ತ್ರೀನ ಸಂದರ್ಭ ಬರೀ ಏಸು ಕ್ರಿಸ್ತು ಮಾತ್ರ ಅಲ್ಲ ಆ ಶರೀರದಲ್ಲಿ ಅಂತ ಎಲ್ಲಾ ಅಂಗಗಳನ್ನೇ ಇದರಲ್ಲಿ ಸೇರ್ತಾರೆ ಯಾರಪ್ಪ ಅಂದ್ರೆ ಒನ್ ಲ್ಯಾಕ್ ಫಾರ್ಟಿ ಫೋರ್ ತೌಸಂಡ್ ಯಾರ ಆ ಒಂದು ಬಾಡಿ ಮೆಂಬರ್ಸು ಏನಾಗಿರ್ಲಿಲ್ಲ ಏನ್ರಿ ಅದಿನ ಕಂಪ್ಲೀಟು ಆಗಿರ್ಲಿಲ್ಲ ಯಾವಾಗ ಕಂಪ್ಲೀಟ್ ಆಗೋದು ಅಟ್ ದ ಸೆಕೆಂಡ್ ಕಮಿಂಗ್ ಆಫ್ ಕ್ರೈಸ್ಟ್ ಯೇಸು ಕೃಷಿ ಎರಡನೇ ಬರೀ ಬಂದಿದ ತಕ್ಷಣ ಫಸ್ಟ್ ಮಾಡೋದ ಕೆಲಸ ಏನಂದ್ರೆ ಈ ಸಭೆ ಏನ್ ಮಾಡ್ತಾರೆ ಫಸ್ಟ್ ಅವರು ಅವರು ಕಂಪ್ಲೀಟ್ ಮಾಡ್ತಾರೆ ಅದ್ರ ಮದಲಿಂಗನು ಬರದೇ ಯಾರನ್ನ ಆಯ್ಕೆ ಮಾಡಕ್ಕೆ ಅಂತಾರೆ ಮೊದಲ್ ಗಿತ್ತಿನ ಆಯ್ಕೆ ಮಾಡ್ಕೊಳಕ್ಕೆ ನಮ್ಗೆ ಚೆನ್ನಾಗ್ ಗೊತ್ತಲ್ಲ ಮತ್ತೆ ಇಪ್ಪತ್ತೈದನೇ ಅಧ್ಯಾಯದಲ್ಲಿ ಏನ್ ನೋಡ್ತೀರಿ ಆ ಮದಲಿಂಗನ್ನು ಮದುವೆ ಮಾಡ್ಕೊಳಕ್ಕೋಸ್ಕರ ಎದುರು ನೋಡೋದಕ್ಕೋಸ್ಕರ ಏನ್ರಿ ಕನ್ಯೆಗಳು ಹೋದ್ರಂತೆ ಎಷ್ಟು ಮಂದಿ ಕನ್ಯೆಗಳು ಮಂದಿ ಹೋದ್ರು ಅದ್ರಲ್ಲಿ ಐದು ಮಂದಿ ಹೆಂಗಿದ್ರಂತೆ ವೆರಿ ಗುಡ್ ಬುದ್ಧಿ ಇರೋರು ಮತ್ತೆ ಬುದ್ಧಿ ಇಲ್ದಿರೋರು ಅಲ್ರ ಹಂಗಾರೆ ಬುದ್ಧಿ ಇರೋರು ಬುದ್ಧಿ ಇಲ್ದಿರೋ ಏನಪ್ಪ ವ್ಯತ್ಯಾಸ ಅಂತಂದ್ರೆ ಒಬ್ರಲ್ಲಿ ಎಣ್ಣೆ ಇತ್ತು ಇನ್ನೊಬ್ರು ಎಣ್ಣೆ ಯಾವ್ದು ಇರಲಿಲ್ಲ ದೀಪದಲ್ಲಿ ಎಲ್ಲಾರ್ಗು ಇತ್ತು ಆದ್ರೆ ತನ್ನ ಒಂದು ಬುದ್ಧಿ ಇಲ್ಲಿ ಏನಿಲ್ಲಂತೆ ಅವ್ರ್ಯಾ ಎಣ್ಣೆಗಳು ಇರ್ಲಿಲ್ವಂತೆ ಅಲ್ದರ ಸದ್ ನೋಡ್ಬೇಕಾದ್ರೆ ಏನಾಯ್ತಂದ್ರೆ ಮದಲಿಂಗ್ ಬರೋದೇನ್ ಮಾಡ್ಬಿಟ್ರ ತಡ ಮಾಡ್ಬಿಟ್ರು ಇಲ್ಲಿ ಹೇಳ್ತಾರೋದು ಇದೇ ಸೀಕ್ವೆನ್ಸ್ ಬಗ್ಗೆ ರೆವಲೂಷನ್ ಟೆನ್ ಚಾಪ್ಟರ್ ಹೇಳ್ತಾ ಇರೋದು ಮ್ಯಾಚ್ ಟ್ವೆಂಟಿ ಫೋರ್ ಚಾಪ್ಟರ್ ಹೇಳ್ತಾರೋ ಎಲ್ಲ ಒಂದೇ ಪಿಕ್ಚರ್ ಅದ್ರ ಮದಲಿಂಗನ ಎದುರು ನೋಡಕ್ ಏನ್ ಮಾಡ್ತಾರೆ ಹೋಗ್ತಾರೆ ಅದನ್ನ ನೋಡ್ಬೇಕು ಹೆಂಗ್ ಹೋಗ್ತಾರೆ ಅಂದ್ರೆ ಒಂದ್ ದೀಪ ಇಟ್ಕೊಂಡು ಹೋಗ್ತಾರೆ ಅದ್ರ ಅಲ್ಲಿ ಏನಿತ್ತಂತೆ ದೇವತನ ಕೆಲವೊಂದು ಚಿಕ್ಕದ ಒಂದು ಪುಸ್ತಕ ಇತ್ತಂತೆ ಅದ್ರ ಆ ಪುಸ್ತಕ ಇಟ್ಕೊಂಡು ಏನ್ ಹೇಳ್ತಾರೆ ನೋಡಿಂತೀನಿ ಆ ಒಂದು ಯೋಹನ ಏನ್ ಹೇಳ್ತಾರೆ ಪ್ರಕಟಣೆ ಹನ್ನೊಂದನೇ ಅಧ್ಯಾಯದಲ್ಲಿ ಎಂಟನೇ ವಚನ ಆ ಸಾಕ್ಷಿಗಳ ಶವಗಳು ಮಹಾಪಟ್ಟಣದ ಬೀದಿಯಲ್ಲಿ ಬಿದ್ದಿರುವವು ಆ ಪಟ್ಟಣಕ್ಕೆ ಗುಡಾರ್ಥವಾಗಿ ಸೋದೋಮ್ ಎಂತಲೂ ಐಗುಪ್ತ ಎಂತಲೂ ಹೆಸರುಗಳುಂಟು ಪ್ರಕಟಣೆ ಹತ್ತನೇ ಅಧ್ಯಾಯ ಪ್ರಕಟಣೆ ಹತ್ತನೇ ಅಧ್ಯಾಯ ಎಂಟನೇ ವಚನ ಅನಂತರ ಪರಲೋಕದಿಂದ ನನಗೆ ಕೇಳಿಸಿದ್ದ ಶಬ್ದವು ತಿರುಗಿ ನನ್ನೊಂದಿಗೆ ಮಾತಾಡಿ ನೀನು ಹೋಗಿ ಸಮುದ್ರದ ಮೇಲೆಯೂ ಭೂಮಿಯ ಮೇಲೆ ನಿಂತುಕೊಂಡಿರುವ ದೂತನ ಕೈಯಲ್ಲಿರುವ ಆ ಬಿಚ್ಚಿದ ಸುರುಳಿಯನ್ನು ತೆಗೆದುಕೋ ಎಂದು ಹೇಳಿತು ನಾನು ಆ ದೂತನ ಬಳಿಗೆ ಹೋಗಿ ಆ ಚಿಕ್ಕ ಸುರುಳಿಯನ್ನು ನನಗೆ ಕೊಡು ಎಂದು ಕೇಳಲು ಅವನು ನನಗೆ ನೀನು ಇದನ್ನು ತೆಗೆದುಕೊಂಡು ತಿಂದು ಬಿಡು ಇದು ನಿನ್ನ ಹೊಟ್ಟೆಯನ್ನು ಕಹಿಯಾಗುವಂತೆ ಮಾಡುವುದು ಆದರೆ ನಿನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಗಿರುವುದು ಎಂದು ಹೇಳಿದನು ನೋಡ್ರ ಹೆಂಗಿರ್ತಂತೆ ಒಂದ್ ಪುಸ್ತಕ ನೀನು ತಿಂದುಬಿಡು ಅಂತ ಹೇಳಿದ್ರಂತೆ ನೋಡ್ಬೇಕಾದ್ರೆ ಎಲ್ದಾ ಮೊದಲ್ ಹಿಂಗ ಮೊದಲ್ಗೆತ್ತಿಗೂ ಮೊದಲ್ ಹಿಂಗ್ ಏನ್ ಮಾಡುದು ಎದ್ರು ನೋಡಕ್ ಹೋದ್ರೆ ಕೈ ಎಲ್ಲಾ ದೀಪ ದೀಪನೇನೋ ಸತ್ಯವೇದ ಸತ್ಯವೇದ ಹಿಡ್ಕೊಂಡು ಏನ್ ಮಾಡಂತೆ ಎಲ್ಲ ಏಸು ಕಸನ್ ಎಡಬರಿಕೆ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಎಲ್ಲ ಏಸು ಕಸ ಎಡೆ ಬರಿಕೆಲ್ ಬರ್ತಾರೆ 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 ಅಂತ ಏನ್ ಮಾಡಂತೆ ವಿಲಿಯಂ ಮಿಲ್ಲರ್ ಮೂವ್ಮೆಂಟ್ ಅಲ್ಲಿ ಎಲ್ಲಾರು ಯೇಸು ಕಸ ಮಾಡ ಎದುರು ನೋಡಕ್ ಹೋದ್ರಂತೆ ಅದೇ ಹೇಳ್ತಾರೆ ಪ್ರಾಫಸಿ ಯೇಸುಕುಸು ಅವಾಗೆ ಬಂದ್ಬಿಡ್ತಾರ ನೋ ದಿಸ್ ಇಸ್ ನಾಟ್ ದ ಪೀರಿಯಡ್ ಆ ಪೀರಿಯಡ್ ಇನ್ನೂ ನೆಕ್ಸ್ಟ್ ಇದೆ ಏಳನೇ ದೇವದೂತ ಎದೆ ತುತ್ತುರಿ ಊದ್ಬೇಕಾರೆ ಆ ರಗಸ ಏನಾಗದ್ ಇವಾಗ ನೆರವರೆ ಅಂದ್ರೆ ಸಭೆ ಕಂಪ್ಲೀಟ್ ಆಗೋದು ಯಾವಾಗ ಅಂದ್ರೆ ಏಳನೇ ಸಭೆ ಕಾಲದಲ್ಲಿ ಯಾಕೆ ಏಸು ಕೂಸು ಬರೋದೇ ಯಾವಾಗ ಅಂದ್ರೆ ಏಳನೇ ಒಂದು ತುತ್ತುರಿಯ ಓದ್ಬೇಕಾದ್ರೆ ಬರೋದು ಅಲ್ಲಿವರೆಗೂ ಏಸು ಕಸಿ ಎರಡನೇ ಬರಿಕೆ ಬರೋಕೆ ಸಾಧ್ಯನೇ ಇಲ್ಲ ಅಲ್ ಬರೋ ನಮಗೆಲ್ಲ ನಮ್ಗೆಲ್ಲ ಚೆನ್ನಾಗ್ ಗೊತ್ತಿದ್ದಲ್ಲ ಏನ್ರೀ ಏಸು ಕೃಷಿ ಎರಡನೇ ಯಾವಾಗ ಬರ್ತಾರೆ ಒಂದನೇ ತಿರ್ಸೋದನಿಕಾ ನಾಲ್ಕು ಹದಿನಾರು ಮತ್ತೆ ಹದಿನೇಳಲ್ಲಿ ಏನ್ ತೊತ್ತರಿ ಕರ್ತನ ತಾನೇ ಆಗ್ನ ಘೋಷದೊಡನೆಯೋ ಪ್ರಧಾನ ದೂತನ ಶಬ್ದದೊಡನೆಯೋ ಆಕಾಶದಿಂದ ಅಂತಾರೆ ಇಳಿದು ಬರುವರು ಅದು ಎಷ್ಟನೇ ತುತ್ತುರಿ ಒಂದನೇ ಕುರಂತ ಹದಿನೈದನೇ ಅಧ್ಯಾಯ ಐವತ್ತರಿಂದ ಐವತ್ ಮೂರವರೆಗೂ ಓದ್ರೆ ಅಂದ್ರೆ ಏನಂತ ನೋಡ್ತೀರಿ ಕಡೆಯ ತುತ್ತುರಿ ಕಡೆಯ ತುತ್ತೂರಿ ಅದಕ್ಕೆ ಪ್ರಕಟಣೆ ಹನ್ನೊಂದನೇ ಅಧ್ಯಾಯ ನಾವೇನ್ ನೋಡ್ತೀರಿ ಹನ್ನೊಂದನೇ ಅಧ್ಯಾಯ ನೋಡ್ಬೇಕಾರೆ ಏಳನೆಯ ತುತ್ತುರಿ ಓದ್ಬೇಕಾರೆ ಲೋಕದ ರಾಜ್ಯಾಧಿಕಾರಿಗಳು ಹನ್ನೊಂದನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಲೋಕದ ರಾಜ್ಯಾಧಿಕಾರಿಗಳು ನಮ್ಮ ಕರ್ತಂದು ನಮ್ ಏನ್ ಅಭಿಷಕ್ ಆಯ್ತು ಅಂತ ನೋಡ್ತಿರಂಗ್ರೆ ಈ ಒಂದು ಕಿಂಗ್ಡಮ್ ಟ್ರಾನ್ಸ್ಫರ್ ಆಗದೆ ಯಾವಾಗ ಅಂದ್ರೆ ಆಯ್ತು ಸೆವೆಂತ್ ಟ್ರಂಪೆಟ್ ಯಾವಾಗಂದ್ರೆ ಅವಾಗ ಕ್ರೈಸ್ಟ್ ಬರ್ಬೇಕು ಅದ್ಗೆ ಹೇಳ್ತಾರೆ ಸಭೆ ಕಂಪ್ಲೀಟ್ ಆಗೋದು ಸೆವೆಂತ್ ಟ್ರಂಪೆಟ್ ಅದ್ ಕಾಲ ಏನಾಗಿದೆ ಇನ್ನ ತುಂಬಾ ಅತಿ ಶೀಘ್ರದಲ್ಲಿ ತುಂಬಾ ಹತ್ರ ಇದೆ ಅತಿ ಕಾಲ ಏನಾಗಿಲ್ಲ ಇಲ್ಲ ಅದ್ಗೇನು ಹೇಳ್ತಾರೆ ದೇ ಶು ಬಿ ಟೈಮ್ ನೋ ಲಾಂಗರ್ ಇನ್ನ ಕಾಲಾವಕಾಶ ಏನಿಲ್ಲ ಜಾಸ್ತಿ ಇಲ್ಲ ನಾವು ತುಂಬಾ ಅಂತ್ಯಕಾಲದಲ್ಲಿ ಇರೋದ ತುಂಬಾ ನೀವು ಕೇರ್ಫುಲ್ ಆಗಿರಿ ಅದಕ್ಕೆ ಹೇಳ್ತಾರೆ ಆ ಪುಸ್ತಕ ತಗೊಂಡು ನೀವೇನ್ ಮಾಡಿದ ನೀವು ಫಸ್ಟ್ ತಿಂದುಬಿಡಿ ಅಂತ ಅಂದ್ರೆ ಆ ಪುಸ್ತಕ ತಿನ್ಬೇಕಾರೆ ಹೆಂಗಿದಂತೆ ಬಾಯ್ ಆ ಹೆಂಗಿರ್ತಾರೆ ಸಿಹಿ ಆಗಿರ್ತಾರೆ ಮೇಲೆ ಏನ ಅಂತದ್ದು ಕಹಿ ಆಗ್ತಾರಂತೆ ಇದೇನಿದು ಅದರ ಓದಿಂತೀನಿ ಜರೇಮಿಯಾ ಹದಿನೈದನೇ ಅಧ್ಯಾಯ ಹದಿನಾರನೇ ವಚನ ಜೆರೆಮಿಯಾ ಫಿಫ್ಟೀನ್ ಚಾಪ್ಟರ್ ಕೌ ಸಿಕ್ಸ್ ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯಾನಂದವೂ ಆದವು ಸೇನಾದೀಶ್ವರನಾದ ದೇವರೇ ಯಹೋವನೇ ನಿನ್ನ ಹೆಸರಿ ಸತ್ಯ ಬಿಟ್ಟರೆ ಹದ್ನೈದು ಹದಿನಾರ ಹೇಳ್ತಾರೆ ಅಂದ್ರೆ ನಿನ್ನ ವಾಕ್ಯವನ್ನು ನನಗೆ ಕಂಡೇನೋ ನಾನದೇನ್ ಮಾಡ್ದು ಸೇವಿಸ್ದೆ ಅಂತ ಹೇಳ್ತಾರೆ ಐ ದೆಮ್ ಅಲ್ವರ ಅದ್ಗೆ ದೇವ್ರ ವಾಕ್ಯ ಹೆಂಗಿದೆ ತುಂಬಾ ಮುದುರ ರೀ ತುಂಬಾ ಸಿಹಿ ಹೆಂಗಿದೆ ಹೆಂಗಿದೆ ಅಂತದು ಒಂದು ಜೇನ್ ತುಪ್ಪ ತರ ಇದೆ ಯೋನತಾನ್ ಏನ್ರಿ ಯುದ್ಧಕ್ಕೋಗ್ ಬರ್ತಾನೆ ಅಲ್ದರ ಅಲ್ಲಿ ನೋಡ್ತಾನೆ ಒಂದ್ ಸಿಂಹದಲ್ಲಿ ನಿತಂತೆ ಆ ಸತ್ತೋಗಿರೋ ಸಿಂಹ ಸಿಂಹನ್ ಸಾಯಿಸಿರ್ತಾನೆ ಅದರ ಹೋಗ್ ಬರೋದಕ್ಕೆ ಏನಾಗಿರ್ತಾರ ಸಿಂಹ ಸಿಂಧ್ ಹೆಂಗ ತಗೊಂಡಿರ್ತದೆ ಅಲ್ಲಿ ಒಂದು ಹಿಂದ್ರೆ ಜೇನ್ ಗೂಡು ಅದರ ಜೋನ್ ಏನ್ ಮಾಡ್ತಾನೆ ಆ ಜೇನ್ ಗೂಡಲ್ಲಿ ಇರಂತ ಜೇನ್ ತುಪ್ಪ ಅಂತ ತಿನ್ನಿ ತಕ್ಷಣ ಕಣ್ಣು ಏನೋ ಬಿಡ್ತಂತೆ ಬೈ ಕಣ್ಣು ಪ್ರಕಾಶ್ ಆಗ್ಬಿಡ್ತು ಅಂತ ಹೇಳ್ತಾರೆ ಏನಿದು ಕ್ರೈಸ್ಟ್ ಫಸ್ಟ್ ಅಡ್ವೆಂಟ್ ಅಲ್ಲಿ ಸಿಂಹ ಸಮರ್ಸಲ್ಪಡ್ತು ಅದರ ಹೋಗ್ ಬರೋದಕ್ಕೆ ಸೆಕೆಂಡ್ ಅಡ್ವೆಂಟ್ ಅಲ್ಲಿ ಏನಾಗಿದೆ ಅಂತ ಇವಾಗ ಆ ಸಿಂಹದೊಳಗೆ ಏನ್ ಇವಾಗ ಹೋಗ್ ಬರೋದ್ರೊಳಗಡೆ ಸಿಂಹುರ್ಗಡೆ ಏನಿದೆ ಅವಾಗ ಜೇನು ಅದರ ಆ ಜೇನ ಕೈ ತಗೊಂಡು ಹಾಕೊಂಡು ತಿಂದಿದ ತಕ್ಷಣ ಕಣ್ಣಿನ ಬಿಡ್ತಾರೆ ಪ್ರಕಾಶವಾಗ್ಬಿಡ್ತಾನೆ ಕ್ರೈಸ್ಟ್ ಸೆಕೆಂಡ್ ಅಡ್ವೆಂಟ್ ಅಲ್ಲಿ ಅವ್ರು ಕೈ ಇದೆ ಚಿಕ್ಕದ ಒಂದು ಪುಸ್ತಕ ಇದೆ ತೆರೆದಿಟ್ಟಿರಂತ ಪುಸ್ತಕ ಓಪನ್ ಬುಕ್ ಅದರ ಆ ಬೈಬಲ್ ಏನ್ ಮಾಡೋದು ಯಾರು ಬೇಕಾರೆ ಮಾಡೋದು ಓದ್ಬೋದು ಅಲ್ಲ ಅರ್ಥ ಮಾಡ್ಕೊಂಡ್ರೆ ಹೆಂಗಿರ್ತಾರೆ ಅಂದ್ರೆ ಕಣ್ಗಳು ಹೆಂಗಿರ್ತಂತೆ ಪ್ರಕಾಶ್ ವಾಗಿ ಇರ್ತಂತೆ ಅದ್ರ ಇವಾಗ ಎಷ್ಟೋ ಕ್ಲಾಸಸ್ ಕೇಳಿದಿರಲ್ವಾ ನೀವು ಎಷ್ಟು ಜನ ಇಷ್ಟು ಕ್ಲಾಸಸ್ ಕೇಳಿರೋದಲ್ಲಿ ಅದ್ರ ಇಷ್ಟು ವರ್ಷ ಕೇಳಿರೋದ್ಕೋ ಇಷ್ಟು ದಿನಗಳಲ್ಲಿ ಕೇಳಿರೋದಕ್ಕೋ ವ್ಯತ್ಯಾಸ ಐತ ಇಲ್ವಾ ನಿಮ್ಗೆ ಅದರಾ ಖಂಡಿತವಾಗೋ ವ್ಯತ್ಯಾಸ ಇದ್ದೇ ಇರ್ತದೆ ಅದರ ನಿಮ್ಮ ಕಣ್ಗಳು ಏನಾಗಿದೆ ಇವಾಗ ಪ್ರಕಾಶವಾಗಿ ತಿರ್ದಿದೆ ಅಂತ ಅನ್ಸಲ್ವಾ ನಿಮ್ಗೆ ಇದೇ ನೋಡ್ಬೇಕ್ರ ಚಿಕ್ಕದ ಪುಸ್ತಕ ಅದು ಬಾಯಿನಲ್ಲಿ ಇರ್ಬೇಕಾರೆ ಹೆಂಗಿದೆ ಅಂತಂದ್ರೆ ಬಹು ಸ್ವೀಟ್ ಅಂತೆ ಸೂಪರ್ ಆಗಿದೆ ಅಂತ ಟೇಸ್ಟ್ ಅದರ ತುಂಬಾ ಅಂತೆ ಮಧುರ ಅದ್ರ ಆದ್ರೆ ಹೊಟ್ಟೆ ಒಳಗಡೆ ಮತ್ತೆ ಹೋಗ್ಬಿಟ್ಟು ಕಹಿ ಆಗ್ತಂದ್ರೆ ಯಾವಾಗ ಈ ಸತ್ಯ ಕೇಳ್ತಾ 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 ಇರ್ತಿರೋ ಈ ಸತ್ಯ ನಮ್ಗೆ ಏನಾಗ್ತದೆ ತುಂಬಾ ತುಂಬಾ ಇಷ್ಟ ಆಗ್ಬಿಡ್ತದೆ ತಿನ್ಬೇಕು ತಿನ್ಬೇಕು ಇಷ್ಟು ಸ್ವೀಟ್ ಆಗಿದೆಯಲ್ಲ ಇಷ್ಟೊಂದು ರುಚಿಕರ ಇದೆಯಲ್ಲ ಇದ್ ನಾವ್ ಯಾವತ್ತೂ ಕೇಳಲ್ಲ ಈ ತರಲ್ಲ ಇದೆಯಲ್ಲ ಅಂತ ಮುಂಟಿಸ್ತದೆ ಆದ್ರೆ ಇದು ಹೊಟ್ಟೆ ಒಳಗಡೆ ಹೋಗಿದ್ಮೇಲೆ ಇದ್ರ ಪ್ರಕಾರ ನಡ್ಕೊಂಬೆಕ್ ನೋಡ್ರಿ ಇಂತೀನಿ ಅವಾಗೆ ನಮ್ಗೆ ಏನಾಗದು ಬಹು ಕಹಿ ಆಗ್ಬಿಡೋದು ಯಾಕೆ ಇಷ್ಟ ದಿನ ಎಲ್ಲ ಆಡಿ ಒಂದ್ ತಿನ್ಬಿಡಿತೀರ ನೋಡಿ ಇಂತೀನಿ ಇವಾಗ ತಿಂದಿರೋದ್ನೆಲ್ಲಾ ಬಿಟ್ಬಿಟ್ಟು ಏನ್ರಿ ಇವಾಗ ಇದ್ರ ಪಕ್ಕ ನಾವು ನಡ್ಕೊಬೇಕು ಅಂದ್ರೆ ಈಜಿನಾ ಇವಾಗ ನಾವ್ ಎಷ್ಟೋ ಏನ್ ಡಾಕ್ಟರ್ಸ್ ಡಾಕ್ಟರ್ಗಳ ಕೇಳಿರ್ತೀರಿ ಅದರ ಏನೋ ಆತ್ಮ ಬಗ್ಗೆ ಕೇಳಿದಿರಿ ಮೂರ್ ಲೋಕದ ಬಗ್ಗೆ ಕೇಳಿದ್ರಿ ನರ್ಕದ ಬಗ್ಗೆ ಕೇಳಿದಿರಿ ಈಡ್ ಬಗ್ಗೆ ಈಡ್ ಬಲಿ ಬಗ್ಗೆ ಕೇಳಿದ್ರಿ ದೀಕ್ಷಾ ಸ್ಥಾನ ಬಗ್ಗೆ ಕೇಳಿದ್ರಿ ಪ್ರಭು ರಾತ್ರಿ ಭೋಜನ ಬಗ್ಗೆ ಕೇಳಿದಿರಿ ಇವೆಲ್ಲ ಮೇಲೆ ನಮ್ಗೆ ಹೆಂಗ್ ಗೊತ್ತಾಯ್ತು ಓಹೋ ಸತ್ಯಾನೇ ಏನು ಆಕ್ಚುಲ್ ಆಗಿದ ಅರ್ಥಗಳು ಏನು ಅಂತ ನಮ್ಗೆ ಏನಾಗಿದೆ ಇವಾಗ ನಮ್ಗೆ ಗೊತ್ತಾಗಿದೆ ಇವಾಗ ನಾವ್ ಅದ್ರ ಪಕ್ಕ ನಡ್ಕೊಬೋದಾ ನಡಿಬೇಕು ಇವ್ ನಡ್ದಿರಬೇಕಾಯ್ತದ ಇವಾಗ ನೀವ್ ಹೇಳ್ರಿ ನೀವ್ ನೀವ ಕಲ್ತಿರೋ ಪಾಠ ಪ್ರಕಾರ ನಡೀದಿರ ಇರೋಕೆ ನಿಮ್ ಕೈಲಿ ಆಯ್ತದ ಪ್ರಯತ್ನ ಮಾಡ್ತೀವಿ ಕರೆಕ್ಟ್ ಪ್ರಯತ್ನ ಮಾಡ್ತೀರಾ ಇಲ್ ನೀವ್ ನಡೀದಿರೋಕೆ ಆಗೋದೇ ಇಲ್ಲ ಬೇಕಾ ಹೇಳ್ತೀ ಹಿಂಕೋಳಿ ನಿಮ್ಮ ಮನೆಲ್ ನಿಂದೆನೆ ಬರಲ್ಲ ನಿಮ್ಗೆ ಯಾಕ್ ಗೊತ್ತಾ ಜೇನ ತುಪ್ಪ ತಿನ್ಬಿಡಿದಿರಾ ಜೇನ ತುಪ್ಪ ಹೊಟ್ಟೆಗಳಿಗೆ ಏನ್ ಮಾಡ್ತಿದ ಇವಾಗ ಹಾ ಕೆಲ್ಸ ಮಾಡ್ತಾ ಇದೆ ನಿಮ್ ತಲೆಯಲ್ಲಿ ಓಡಿಸ್ತಾ ಇದೆ ಏನ್ ಮಾಡ್ಬೇಕು ನಾನು ವಾಕ್ಯ ಹಿಂಗೇಳ್ತಾರೆ ಆರೇ ಹಿಂಗೈತಲ್ಲ ಇಲ್ಲಿ ನಾನ್ ನಡಿಬೇಕೋ ಬೇಡವೋ ವಾಕ್ಯನ ಕೈಗೊಂಡ್ಬೇಕೋ ಬೇಡವೋ ವಾಕ್ಯನ ನಡೀದ್ ಬಿಟ್ಬಿಡ್ಲೋ ಬೇಡವೋ ಸತ್ಯ ಕೇಳೋದ್ ಬಿಟ್ಬಿಡ್ಲೋ ಬೇಡೋ ಅಂತ ಏನಾಗ್ತಾರೆ ಇವಾಗ ಬಿಟ್ಟು ಕಹಿಯಾದ ಅನುಭವಗಳು ನಮ್ನು ತರ್ತದೆ ಅದಕ್ಕೆ ನಮ್ ಜೀವನದಲ್ಲಿ ಹಿಂಸೆಗಳು ತೊಂದರೆಗಳು ಬರ್ತಾರೆ ಯೋಚನೆ ಮಾಡಿರ್ತೀನಿ ಎಲ್ಲ ಹೊಟ್ಟೆಗೆ ಚೆನ್ನಾಗಿ ಊಟ ತಿನ್ಮೇಲೆ ಹೊಟ್ಟೆನವಾದ ಏನಾಗ್ತಾರೆ ಕಂಫರ್ಟಬಲ್ ಆಗಿರ್ತದ ಹಂಗೆ ಸತ್ಯ ಕೇಳಿದ್ಮೇಲೆ ಸತ್ಯದ ಪ್ರಕಾರ ಹಿಂಸೆಗಳು ಬಂದೇ ಬರ್ತಾರೆ ಬೈಬಲ್ ಹೇಳ್ತಾರಲ್ಲ ಯಾ ಕ್ರಿಸ್ತನಲ್ಲಿ ವಾಕ್ಯದ ಪ್ರಕಾರ ಸದ್ಭಕ್ತರಾಗಿ ಡಿಸಿಷನ್ ಡಿಸೈಷನ್ ತಗೊಂತರ ಹಿಂಸೆ ಅಂತ ಡೆಫಿನೆಟ್ ಓದಿ ಎರಡನೇ ತಿಮ್ಮತಿ ಮೂರು ಹನ್ನೆರಡು ಎರಡನೇ ತಿಮ್ಮತಿ ಮೂರು ಹನ್ನೆರಡು ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು ಹಿಂಸೆಗೆ ಒಳಗಾಗಬಹುದು ಅಂತ ಹೇಳಲಿಲ್ಲ ಒಳಗಾಗ್ಯ ಆಗ್ತಾರೆ ಅಂಡರ್ಲೈನ್ ಮಾಡ್ಕೊಳ್ಳಿ ಯಾರೆಲ್ಲ ಸತ್ಯ ಕೇಳಿದ ಇದ್ರ ಪಕ್ಕ ನಡಿಬೇಕಂದ್ರೆ ಅಂತ ಡಿಸಿಷನ್ ತಗೊಂಡ್ಮೇಲೆ ಯೂಶಲ್ ಫೇಸ್ ಪ್ರಾಸಿಕ್ಯೂಷನ್ ಅದ್ರ ಯೇಸು ಕ್ರಿಸ್ತನ್ ಏನ್ ಮಾಡ್ರು ಎಲ್ಲಾ ಕಡೆ ಬಹಿಷ್ಕಾರ ಹಾಕಿ ಹೊರಗಡೆ ಹಾಕ್ಬಿಟ್ರು ನೋಡಿದೀನಿ ಇದೇನ್ ಎಲ್ಲ ಆಗಂತ ಕೆಲಸಗಳು ಆದ್ರೆ ಇದು ನಮ್ಗೊಂದು ಪರೀಕ್ಷೆ ಅದರ ಏನ್ ಮಾಡ್ತೀರಾ ಅಂತ ಏನಿದ್ರು ಅದೇ ಹೇಳಿ ದೇವ್ತಾನೆ ಹೇಳ್ತಾರೆ ತಗೊಂಡು ನೀವೇನ್ ಮಾಡಿ ನೀವು ತಿನ್ರಿ ಫಸ್ಟ್ ಹೇಳ್ಬಿಟ್ರು ನೋಡಪ್ಪ ಇದು ಸಿಹಿ ಆಗಿರ್ತದೆ ಒಟ್ಟೆ ಒಳಗೆ ಹೋದ್ಮೇಲೆ ಏನ್ ಮಾಡ್ತಾರ ನಿಮ್ಗೆ ಕಹಿ ಆಗ್ತಾರೆ ಯೋಹಾನ ಹಿಂಗ ಹೇಳಿದ ತಕ್ಷಣ ಏನ್ ಮಾಡಿರ್ಬೇಕಾಯ್ತು ಕಹಿ ಹಾಕ್ತಾರ ಬೇಡವೆ ಬೇಡ ಸ್ವಾಮಿ ನಾ ಹಿಂಗೆ ಇಟ್ಬಿಡ್ತೀನಿ ಒಬ್ಬ ಆಯ್ತು ಅರ ಯೋಹಾನ ಮಾಡ್ಲಾ ಯೋಹಾನ ಏನ್ ಮಾಡ್ತಾರೆ ನೋಡಿದೀನಿ ವಚನ ಪ್ರಕಟಣೆ ಹತ್ತು ಹತ್ತು ಆಗ ನಾನು ಆ ಚಿಕ್ಕ ಸುರುಳಿಯನ್ನು ಆ ದೂತನ ಕೈಯಿಂದ ತೆಗೆದುಕೊಂಡು ತಿಂದು ಬಿಟ್ಟೆನು ಅದು ನನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಗಿತ್ತು ಅದನ್ನು ತಿಂದ ಮೇಲೆ ನನ್ನ ಹೊಟ್ಟೆಯು ಕಹಿ ಆಯ್ತು ಹೊಟ್ಟೆ ಏನಾಯ್ತಂತೆ ಕಹಿ ಆಯ್ತು ಯಾಕಂದ್ರೆ ದೇವರ ರಹಸ್ಯ ನೆರವೇರಿದಂತ ದಿನಗಳಲ್ಲಿ ಇರ್ತಾ ಇದ್ರಿ ಕರ್ತನಿ ಸೋದರಳೆ ಅದಕ್ಕೆ ಏನ್ ನೋಡ್ತೀರಿ ರಹಸ್ಯ ಒಂದು ಬಂದ್ಬಿಟ್ಟು ದ ಕಂಪ್ಲೀಷನ್ ಆಫ್ ದ ಚರ್ಚ್ ಇನ್ನೊಂದು ರಗಸ್ಯ ಯಾವ್ದು ಗೊತ್ತಾ ಸತ್ಯವೇದ ದೇವರು ಸತ್ಯವೇದಲಂತೆ ಎಲ್ಲಾ ರಹಸ್ಯಗಳನ್ನ ಏನ್ ಮಾಡಿದ್ರು ಮುದ್ರೆ ಹಾಕಿಟ್ಟಲ್ಪಟ್ಟಿದ್ರು ಏನಂದ್ರು ದಾನಿಯಲ್ಗೆ ಎಲ್ಲಾ ಅಂತ್ಯಕಾಲದವರೆಗೆ ಏನಾಗಿದೆ ಮುದ್ರೆ ಹಾಕಲ್ಪಟ್ಟಿದೆ ಮುಚ್ಚಲ್ಪಟ್ಟಿದೆ ಅಂತ ಏನ್ ಮಾಡಿದ್ರು ಅಲ್ಲಿ ಅಲ್ಲಿ ಹೇಳಿದ್ರು ಅಲ್ವರ ಇವ್ರಿಗೆ ಏನಂತಂದ್ರು ಹ ನಮ್ಗೆ ಏಷ್ಯಾದಲ್ಲಿ ಏನಂತಂದ್ರು ಸತ್ಯವೇದ ಹೆಂಗಿದೆ ಅಂತೆ ಮುದ್ರೆ ಹಾಕಲ್ಪಟ್ಟಂತ ಪುಸ್ತಕ ಅಲ್ದರ ರೆವಲೂಷನ್ ಫಿಫ್ ಚಾಪ್ಟರ್ ನೋಡಿದ್ರಿ ಏಳು ಮುದ್ರೆ ಮುದ್ರೆ ಹಾಕಲ್ಪಟ್ಟಿದೆ ರೆವೊಲೂಷನ್ ಟೆನ್ ಚಾಪ್ಟರ್ ಅಲ್ಲಿ ನೋಡ್ತೇರಿ ಆ ಮುದ್ರೆನಾಡ್ದಿ ತೆಡದಿರಂತ ಒಂದು ಪುಸ್ತಕ ಅಂತ ನಾವೇನ್ ಏನ್ ಅಲ್ಲಿ ಅಲ್ಲಿ ನೋಡ್ತಿರ ಅದರ ಅದ್ಗೆ ಇದು ದೇವರ ರಹಸ್ಯ ಈ ರಹಸ್ಯನ ದೇವ್ರ ಏನ್ ಗೊತ್ತಾ ಓಪನ್ ಆಗಿ ಬಿಟ್ಬಿಟ್ರು ಅದರ ಎಲ್ಲಾರು ಏನ್ ಮಾಡ್ಲಿ ಸತ್ಯನಾ ತಿಳ್ಕೊಳ್ಳಿ ಅಂತ ಮಾಡಿದ್ರು ಪಬ್ಲಿಕ್ ಆಗಿ ಏನ್ ಮಾಡಿದ್ರು ಇದು ಬಿಟ್ರು ಆದ್ರೆ ಪಬ್ಲಿಕ್ ಅಲ್ಲಿ ಇದ್ರು ಸರಿ ಇದು ಹೆಂಗಿದೆ ಹೆಂಗಿದೆ ಅಂತಂದ್ರೆ ಅದು ತಿರ್ಗ ಹೆಂಗಿದೆ ಅಂತ ಒಂದು ರೀತಿಲಿ ರಹಸ್ಯವಾಗಿದೆ ಅದ್ ಹೇಳ್ತಾರಲ್ಲ ಸೀಲ್ ಆಫ್ ದೋಸ್ ಥಿಂಗ್ಸ್ ಫೋರ್ತ್ ಪರ್ಸ್ ಅಲ್ಲಿ ಎಂತ ಏನ್ರಿ ಮುದ್ರೆ ಹಾಕಿ ನೀನು ಅಂತ ಹೇಳ್ತಾರೆ ನೋಡಿದ್ ನಾಲ್ಕು ನಮ್ಗೆ ಚೆನ್ನಾಗಿ ಓದಿ ಪ್ರಕಟಣೆ ಹತ್ತು ನಾಲ್ಕು ಏಳು ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟವು ಆ ಏಳು ಗುಡುಗುಗಳು ನುಡಿದಾಗ ನಾನು ಬರೆಯಬೇಕೆಂದಿದ್ದೇನು ಆದ್ರೆ ಏಳು ಗುಡುಗುಗಳು ನುಡಿದಿದ್ದನ್ನು ನೀನು ಬರೆಯದೆ ಗುಪ್ತವಾಗಿಡು ಎಂದು ಹೇಳುವ ಅದನ್ನು ಗುಪ್ತವಾಗಿಡು ಅಂತ ಮಾಡ್ರು ಅಂದ್ರೆ ಇದು ಹೆಂಗಿದೆ ಅಂದರೆ ಒಪ್ಪನ ಸತ್ಯ ಆದರೂ ಸರಿ ಕೆಲವು ಜನಕ್ಕೆ ಹೆಂಗಿದೆ ಇನ್ನ ರಗಿಸುತ್ತಾರದ ಏನಾಗಿದೆ ಅಲ್ಲಿದೆ ಅದನ್ನ ನೋಡ್ಬೇಕಾರೆ ತಗೊಂಡು ತಿನ್ಬೇಕಾರೆ ಅಂತ ಹೇಳ್ತಂದ್ರೆ ಕಹಿಯಾಗಿದೆ ಅಂತ ಹೇಳ್ತಾರೆ ಅದ್ ನೋಡ್ಬೇಕಾರೆ ಇವೆಲ್ಲಾ ಸಿಚುವೇಶನ್ ಹೌದ್ರ ಎಲ್ಲಾ ಯಾರ ಕಂಟ್ರೋಲ್ ಅಲ್ಲಿ ಇದೆ ಯೇಸು ಕ್ರಿಸ್ತನ್ ಕಂಟ್ರೋಲ್ ಇದೆ ಅದರ ಯೇಸು ಕ್ರಿಸ್ತನ ಒಂದ್ ಸುತ್ತಲೂ ಫುಲ್ ಮೈಗಳಿದೆ ಅಂತಂದ್ರೆ ಕಷ್ಟ ಸಂಕಟ ಹಿಂಸೆಗಳೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಜನಗಳಿಗೆ ಏನ್ ಮಾಡ್ತಾರೆ ದೇವ್ರ ಇವಾಗ ಸತ್ಯಾಂಶಗಳನ್ನ ಕೊಡ್ತಾ ಇದಾರೆ ಅದರ ಏನಕ್ಕೆ ಈ ತರ ಮಾಡ್ತಾ ಇದಾರೆ ಅಂತಂದ್ರೆ ಲೋಕಕ್ಕೆ ಏನ್ ಮಾಡ್ತಾರೆ ಜಜ್ಮೆಂಟ್ ಏನ್ ಮಾಡ್ತಾರೆ ನೋಡ್ಬೇಕಾದ್ರೆ ಎಲ್ಲ ಆತನ ಪಾದತೆಗಳೇ ಇದೆ ಅದ್ಗೆ ಯೇಸು ಕ್ರಿಸ್ತು ಏನ್ರಿ ಎರಡನೇ ಬೇಗ ಯಾವಾಗ ಬರ್ತಾರೆ ಹ ನೋಡಿನಿ ನಾವು ಒಂದು ವಚನ ವದನ ಎಂತರ ಹೀಬ್ರೂಸ್ ಆ ಫಸ್ಟ್ ಚಾಪ್ಟರ್ ಥರ್ಟಿ ಇನ್ ಹೆಬ್ರೆರು ಒಂದನೇ ಅಧ್ಯಾಯ ಹದಿಮೂರನೇ ವಚನ ಅದರ ದೇವದೂತರಲ್ಲಿ ಆದರೆ ದೇವದೂತರಲ್ಲಿ ಯಾವನ ವಿಷಯದಲ್ಲಿ ಆದರೂ ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂಬುದಾಗಿ ಎಂದಾದರೂ ಹೇಳಿ ತಾನೋ ನೋಡ್ರಾ ಎಂದಾರು ಹೇಳಿದನೋ ತಾನು ಇವರೆಲ್ಲರೂ ರಕ್ಷಣೆಯನ್ನು ಸಾಕಿಡಿ ಹೇಳ್ತಾರೆ ದೇವ್ರು ಯಾರಿಗಾರು ಹೇಳಿದರ ಏನಾರ ಎಲ್ಲಾ ಒಂದು ಶತ್ರುಗಳನ್ನ ಪಾಲಿಕೆ ಹಾಕ ತನಕ ಅಂತ ಕೂತ್ಕೋಂತ ಮಾತ್ರ ಹೇಳಿರೋದು ಯೇಸು ಕೃಷಿ ಕೂತ್ಕೊಂಡವ್ರಂತೆ ನೋಡಿ ಎಲ್ಲಿ ಕೊಟ್ಟಿದ್ರೆ ಪ್ರಕಟ ಇಬ್ರು ಫಸ್ಟ್ ಚಾಪ್ಟರ್ ತರ್ಡ್ ವರ್ಸ್ ಮೊದಲನೇ ಅಧ್ಯಾಯ ಮೂರನೇ ವಚನ ಪ್ರಕಾಶವು ಈತನು ದೇವರ ಪ್ರಭಾವದ ಪ್ರಕಾಶವು ಆತನ ತತ್ವದ ಮೂರ್ತಿಯು ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸ್ನರೂಢನು ಏನ್ ಮಾಡಿದ್ಮೇಲೆ ಉನ್ನತ ಹೋಗಿ ಎಲ್ಲೋ ಕೂತಾರಂತೆ ಇವಾಗ ಅಲ್ವರ ಅದಕ್ಕೆ ನೋಡ್ಬೇಕ ಎಲ್ಲಿ ಕೂತವ್ರೆ ಎಲ್ಲಾ ಶತ್ರುಗಳನ್ನ ತನ್ನ ಪಾದ ಕೇಡಾಕತಾನೆ ಮಾಡಂತೆ ನೋಡಿ ನೋಡಿದ್ರಿ ಇಬ್ರೂಸ್ ಟೆನ್ ಚಾಪ್ಟರ್ ಅಲ್ಲಿ ಟ್ವೆಲ್ ಮತ್ತೆ ತರ್ಟಿ ಇಬ್ರೇಯವರು ಆ ಹತ್ತನೇ ಅಧ್ಯಾಯ ಹನ್ನೆರಡು ಮತ್ತೆ ಹದಿಮೂರು ಆದರೆ ಈ ಯಾಜಕನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು ಅಂದಿನಿ ನೋಡ್ತೆ ದೇವರ ಬಲಗಡೆಯಲ್ಲಿ ಕೂತುಕೊಂಡರು ಕೂತುಕೊಂಡನು ಅಂದಿನಿಯಿಂದ ತನ್ನ ವಿರೋಧಿಗಳು ತನ್ನ ಪಾದಪೀಠವಾಗಿ ಹಾಕಲ್ಪಡುವ ತನಕ ಆತನು ಕಾದಿರುವನು ಪವಿತ್ರರಾಗುತ್ತಿರುವವರನ್ನು ಸದ್ಯ ಎಲ್ಲಾ ಶತ್ರುಗಳನ್ನ ತನ್ನ ಪಾದ ಕೆಡೆ ಹಾಕುವ ತನಕ ಅಲ್ಲೇನ್ ಮಾಡ್ತಾರಂತೆ ಅವ್ರು ಅದು ಕೂತಿರ್ತಾರಂತೆ ಇವಾಗ ಪಾದ ಕೆಡೆ ಹಾಕ್ಬೇಕಾದ್ರೆ ಏನಾಗ್ತದೆ ನೋಡಿ ಕೀರ್ತನೆ ನೂರ ಹತ್ತು ವಚನ ಒಂದು ನಾನು ನಿನ್ನ ವಿ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗ ವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ನನ್ನ ಬಲಗಡೆಯಲ್ಲಿ ಮಾಡಿದ್ರಿ ನೀನು ಕೂತುಕೊಂಡಿರು ಅಂತ ಹೇಳ್ತಾರೆ ಇವಾಗ ಎಲ್ಲಿ ನೋಡಿದ್ರಿ ವಚನ ಅದೇ ವಚನ ಏನ್ ಮಾಡಿದ್ರಿ ನಾವು ಇಲ್ಲಿ ನೋಡಿದ್ರಿ ಅದ್ರ ಏನ್ ಬಲಗಡೆಯಲ್ಲಿ ಮಾಡಿದ್ರಿ ನೀನು ಕೂತ್ಕೊಂಡಿರು ಅಂತ ಹೇಳ್ತಾರೆ ಆಮೇಲೆ ಇವಾಗ ಏನಾಗ್ಬೇಕು ಅಲ್ಲಿ ಅಂತ ನೋಡಿದ್ರಿ ಪಾಪ ಏನ್ ನಿವೃತ್ತಿ ಮಾಡಿ ದೇವರ ಬಲೆಗಳ ಮಾಡೋರು ಇವಾಗ ಕೂತ್ಕೊಂಡವ್ರೆ ಹೌದ್ರಾ ಹಂಗಾದ್ರೆ ಯೇಸು ಕ್ರಿಸ್ತು ಎರಡನೇ ಬರುವಿಕೆಲ್ ಬರ್ಬೇಕಾದ್ರೆ ಏನ್ರೇ ಆ ಬಲೆಗಳಲ್ಲಿ ಕೂತಿರಂತ ಒಂದು ಸ್ಥಾನನ ಬಿಟ್ಟು ಏನ್ ಮಾಡ್ಬೇಕು ಇವಾಗ ಭೂಲೋಕಕ್ಕೆ ಬರ್ಬೇಕು ಅವಾಗ ಏನ್ ಟೈಮು ಆತನ ಪಾದದ ಕೆಳಗಡೆ ಎಲ್ಲಾ ಶತ್ರುಗಳನ್ನ ಹಾಕುವಂತ ಕಾಲ ಬಂದಿದೆ ಅಂತ ಮೀನಿಂಗ್ ಅದಕ್ಕೆ ನೋಡಿ ಅವ್ರ ಕಾಲೆಲ್ಲಿದೆ ಒಂದು ಭೂಮಿ ಸಮುದ್ರ ಮೇಲೆ ಅವ್ರ ಕೆಳಗಡೆ ಏನಿದೆ ಇವಾಗೆಲ್ಲ ಭೂಮಿ ನೀರೋದು ಆ ಕೆಡ ಏನ್ರಿ ಸಮುದ್ರ ಅಂಗರ ಯೇಸು ಕ್ರಿಸ್ತು ಎಲ್ಲಾರು ಏನ್ ಮಾಡ್ ತನ್ನ ಮಾಡೋರ್ ಇವಾಗ ಇಟ್ಕೊಂಡ್ರಿ ಅದ್ಕೆ ನೋಡ್ಬೇಕಾರೆ ಅವ್ರ ಪಾದದ ಕೆಡೆ ಹಾಕುವ ಟೈಮ್ ಏನಾಗಿದೆ ತುಂಬಾ ಹತ್ರ ಬಂದ್ ಹೇಳ್ತಾರೆ ಈ ಪ್ರಕಟ ಪಕ್ಷ ನೋಡಿದ್ರೆ ಹ ಇನ್ನ ಕಾಲಾವಕಾಶ ಇರುವುದಿಲ್ಲ ಅಂತ ನೋಡಿದ್ರೆ ಅದ್ಕೇ ನೋಡಿ ಇವಾಗ ಕೀರ್ತನೆ ನೂರ ಹತ್ತು ಹಂಗೆ ಮುಂದಕ್ಕೆ ಹೋದನ ಯೋ ನಿನ್ನ ರಾಜ್ಯದಂಡ ಆಳಿಕೆಯನ್ನು ಸಿಹೋನಿನ ಹೊರ ಹೊರಗು ಹಬ್ಬಿಸುವನು ನಿನ್ನ ವೈರಿಗಳ ಮಧ್ಯದಲ್ಲಿ ದೊರೆ ದೊರೆತನ ಮಾಡು ಅದು ಹೇಳ್ತಾರೆ ನಿನ್ನ ವೈರಿಗಳ ನಡುವೆ ಮಾಡು ನೀನು ದೊರೆತನ ಮಾಡು ಹಂಗಾರೆ ಏಸು ಕ್ರಿಸ್ತು ಎರಡನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಭೂಲೋಕದಲ್ಲಿ ವೈರಿಗಳು ಇರ್ತಾರೆ ಆ ವೈರಿಗಳ ನಡುವೆನೆ ಕ್ರಿಸ್ತನ ತನ್ನ ರಾಜ್ಯನೇ ಮಾಡಿದ್ವಿ ಭೂಲೋಕದಲ್ಲಿ ಅಲ್ಲಿ ಸ್ಥಾಪನೆ ಮಾಡ ಇದೇ ಪಿಕ್ಚರ್ನ ನಮ್ಗೆ ಪ್ರಕಟಣೆ ಹತ್ತನೇ ಹದಿ ಅಲ್ಲ ನಮ್ಗೆ ಮಾಡಿ ನಮ್ಗೆ ನಮ್ಗೆ ಕೊಟ್ಟಿರೋದು ಅದರೇಂದ್ರೆ ಯೇಸು ಕೃಷ್ಣ ಎಂದ್ರೆ ಎರಡನೇ ಬರುವಿಕೆ ಅತಿ ಶೀಘ್ರದಲ್ಲಿ ಆಗಿ ಅವ್ರ ಭೂಲೋಕದಲ್ಲಿ ತನ್ನ ನ ಅಸ್ಯೂಮ್ ಮಾಡಿ ಏಳನೇ ಒಬ್ಬ ದೇವದೂತರ ಮುಖಾಂತರ ಸತ್ಯಾಂಶಗಳನ್ನ ಹೊರತಂದಿ ಏನ್ರಿ ದೇವರ ಒಂದು ಸತ್ಯಾರ್ಥಗಳನ್ನ ಇಡೀ ಭೈಬಂತ ರಗಸ್ಯಗಳನ್ನ ಹೊರಟ ತಂದು ಸಭೆನ ಕಂಪ್ಲೀಟ್ ಮಾಡೋದಕ್ಕಿಂತ ಮುಂಚೆ ಏನಾಗ್ಬೇಕು ಅಂದ್ರೆ ಭೂಲೋಕದಲ್ಲಿ ಒಂದು ಭಯಂಕರಂತ ರೆವಲ್ಯೂಷನ್ ಏನಬೇಕು ಆಗ್ಬೇಕು ಸಮುದ್ರ ಆ ಸಮುದ್ರದ ಮೇಲೆ ಯಾರು ನಿಂತಿರೋದ್ ನೋಡ್ತೀರಿ ಅದ್ಗೆ ಯೇಸು ಕ್ರಿಸ್ತು ಅದ್ಕೆ ಫ್ರೆಂಚ್ ರೆವಲ್ಯೂಷನ್ ಭಯಂಕರ ವಿಪತ್ತಿಗೆ ಆಗೋ ರೀತಿ ಅವಾಗೇ ಗ್ರೇಟ್ ಟ್ರಬಲ್ ನ ಕಂಪ್ಲೀಟ್ ಮುಗ್ಸದಿಕ್ಕೆ ಮಾಡಕ್ ಹೋಗಿಲ್ಲ ಬಿಡಕ್ ಹೋಗಿಲ್ಲ ಅದನ್ನ ಏನ್ ಮಾಡಿದ್ರು ಕಂಟ್ರೋಲ್ ಮಾಡಿದ್ರು ಕಂಟ್ರೋಲ್ ಮಾಡ್ ಮಾಡ್ತೀವಿ ಬೇಕನ್ನ ಅದನ್ನ ಬಿಟ್ರು ಯಾಕೆ ಅಂತಂದ್ರೆ ಅದನ್ನ ಅವಾಗೆ ಬಿಟ್ಬಿಟ್ಟಿದ್ ಏನಾಗಿರೋದಂದ್ರೆ ಅವಾಗೇ ದೇವರಾಜ್ಯ ಏನಾಗಿರೋದು ಬುಲಕ್ತಲ್ಲಿ ಸ್ಥಾಪನೆ ಆಗಿರೋದು ಯಾಕೆ ಸ್ಥಾಪನೆ ಮಾಡಲಿಲ್ಲ ಅಂತಂದ್ರೆ ಇನ್ನ ಸಭೆ ಏನಾಗಿಲ್ಲ ಕಂಪ್ಲೀಟ್ ಇನ್ನ ದೇವರ ರಗಸ ಏನಾಗಿಲ್ಲ ನೆರವೇರಿಲ್ಲ ಅದು ಯಾವಾಗ ನೆರವೇರ್ತದೆ ಏಳನೇ ತುತ್ತುರಿ ದಿನಗಳ ಏನಾಗ್ತದೆ ನೆರವೇರೋದ್ರಿಂದ ಇನ್ನ ಟೈಮು ಇದೆ ಅದೇ ಇನ್ನೂ ಜಾಸ್ತಿ ಏನಾಗಿಲ್ಲ ಟೈಮು ಇನ್ನ ತುಂಬಾ ಜಾಸ್ತಿ ಏನಾಗಿಲ್ಲ ಟೈಮು ಇಲ್ಲ ಇರೋದು ಸ್ವಲ್ಪ ಸಮಯ ಮಾತ್ರನೇ ಅದಕ್ಕೆ ನೋಡ್ಬೇಕಾದ್ರೆ ಪ್ರಕಟಣೆ ಕೊನೆಗೆ ನೋಡ್ಬೋದು ಅಂತೀನಿ ಪ್ರಕಟಣೆ ಹತ್ತನೇ ಅಧ್ಯಾಯದಲ್ಲಿ ಹನ್ನೊಂದನೇ ವಚನ ಆಮೇಲೆ ಇನ್ನು ನೀನು ಅನೇಕವಾಗಿರುವ ಪ್ರಜೆ ಜನ ಭಾಷೆ ರಾಜ ಇವರ ವಿಷಯದಲ್ಲಿ ಪ್ರವಾದನೆ ಹೇಳಬೇಕೆಂದು ತಿಳಿಸಲ್ಪಟ್ಟಿತ್ತು ಯಾರ ಬಗ್ಗೆ ಹೇಳ್ಬೇಕಂತೆ ದೋ ಮಸ್ಟ್ಸೈ ಅಗೇನ್ ಬಿಫೋರ್ ಮೆನಿ ಪೀಪಲ್ ನೇಷನ್ಸ್ ಟಂಗ್ಸ್ ಅಂಡ್ ಕಿಂಗ್ಸ್ ಇನ್ನು ಅನೇಕ ದಿನ ರಾಜ್ಯಗಳ ನಡುವೆ ಜನಾಂಗಗಳ ಜನಾಂಗ ಪ್ರವಾದಿಸ್ಬೇಕು ಏನ್ ಪ್ರವಾದಿಸಬೇಕು ಹಾ ನಾಳೆ ನಿಮ್ ರಾಜ್ಯ ಲಿಂಗ ಆಗ್ಬಿಡ್ತಾರೆ ನಾಳೆ ರಾಜ್ಯ ಲಿಂಗ ಆಗ್ತಾರೆ ಅಂತ ಅಂತ ಹೇಳೋದಲ್ಲ ಅದ್ರ ನಾಳೆ ಕೊರೋನಾ ಬರ್ತಾರೆ ಇವತ್ತು ಕೋವಿಡ್ ಬಂತು ಇದೆಲ್ಲ ಪ್ರಾಫಸಿ ಏನ್ ಪ್ರವಾದ ಮಾಡಬೇಕು ಇನ್ ಅತಿ ಶೀಘ್ರದಲ್ಲಿ ಏನ್ರೇ ನಿಮ್ಮ ರಾಜ್ಯಗಳೇನೈತೆ ಅಲ್ಲ ಕೆಡಲ್ಪಡ್ತದೆ ಏಸು ಕ್ರಿಸ್ತು ಬಂದು ಶತ್ರುಗಳ ನಡುವೆ ಏನ್ ಮಾಡ್ತಾರೋ ಅವರು ಆಳ್ವಿಕೆ ಮಾಡ್ತಾರೆ ಅಲ್ಲ ಇನ್ ಅತಿ ಶೀಘ್ರದಲ್ಲಿ ದೇವ್ರ ರಗಸ್ಯ ಏನಾಗ್ತಾರೆ ನೆರವೇರ್ತಾರೆ ಭೂಲೋಕದಲ್ಲಿ ಕಣ್ಣು ಕಾಣಿಸ ರೀತಿಯಲ್ಲಿ ಏಳನೇ ದೇವದೂತ ಓದುವಂತ ದಿನಗಳಲ್ಲಿ ರಾಜ್ಯ ಭೂಲೋಕದಲ್ಲಿ ಸ್ಥಾಪನೆ ಆಗ್ತಾರೆ ಇನ್ನು ಮೇಲೆ ರಾಜ್ಯಾಧಿಕಾರಿಗಳು ನಿಮ್ದಿರೋದಿಲ್ಲ ಈ ರಾಜ್ಯಾಧಿಕಾರಿಗಳನ್ನ ಕಿತ್ಕೊಂಡು ಯಾರು ಕೊಡಲ್ಪಡ್ತಾರೆ ಕ್ರಿಸ್ತನ್ಗೂ ಅಭಿಷಕ್ತನ್ಗೆ ಏನ್ ಮಾಡ್ತಾರೆ ಕೊಡಲ್ಪಡ್ತಾರೆ ಅಂದ್ಬಿಟ್ಟು ಈ ಸತ್ಯನ ಏನ್ ಮಾಡ್ಬೇಕಲ್ಲಿ ಅಲ್ಲಿ ಹೇಳ್ಬೇಕು ಹದಿನೋಡ್ಬೇಕಾರೆ ಯಾವಾಗ ವಿಲಿಯಂ ಮಿಲಿಯರ್ ಮೂವ್ಮೆಂಟ್ ಆರಂಭ ಆಯ್ತು ಸೆವೆಂಟೀನ್ ನೈಂಟಿ ನೈನ್ ಏಯ್ಟೀನ್ ಟ್ವೆಂಟಿ ನೈನ್ ಏಯ್ಟೀನ್ ಫಾರ್ಟಿ ಫೋರ್ ಇಂದ ಯಾವಾಗ ಇವೆಲ್ಲ ಆಯ್ತು ಆವಾಗಿನ ಏನಾಗಿದೆ ಅಂದ್ರೆ ದೇವರಾಜ ಸ್ವಾರ್ಥ ಏನಾಗಿದೆ ಸಾರಲ್ಲೂ ಪಟ್ಟಿದೆ ಅದರ ಸೊ ಹದಿನೆ ನಾವು ಇದನ್ನ ಸ್ಟಡೀಲ್ ನಿನ್ಸ್ಬಿಡೋಣ ಅದರ ಬರುವಂತ ತಿಂಗಳು ಚಾಪ್ಟರ್ ನಾವು ಸ್ಟಡಿ ಮಾಡಿ ನೋಡೋಣ ಆಶೀರ್ವದಿಸ್ಲಿ ದೇವರು ಈ ವಾಕ್ಯಗಳನ್ನ ಮಾಡಲಿ ಆಶೀರ್ವದಿಸ್ಲಿ ನೀವೆಲ್ಲರೂ ಈ ಕೂಟದಲ್ಲಿ ಬಂದು ಪಾಲ್ಗೊಂಡಿದ್ದಕ್ಕಾಗಿ ನಿಮ್ಗೇನು ರೀ ನಿಮಗೆ ತುಂಬಾ ಧನ್ಯವಾದಗಳು ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸ್ಲಿ ಅಂತ ಕೇಳ್ಕೊಂತೀರಿ ಕೊನೆಯದಾಗಿ ನಾವೇನು ಮಾಡೋಣ ಒಂದು ಒಂದು ಪ್ರಾರ್ಥನೆ ಮಾಡಿ ನಾವೇನು ಮಾಡೋಣ ಇದನ್ನ ಮುಕ್ತಾಯ ಮಾಡೋಣ ಹೌದ್ರಾ ಸೊ ಅದಕ್ಕೆ ನೋಡ್ಬೇಕಾರೆ ನಾವು ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡ್ಬೇಕಾರೆ ವಿಜಯ ಪ್ರತಾಪ್ ಇದೀರಾ ಪ್ರಾರ್ಥನೆ ಮಾಡ್ತದಾ ಮಾಡ್ತೀನಿ 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 ಪ್ರಾರ್ಥನೆ ಮಾಡೋಣ ಕೃಪೆಯಲ್ಲಿ ಐಶ್ವರ್ಯ ಉಳ್ಳಂತ ಪರಲೋಕದ ನಮ್ಮ ತಂದೆಯಾದ ದೇವರೇ ಸ್ವಾಮಿ ಈ ರಾತ್ರಿ ವೇಳೆಯಲ್ಲಿ ನೀನು ಜಗದ್ ಮೊದಲ ಮೊದಲೇ ಆಯ್ದುಕೊಂಡಂತ ಒಂದು ಚಿಕ್ಕ ಗುಂಪಾದ ಮಕ್ಕಳನ್ನ ಮಾಧ್ಯಮಗಳ ಮುಖಾಂತರ ಒಟ್ಟಾಗಿ ಸೇರಿಸಿ ಸ್ವಾಮಿ ನಿನ್ನ ಯುಗ ಯುಗಾಂತರದ ಯೋಜನೆಗಳನ್ನ ಅದರಲ್ಲಿ ಅಡಕವಾಗಿರ್ತಕ್ಕಂಥ ರಹಸ್ಯಗಳನ್ನ ತಿಳಿಯುವಂತಹ ಒಂದು ಕೃಪೆಯನ್ನ ನಮ್ಮ ಪಾಲಿಗೆ ಗ್ರಹಿಸಿಕೊಡೋದಕ್ಕಾಗಿ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ತಂದೆಯೇ ಮಹಾ ಪರಿಶುದ್ಧನಾದಂತ ನಮ್ಮ ತಂದೆಯಾದ ದೇವರೇ ಈವರೆಗೆ ಸ್ವಾಮಿ ನಿನ್ನ ಮಕ್ಕಳಾದ ನಮ್ಮನ್ನ ನಿಮ್ಮ ತ್ರಾಣವುಳ್ಳ ಹಸ್ತದಲ್ಲಿಟ್ಟು ಪರಿಪಾಲಿಸಿ ಸ್ವಾಮಿ ನಮಗೆ ಪರಲೋಕದ ಮನ್ನವನ್ನ ಭಕ್ತರ ಸೇವಕರ ಮುಖಾಂತರವಾಗಿ ಉಣಬಡಿಸುತ್ತಾ ಇರುವುದಕ್ಕಾಗಿ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ತಂದೆಯೇ ಲೋಕದ ಸ್ಥಿತಿಗತಿಗಳನ್ನ ನಾವು ನೋಡುವಾಗ ಸ್ವಾಮಿ ನಾವು ಸುವಾರ್ಥ ಯುಗದ ಅಂತ್ಯಭಾಗದಲ್ಲಿ ನಾವು ಇದ್ದೇವೆ ಅನ್ನುವಂಥದ್ದು ಎಲ್ಲರಿಗೂ ವೇದ್ಯವಾಗುವಂತಹ ವಿಷಯವಾಗಿದೆ ಸ್ವಾಮಿ ನಾನಾ ವಿಧವಾದಂತಹ ವ್ಯಾಧಿಗಳು ಭೂಕಂಪಗಳು ಅಲ್ಲೋಲ ಕಲ್ಲೋಳಗಳು ರಕ್ತಪಾತಗಳು ಈ ಲೋಕದಲ್ಲಿ ನಡೆಯುತ್ತವೆ ಸ್ವಾಮಿ ಅನೇಕ ಜೀವಿಗಳು ತಮ್ಮ ಪ್ರಾಣಗಳನ್ನ ಕಳೆದುಕೊಂಡು ಪರಿತಪಿಸುವಂತ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ ಸ್ವಾಮಿ ಆದಾಗ್ಯೂ ತಂದೆಯೇ ನೀವು ಆಯ್ದುಕೊಂಡಂತ ಮಕ್ಕಳನ್ನ ಸ್ವಾಮಿ ನಿಮ್ಮ ಒಂದು ಕೃಪೆಯಲ್ಲಿ ನಡೆಸ್ತಾ ಯಾವುದೇ ರೀತಿಯ ತೊಂದರೆಗಳು ಆಗದ ಹಾಗೆ ತೊಂದರೆಗಳು ಬಂದಾಗಿಯೂ ಕೂಡ ಸ್ವಾಮಿ ಅವುಗಳಿಂದ ಪಾರಾಗುವಂತಹ ಒಂದು ಯೋಜನೆಯನ್ನ ಕೂಡ ನೀನು ನಮಗೆ ಕೊಟ್ಟು ಎಲ್ಲರನ್ನ ಸುರಕ್ಷಿತವಾಗಿ ನಡೆಸ್ತಾ ಇರೋದಕ್ಕಾಗಿ ನಿಮ್ಮ ಅಂತ ಸ್ತೋತ್ರವಾಗಲಿ ತಂದೆಯ ಅಂತ ದೇವರೇ ನಾವು ಪ್ರಕಟಣೆಯ ಪುಸ್ತಕದಲ್ಲಿ ಇರತಕ್ಕಂತ ರಹಸ್ಯಗಳನ್ನ ಅರಿಯುವಂತ ಒಂದು ಅವಕಾಶವನ್ನ ಒಂದು ಅದೃಷ್ಟವನ್ನ ಒಂದು ಪುಣ್ಯವನ್ನ ನೀವು ನಮಗೆ ಕೊಟ್ಟಿದ್ದೀರಿ ಸ್ವಾಮಿ ಅದಕ್ಕಾಗಿ ಸ್ತೋತ್ರವಾಗಲಿ ಅವುಗಳನ್ನ ನಂಚಿಕೊಳ್ಳದೆ ಸ್ವಾಮಿ ಅವರನ್ನ ನಾವು ಅನೇಕ ಆವರ್ತಿ ಮನನ ಮಾಡಿಕೊಂಡು ಸ್ವಾಮಿ ಲೋಕದಲ್ಲಿ ನಾವು ನಡೆಯಬೇಕಂತ ರೀತಿ ನೀತಿಗಳನ್ನ ನಾವು ಅರಿತುಕೊಂಡು ನಿಮಗಾಗಿ ಲೋಕದಲ್ಲಿ ನಾವು ಜೀವಿಸುವಂತೆ ಪ್ರತಿಯೊಬ್ಬರನ್ನ ಆಶೀರ್ವದಿಸಿ ಕಾಪಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ ತಂದೆ ಅಂತ ದೇವರೇ ಇಂತಹ ಒಂದು ಸಂದಿಗ ಪರಿಸ್ಥಿತಿಯಲ್ಲಿಯೂ ಕೂಡ ನಿನ್ನ ವಾಕ್ಯವನ್ನ ಕೇಳುವಂತ ಒಂದು ಸೌಭಾಗ್ಯವನ್ನ ಈ ರೀತಿಯಾಗಿ ನಮಗೆ ಅನುಭವಿಸಿಕೊಟ್ಟುದಕ್ಕಾಗಿ ನಿಮ್ಮ ನಾಮಕರಣ ಸ್ತೋತ್ರವಾಗಲಿ ಅಪ್ಪ ನಿಮ್ಮ ಕೃಪೆಯಿಂದ ಸ್ವಾಮಿ ನಾವು ವಾಕ್ಯವನ್ನ ಕೇಳ್ತಾ ಇದ್ದೇವೆ ಅದರಂತೆ ನಡೆಯುತ್ತಾ ಇದ್ದೇವೆ ಸ್ವಾಮಿ ಎಲ್ಲರನ್ನ ನಿಮ್ಮ ಕೃಪೆಯಿಂದ ತುಂಬಿಸಿ ಆಶೀರ್ವದಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ ಸ್ವಂಧ್ಯಾ ಅಂತ ದೇವರೇ ವಾಕ್ಯವನ್ನ ಬೋಧಿಸಿದಂತ ಅದರಲ್ಲಿ ಅಡಕವಾಗಿರ್ತಕ್ಕಂಥ ರಹಸ್ಯಗಳನ್ನ ಅವುಗಳ ಮರ್ಮವನ್ನ ತಿಳಿಸಿದಂತ ಪ್ರಿಯ ಸಹೋದರರನ್ನ ಆಶೀರ್ವದಿಸು ಸ್ವಾಮಿ ಅವರಿಗೆ ಬೇಕಾದಂತ ಆತ್ಮಿಕ ಆಶೀರ್ವಾದ ಶಾರೀರಿಕ ಆಶೀರ್ವಾದ ಎಲ್ಲವನ್ನ ಅನುಗ್ರಹಿಸಿಕೊಟ್ಟು ಕೂಡ ಅನೇಕ ಆತ್ಮಗಳನ್ನ ನಿನ್ನೆಡೆಗೆ ಅವರು ತರುವಂತಹ ಒಂದು ಜವಾಬ್ದಾರಿ ಸ್ವಾಮಿ ಇದಕ್ಕೆ ಬೇಕಾದಂತ ಎಲ್ಲರ ಸಹಕಾರವನ್ನ ನೀವು ಕೊಟ್ಟು ಅವರನ್ನು ಆಶೀರ್ವದಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ ವಾಕ್ಯವನ್ನ ವಾಕ್ಯ ಸಂದೇಶವನ್ನ ಕೇಳಿದಂತ ನಮ್ಮನ್ನು ಕೂಡ ನೀನು ಸ್ವಾಮಿ ಸಭೆಯ ಪ್ರತಿಯೊಬ್ಬ ಸ್ವಾಮಿ ಮುಂದಿನ ದಿನಗಳಲ್ಲಿ ನಿಮ್ಮ ಚಿತ್ತವಿದ್ದದೇ ಆದರೆ ಸ್ವಾಮಿ ಇಂತಹ ಎಲ್ಲಾ ಸತ್ಯ ವಾಕ್ಯಗಳನ್ನ ನಾವು ಕೇಳಿ ಅದನ್ನ ಮನನ ಮಾಡಿಕೊಂಡು ಸ್ವಾಮಿ ಲೋಕದಲ್ಲಿ

ಒಂದು ಪ್ರಶ್ನೆ ಬ್ರದರ್ಟ್ವರಂತಿ ಹದಿನೈದು ಪುನರುತ್ಥಾನಿಲ್ಲವಾದರೆ ಸತ್ತವರಿಗೋಸ್ಕರ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವರು ಏನು ಮಾಡುವರು ಸತ್ತವರು ಎದ್ದು ಬರಲಿಲ್ಲವೆಂದು ನಿಜವಾಗಿದ್ದರೆ ಯಾಕೆ ಅವರಿಗೋಸ್ಕರ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುತ್ತಾರೆ ಒಳ್ಳೆ ಪ್ರಶ್ನೆ ಇದೆ ನಿಮ್ ಡೌಟ್ ಏನ್ ಹೇಳಿ ಅದೇ ಸತ್ತವರಿಗೋಸ್ಕರ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳೋದು ಅಂದ್ರೆ ಏನು ಅಂತ ಅರ್ಥ ಆಗ್ಲಿಲ್ಲ ಓಕೆ ಇವಾಗ ವಚನದಲ್ಲಿ ಸತ್ತವ್ರ್ ಬದಲು ನೀವ್ ಏನ್ ಮಾಡಿ ಲೋಕ ಅಂತ ಹಾಕ್ಬಿಟ್ ಓದಿ ಅದೇ ವಚನನ ಲೋಕ ಅಂತ ಹಾಕ್ಬಿಟ್ ಓದಿ ಲೋಕ ಸತ್ತವರಿಗೆ ಪುನರುತ್ಥಾನವಿಲ್ಲವಾದರೆ ಲೋಕಕ್ಕೋಸ್ಕರ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವುದು ಏನು ಮಾಡುವರು ವೆರಿ ಗುಡ್ ಲೋಕ ಅಂತ ಅರ್ಥನೇ ಚೇಂಜ್ ಆಗ್ಬಿಟ್ಟು ಯಾಕೆ ಲೋಕ ಅಂತ ಹೇಳ್ತಾರಂದ್ರೆ ಇವಾಗ ದೇವ್ರ ಮಕ್ಕಳು ದೀಕ್ಷಾ ಸ್ನಾನ ದಿನಕ್ಕೆ ಕ್ರಿಸ್ತನ ಮರಣದಲ್ಲಿ ಮಾಡೋದಕ್ಕೆ ಪಾಲ್ಗೊಳ್ಳೋದಕ್ಕೆ ಕರೆಕ್ಟಾ ಕ್ರಿಸ್ತನ ಮರಣದಲ್ಲಿ ಪಾಲ್ಗೊಳ್ದ್ರೆ ಏನಾಗ್ತದೆ ನಾವು ಸದ್ಭಕ್ತರಾಗಿ ಬಾಲಿ ನಮ್ಮ ಓಟನ ಸಂಪೂರ್ಣವಾಗಿ ವಿಶ್ವಾಸದಲ್ಲಿ ಮುಗಿಸ್ಕೊಂಡ್ರೆ ನಾವೇನ್ ಮಾಡ್ತೀರಿ ಅಂತಂದ್ರೆ ಯೇಸು ಕ್ರಿಸ್ತಿಗೆ ಮೊದಲನೇ ಪುನರ್ವರ್ತದಲ್ಲಿ ಭಾಗಿಯಾಗ್ತಿರಿ ನಾವ್ ಯೇಸು ಕ್ರಿಸ್ತರಿಗೆ ಮೊದಲನೇ ಪುನರ್ವರ್ತದಲ್ಲಿ ಭಾಗಿಯಾದ್ರೆ ಸಭೆ ಏನಾದಂಗೆ ಕಂಪ್ಲೀಟ್ ಆದಂಗೆ ಸಭೆ ಕಂಪ್ಲೀಟ್ ಆದ್ರೆ ಇಮಿಡಿಗೆ ಯಾರ್ಗ್ ಆಶೀರ್ವಾದ ಬರ್ತಾರೆ ಲೋಕದವ್ರಿಗೆ ಆಶೀರ್ವಾದ ಬರ್ತಾರೆ ಅಂದ್ರೆ ಇನ್ ಡೈರೆಕ್ಟ್ ಆಗಿ ನಾವೆಲ್ಲ ಬ್ಯಾಪ್ಟಿಸಮ್ ತಗೊಂಡೋದು ಏನಕ್ಕೆ ತಗೊತಾ ಇದ್ರಿ ಅಂದ್ರೆ ನಾವು ಕ್ರಿಸ್ತನ ಮರಣದಲ್ಲಿ ಬ್ಯಾಪ್ಟಿಸಮ್ ತೊಗೊಂಡು ಆಗಿದ್ರೆ ನಾವು ಓಟನ ಸಕ್ಸಸ್ಫುಲ್ ಆಗಿ ಓಡಿ ಮುಗಿಸಿದ್ರೆ ಇಡೀ ಲೋಕ ಜನಗಳಿಗೆ ಏನ್ ಬರ್ತಾರೆ ಆಶೀರ್ವಾದ ಬರ್ತಾರೆ ಅಂತ ಹೇಳೋದು ನಾವೆಲ್ಲ ಒಂದ್ ರೀತಿಯಲ್ಲಿ ಯಾರಿಗೋಸ್ಕರ ನಾವ್ ದೀಕ್ಷೆ ಸ್ಥಾನ ತೊಗೊಂಡಿರೋದು ಸತ್ತವರ್ಗೋಸ್ಕರ ಅಂದ್ರೆ ಯಾರು ಇಡೀ ಲೋಕಕ್ಕೋಸ್ಕರ ಮಾಡಿದಿರಿ ಅವ್ರ ಪರವಾಗಿ ನಾವ್ ದೀಕ್ಷೆ ಸ್ಥಾನ ನಾವು ಕ್ರಿಸ್ತನ ಮನದಲ್ಲಿ ಪಾಲ್ಗೊಳ್ತಾ ಇದೀರಿ ಇದರಿಂದ ನೆಕ್ಸ್ಟ್ ಯಾರಿಗೆ ಬೆನಿಫಿಟ್ ಅವ್ರಿಗೆ ಬೆನಿಫಿಟ್ ಅದಕ್ಕೆ ರೋಮಾಪುರದಲ್ಲಿ ಹೇಳ್ತಾರಲ್ಲ ಸರ್ ರೋಹಾಪುರದಲ್ಲಿ ಎಂಟನೇ ವಚನ ಎಂಟನೇ ಅಧ್ಯಾಯ ಬನ್ನಿ ರೋಹಾಪುರದಲ್ಲಿ ಎಂಟನೇ ಅಧ್ಯಾಯ ಭಾವ ನಿಮಿಷ ಒಂದ್ ನಿಮಿಷ ರಾಮಪುರದಲ್ಲಿ ಎಂಟನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ರಾಮಪುರದಲ್ಲಿ ಎಂಟು ಹತ್ತೊಂಬತ್ತು ದೇವಪುತ್ರರ ಮಹಿಳೆಯು ಯಾವಾಗ ಪ್ರತ್ಯಕ್ಷವಾಯಿತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು ಹಾ ಇವ ಜಗತ್ಗೆ ದೇವರ ಪುತ್ರ ಬಗ್ಗೆ ಹೆಂಗ್ ಗೊತ್ತು ಯೇಸು ಕ್ರಿಸ್ತ ಮತ್ತೆ ಅಪ್ಪೋಸ್ ಚೌಹನ ಏನ್ ಹೇಳ್ತಾರೆ ನೀವು ಜಗತ್ತು ನಿಮ್ಮನ್ನು ಅರಿಯೋದಿಲ್ಲ ಅರಿತಿದ್ರೆ ಅವ್ರು ನಿಮ್ಮನ್ನ ಪ್ರೀತಿ ಮಾಡಿರೋರು ಅಂತ ಹೇಳ್ತಾರೆ ಜಗತ್ಗೆ ಸಭೆ ಬಗ್ಗೆ ಗೊತ್ತೇ ಇಲ್ಲ ನಿಜವಾದ ದೇವ್ರ ಮಕ್ಳು ಯಾರಂತ ಗೊತ್ತೇ ಇಲ್ಲ ಹಂಗಿರ್ಬೇಕಾದ್ರೆ ಇಲ್ಲಿ ಹೆಂಗ ಹೇಳ್ತಾರೆ ಜಗತ್ತು ಬಹು ಲವ್ಲವಿಕೆಯಿಂದ ನಿಮ್ ಎದುರು ನೋಡ್ತಾ ಇದಾರೆ ಅಂತ ಅಂದ್ರೆ ಎಲ್ಲಾ ಜಗತ್ತಲ್ಲಿರಂತ ಪ್ರತಿಯೊಬ್ಬ ಮನುಷ್ಯಗೂ ನಿರೀಕ್ಷೆ ಇದೆ ಮುಂದಕ್ಕೊಂದು ಒಳ್ಳೆ ಕಾಲ ಬರ್ತದೆ ಒಂದ್ ಒಳ್ಳೆ ಆಶೀರ್ವಾದ ಬರ್ತಾರೆ ಅಂತಬಿಟ್ಟು ಒಂದ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಯಾವ್ದೇ ಧರ್ಮ ತೊಳಿಸ್ತಾರೆ ಹಿಂದೂಸ್ ಮುಸ್ಲಿಮ್ಸ್ ಕ್ರಿಶ್ಚಿಯಾನಿಟಿ ಯಾವ್ದೇ ತೊಳ್ರಿ ಫ್ಯೂಚರ್ ಒಂದ್ ಒಳ್ಳೆ ಯುಗ ಇದೆ ಹಿಂದೂಸ್ ಏನ್ ಹೇಳ್ತಾರೆ ಒಳ್ಳೆ ಏನಂತಾರೆ ಒಳ್ಳೆ ಒಳ್ಳೆ ಕಾಲ ಬರ್ತದೆ ಹಾ ಅದೇನ್ ಹೇಳ್ತಲ್ಲ ಏನ್ ಯುಗ ಅದು ಚಿನ್ನದ ಯುಗಾನುಗಾನ ಆತರ ಹೇಳ್ತಾರೆ ಅದಕ್ಕೆ ಮುಸ್ಲಿಮ್ಸ್ ಏನ್ ಹೇಳ್ತಾರೆ ಫ್ಯೂಚರ್ ಏನ್ ಬರ್ತದಂತೆ ಒಳ್ಳೆ ಒಳ್ಳೆ ಒಂದ್ ಕಾಲ ಬರ್ತ ಹೇಳ್ತಾರಲ್ಲ ಇದೇ ಎಕ್ಸ್ಪೆಕ್ಟೇಷನ್ಸ್ ಮನ್ಸಲ್ಲಿ ಇದು ಈ ಆಸೆ ಎಲ್ಲಾರಲ್ಲಿ ಅಂತ ಈ ಆಸೆ ನೆರವೇರ್ಬೇಕು ಅಂದ್ರೆ ಏನಾಗ್ಬೇಕಲ್ಲಿ ದೇವರ ಪುತ್ರರು ಮಹಿಮೆಗೆ ಸೇರ್ಬೇಕು ಅಂದ್ರೆ ದೇವ್ರ ಮಕ್ಳು ಏನಬೇಕು ಕಾಲಿಂಗ್ ಎಲೆಕ್ಷನ್ ಶೂರ್ನಾ ಮಾಡ್ಕೊಬೇಕು ಅಂದ್ರೆ ದೇವ್ರ ಮಕ್ಳು ಕ್ರಿಸ್ತನ ಮರಣದಲ್ಲಿ ಮುಳುಗಬೇಕು ಅದಕ್ಕೆ ಹೇಳೋದು ಜಗತ್ತು ಲವ್ ಲವಿಕೆಯಿಂದ ದೇವ್ರ ಮಕ್ಳನ್ನ ಎದುರು ನೋಡ್ತಾ ಇದ್ರ ಅದಕ್ಕೆ ದೇವ್ರ ಮಕ್ಕಳು ದೀಕ್ಷಾ ಸ್ಥಾನ ತಗೊಂಡಿದ್ ಏನಕ್ಕೆ ಕ್ರಿಸ್ತನ ಮರಣದಲ್ಲಿ ಪಾಲ್ಗೊಳ್ಳೋದಿಕ್ಕೆ ಅಂತ ಸತ್ತವರ್ಗೇನಾಗ್ಲಿ ಇನ್ನೇನ್ ಡೌಟ್ಸ್ ಸಿಸ್ಟರ್ ಕೇಳ್ರಿ ಒಂದ್ ನಿಮಿಷ ಎಲ್ಲಾರು ಮಾತಾಡ್ಸ್ಬಿಡ್ತೀನಿ ಸುನಂದ ಸಿಸ್ಟರ್ ನಮಸ್ಕಾರ ನಮಸ್ಕಾರ ಮಾಡ್ಬಿಟ್ಟು ಮಾತಾಡಿ ನಮಸ್ತೆ ಸರ್ ಮೊದಲನೇ ಬಾರಿ ನಿಮ್ ನೋಡ್ತಾ ಇದ್ದೀನಿ ತುಂಬಾ ಸಂತೋಷ ಕ್ಲಾಸಸ್ ಎಲ್ಲ ಪ್ರಯೋಜನವಾಗಿದ್ಯಾ ಯೂಸ್ಫುಲ್ ಆಗಿದ್ಯಾ ನಿಮ್ಗೆ ಓಕೆ ಓಕೆ ಸರ ಹಂಗೆ ರೆಗ್ಯುಲರ್ ಆಗಿ ಕೇಳಿ ಓಕೆ ತುಂಬಾ ನೆಟ್ವರ್ಕ್ ಡಿಸ್ಟರ್ಬೆನ್ಸ್ ಇದೆ ನಿಮ್ದು ಮಾತಾಡೋದ್ ನನ್ಗೆ ಸೌಂಡ್ ಕೇಳಿಸ್ತಾ ಇಲ್ಲ ಸಂತೋಷ ಕೇಳಿ ಇಷ್ಟ ಹಂಗೆ ರೆಗ್ಯುಲರ್ ಕೇಳಿ ಎಲ್ಲಪ್ಪ ಬ್ರದರ್ ನಮಸ್ಕಾರ ನಮಸ್ಕಾರ ಹಾ ನಿಮ್ಮ ಎಲ್ಲ ನಿಮ್ಮ ಫ್ಯಾಮಿಲಿ ಅವ್ರವರೆಲ್ಲ ಸರ್ ನಮಸ್ಕಾರ ಎಲ್ಲರಿಗೂ ಸಂತೋಷ ನೀವನ್ನ ಕೇಳ್ತಾ ಇದೀರಾ ಬಾಕಿ ನಂಗೆ ಕೇಳಿ ಆಶೀರ್ವದಿಸಲಿ ನೀವ್ನ ಆಮೇಲೆ ಸುಪ್ರೀತ್ ಬ್ರದರ್ ನಮಸ್ಕಾರ

ನಿಮ್ಗೆ ಓದಕ್ ಆಗಲ್ವಾ ನಾನು ಯಾಕೆ ಹೇಳ್ದೆ ಅಂದ್ರೆ ಕೆಲವೊಂದ್ಸತಿ ಪಾಠ ಮಾಡಬೇಕಾದ್ರೆ ನಿಮ್ಗೆ ಹೇಳಿದ್ರೆ ಓದಕ್ ಆಗ್ತದ ನಿಮ್ ಕೈಲಿ ಅಂತ ಓಕೆ ನೆಕ್ಸ್ಟ್ ಟೈಮ್ ನಿಮ್ ಹೆಸರು ಹೇಳ್ತೀನಿ ಆವಾಗ ನೀವು ಈ ತರ ಓದಕ್ಕೆ ಪ್ರಯತ್ನ ಮಾಡ್ಕೊಳ್ಳಿ ಆಮೇಲೆ ನಮ್ಮ ನಿರ್ಮಾಣ ಇಲ್ಲೇ ನಿರ್ಮಾಣ ಸಿಸ್ಟರ್ ಇಲ್ಲ ಓಕೆ ಸುಗುಣ ಸಿಸ್ಟರ್ ನಮಸ್ಕಾರ ವೀಣಾ ಸಿಸ್ಟರ್ ನಮಸ್ಕಾರ

ನಮಸ್ಕಾರ ಪ್ರಬೇ ಇಷ್ಟ ಡೌಟ್ ಒಂದಲ್ಲ ಕೇಳ್ರಿ ಆಮೇಲೆ ಫೋನ್ ಮಾಡ್ಲಾ ನಿಮಗೆ ಮಾಡ್ರಿ ಫೋನ್ ಮಾಡ್ರಿ ತೊಂದ್ರೆ ಇಲ್ಲ ನೀ ಇರಬಹುದು ನೀ ಎಲ್ಲರಿಗೂ ಎಲ್ಲರಿಗೂ ಗೊತ್ತಾಗುತ್ತೆ ನೀ ಕೇಳಿ ಈ ಕೇಳಿ ಇಷ್ಟ ಸರ್ ಎಲ್ಲರಿಗೂ ನಾನು ಎಲ್ಲರಿಗೂ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಕೇಳ್ರಿ ಸ್ಟಾರ್ ಏನ್ ನನ್ನ ಆಸ್ತಿ ಇದೆ ಕೇಳಕ್ಕೆ ಕೇಳ್ರಿ ಏನ್ ಬೇಕಾದ್ರೆ ಕೊಡ ಒಂದು ಒಂದು ಲಕ್ಷ ನಲ್ವತ್ನಾಲ್ಕು ಸಾವಿರ ಜನಕ್ಕೆ ಅಮರತ್ವ ಅಲ್ವಾ ಹೌದು ಮರಣ ಇಲ್ವಲ್ಲ ಮತ್ತೆ ದೊಡ್ಡ ಸಮ ಅದು ಸಖಿಯರಿಗೆ ಅಲ್ಲಿ ಎರಡನೇ ದತ್ ದತ್ ಅದು ಅವ್ರಿಗೆ ಅಲ್ಲಿ ಪಾಪ ಇದೆ ಎರಡನೇ ದತ್ ಅಂದ್ರೆ ಹಾ ಪಾಪ ಪಾಪ ಸಂಬಳ ಮರಣ ಅದ್ ಯಾವ್ದೇ ಮರಣ ಇರ್ಬೋದು ಅದ್ ಎರಡನೇ ಮರಣ ಅಂದ್ರೂ ಪಾಪನೇ ಪಾಪ ಮಾಡಿದ್ರೆ ಮರಣ ಬರೋದು ಅಲ್ಲ ಅಲ್ಲ ಅಲ್ಲಿ ನಾವು ಸತ್ತು ದೊಡ್ಡ ಸಮೂಹ ಹೋಗ್ತದಲ್ಲ ಒಂದು ಸರ್ ಯಾಕಂದ್ರೆ ನೋಡಿ ಇವಾಗ ಪರಲೋಕ ರಕ್ಷಣೆಗೆ ಬರೋಂತ ಇನ್ನೊಂದು ಗುಂಪು ಕೂಡ ಸಮೂಹ ಹೌದು ಪಾಪ ಮಾಡ್ತು ಸಾಧ್ಯತೆಗಳು ಇದೆ ಇವತ್ತು ಲೋಕದಲ್ಲಿ ದೂತ್ರುಗಳು ಅಂತ ಹೇಳ್ತೀನಿ ಕೇಳಿ ಇವಾಗ ಲೋಕದಲ್ಲಿ ದೂತ್ರಗಳು ಇದಾರೆ ಪರಿಶುದ್ಧವಾಗಿ ಇದ್ರು ಅವ್ರ ಮೊದ್ಲು ಆದ್ರೆ ಅನಂತರ ಏನ್ ಮಾಡಿದ್ರು ಪಾಪ ಮಾಡಿದ್ರು ಸೊ ಪಾಪ ಆಗಲ್ಲ ಅಂತ ಹೇಳಂಗಿಲ್ಲ ಸೊ ಪಾಪ ಸಾಧ್ಯತೆಗಳು ಯಾವತ್ತು ಇರ್ತದೆ ಪಾಪ ಮಾಡಿದ್ರೆ ಅವ್ರು ಹೋಗಂಥದ್ದು ಎರಡನೇ ಮರಣಕ್ಕೆ ಇದು ಆಗ್ತದೆ ಆಗೋದಕ್ಕೇನೆ ಸಾಧ್ಯತೆಗಳನ್ನ ಇಟ್ಟಿರೋದು ಅರ್ಥ ಇದ್ರೆ ಅದಕ್ಕೆ ಈ ಎರಡನೇ ಮರಣದ ಅಧಿಕಾರ ಒಂದು ಲಕ್ಷ ನಲವತ್ನಾಲ್ಕು ಸಾವಿರ ಜನ್ಮೇಲಿ ಮಾತ್ರ ಇಲ್ಲ ಅಂತ ಅದಕ್ಕೆ ಸತ್ಯವೇ ಹೇಳೋದು ಅದೇ ಅವ್ರಿಗೆ ಅವ್ರಿಗೆ ಅಮರತ್ವ ಅಲ್ವಾ ಇವರಿಗೆ ಎರಡನೇ ದತ್ತಿ ಇದೆ ಅಂತ ನೀವು ಹೇಳಿದ್ರಲ್ಲ ಮೊನ್ನೆ ಹೌದು ಎರಡನೇ ಮರಣ ನನಗೆ ಸ್ವಲ್ಪ ಡೌಟ್ ಆಯ್ತು ಸೆಕೆಂಡ್ ಡೆತ್ ಹೌದು ಅಲ್ಲಿ ಪಾಪ ಅಂದ್ರೆ ಸೈತಾನ ಇಲ್ಲ ಅಲ್ಲಿ ನೋಡಿ ಅಲ್ಲಿ ಸೈತಾನ ಹೇಳ್ತೀನಿ ಕೇಳ್ರಿ ಸೆಕೆಂಡ್ ಡೆತ್ ಅಂದ್ಬಿಟ್ಟು ಇದು ಲೋಕದಲ್ಲಿ ಒನ್ ಲ್ಯಾಕ್ ಫಾರ್ಟಿ ಫೋರ್ ತೌಸಂಡ್ ಬಿಟ್ಟಿ ಎಲ್ಲಾರ್ಗು ಇದೆ ಭೂಲೋಕದಲ್ಲಿ ಬರೋಂತ ರಕ್ಷಣೆ ಜನಗಳಿಗೂ ಇದೆ ಪಿತೃಗಳಿಗೂ ಇರ್ತದೆ ಆಮೇಲೆ ದೊಡ್ಡ ಸಮೂಹಕ್ಕೆ ಇರ್ತಾರೆ ಯಾವಾಗ ಅವ್ರ ಪಾಪ ಮಾಡಿದ್ರೆ ಇರ್ತದೆ ಸೊ ಪಾಪ ಮಾಡೋದಕ್ಕೆ ಶೇತಾನೆ ಇರ್ಬೇಕು ಅಂತೇನಿಲ್ಲ ಅಲ್ವಾ ಇಷ್ಟೆಲ್ಲ ಅನುಭವ ಆಗಿದ್ಮೇಲೆ ಸ್ವಂತ ಮನ್ಸಿಂದ ಅವ್ನೇನ್ ಮಾಡ್ಬೋದು ಯಾರೋ ಪ್ರೇರಣೆ ಇಲ್ದ್ರ ಅವ್ನ ಪಾಪ ಮಾಡೋಂತ ಸಾಧ್ಯತೆಗಳೇನಾಗಿದೆ ಏನಾಗಿದೆ ಇದೆ ಸೊ ಪಾಪ ಮಾಡದವಾಗ ಅದರ ಸಂಬಳ ಏನಾಗಿದೆ ಮರಣ ಇರ್ತಾರೆ ಪಾಪ ಮಾಡಿಲ್ಲ ಅಂದ್ರೆ ಭಯ ಪಡಂಗಿಲ್ಲ ಸೊ ಪಾಪ ಮಾಡಿದ್ರೆ ಚಾನ್ಸಸ್ ಇದ್ದೇ ಇರ್ತದೆ ಅವಾಗ ಮರಣ ಅಂತಂಬಿಟ್ಟು ಏನಾಗಿದೆ ದೇವ್ರ

ಮ್ಯಾಂಕಿಸ್ಟರ್ ಮ್ಯಾಂಗೆ ಸಿಸ್ಟರ್ ಹಾಡು ತರ್ಬೇಕು ಹಾ ಅದೇ ಅವ್ರದ್ದು ಮ್ಯೂಟ್ ಆಗ್ಬಿಟ್ಟಿದೆ ಮ್ಯೂಟ್ ಆಗ್ಬಿಟ್ಟಿದೆ ಮ್ಯಾಂಕೇಶದ್ ಓಕೆ ಸರಿ ಓಕೆ ದೆನ್ ಬೈ ಬೈ ಇವ್ರು ಮಾಡಿ ತ್ಯಾಂಕ್ ಯು ಯೋಗೇಶ್ ಪದಾರ್ ನಮಸ್ಕಾರ ನಮಸ್ಕಾರ ಆ ಯೋಗೇಶ್ ಪರ್ದಾರ್ ಹೇಗಿದ್ರಿ ಇವಾಗ ಚೆನ್ನಾಗಿ ಚೆನ್ನಾಗಿದೀನ್ ಕದರ್ ವೆರಿ ಗುಡ್ ಓಕೆ ಆರೋಗ್ಯ ಹುಷಾರಾಗಿರಿ ಓಕೆ ದನ್ ಬಾಯ್ ಸಿ ಒ ಯಾರಿಗೇನ್ ರೋಡ್ ಇಲ್ಲಲ್ಲ ನಾ ನೆಕ್ಸ್ಟ್ ಟೈಮ್ ಸಿಕ್ಕಣ ಹಾ ಓಕೆ ದೇನ್ ಬಾಯ್ ಹಾ ಬಾಯ್ ಸ್ಟೇ ಬಾಯ್ 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 ಯು